लक्ष्मी निवास निरवज्य गुणैक सिंधो संसार सागर समुद्धरणैक सेतो वेदांत वेद्य निज वैभव भक्त भोग्या श्री वेंकटाचलपते तव सुप्रभातम्। आनंद एद्देने निम मुत्त मग यावत्ताद्रू इष्ट बेग एद्दिदानिये याके हेळबेकु साहुकार मोहन राव मग सुप्रभात इल्लदे हेळो हागेನೇ ಇಲ್ಲ। ನನ್ನ ಹೋಟೆಲ್ ಹೊಟ್ಟುಬಿಟ್ಟ ನನ್ನ ಪುಣ್ಯ, ಅದು ನನಗೂ ಒಂದು ಪಾಲಿದೆ ಅನ್ನು. ಬರೀ ಪಾಲ್ ಮಾತ್ರ ಅಲ್ಲ, ನಿಮ್ಮ ಅತಿ ಮುದ್ದಿನಿಂದ ಹೀಗಾಗ್ತಿರೋದು. ಪರೀಕ್ಷೆ ಬಂದಾಗ್ಲೆಲ್ಲ ಬಾಕಿ ಹುಡುಗರು ಹಗಲು ರಾತ್ರಿ ಓದಿ ಓದಿ ಸಣ್ಣಗಾದ್ರೆ ನಮ್ ಹೂವ ಒಂದು ಮಿಲಿಗ್ರಾಮ್ ಇಳಿಲಿಲ್ಲ. ಅದು ಅವನ್ ಪರ್ಕೊಂಡ್ ಬಂದಿದ್ ಪುಣ್ಯ. ಯಾವ್ದು ವರ್ಷ ವರ್ಷ ಒಂದೇ ಕ್ಲಾಸ್ ನಲ್ಲಿ ಕೂತಿರೋದು? ಅಯ್ಯೋ, ಅದಕ್ಕೆ ನನ್ ಏನ್ ಮಾಡ್ಬೇಕು ಅಂತೀಯೇ? ಕ್ಲಾಸ್ ಪರೀಕ್ಷೆ ಎಲ್ಲ ಪಾಸ್ ಮಾಡಿಸ್ಕೊಂಡ್ ಬಂದೆ. ಇದು ಪಬ್ಲಿಕ್ ಎಕ್ಸಾಮಿನೇಷನ್, ನನ್ನ ಕೈನಲ್ಲಿ ಏನು ಆಗೋಲ್ಲ. ಪ್ರಯತ್ನ ಪಟ್ರೆ ಅದು ಮಾಡ್ತೀನಿ. ಸದ್ಯ ಏನು ಬೇಡ, ಅವನ ಅಡ್ಡದಾರಿಲಿ ಪಾಸ್ ಮಾಡಿ ವಿದ್ಯಾವಂತ ಅನ್ಸ್ಕೊಳ್ದಿದ್ರೆ ನಮಗ್ ಬರೋ ಕೊರತೆ ಏನು? ಈಗ ನೀವಿಲ್ವೇ, ನೀವು ಯಾವ್ದ್ರಲ್ಲಿ ಕಡಿಮೆ ಅನ್ಸ್ಕೊಂಡಿದ್ದೀರಾ? ಹಾಗಂದ್ರೆ ಅಪ್ಪ ವಿದ್ಯಾವಂತನಲ್ಲ, ಮಗ ವಿದ್ಯಾವಂತನಾಗೋದು ಅಸಾಧ್ಯ ಅಂತ ನಿನ್ ಭಾವನೆ? ನಾನು ಹಾಗನ್ನೇ. ಇನ್ಯಾಗೋ ಬರೀ ಪುಸ್ತಕದ ಬದನೇಕಾಯಿ ಆಗಿರೋದಕ್ಕೆ ಅವನಿಗೆ ಇಷ್ಟವಿಲ್ಲ ಅಂತ. ಅದು ಸರಿಯೇ ಅನ್ನು. ಈ ದರ್ಪ, ಈ ಟಿವಿ ಇರೋ ಈ ಅಸಾಧ್ಯನಿಗೆ ಓದೋದಕ್ಕಿಂತ ಬಿಸ್ನೆಸ್ ಮೇಲು ಅಂತ ಕಾಣತ್ತೆ. ಸಾವಿತ್ರಿ, ಇದು ಕೊನೆ ಸರಿ. ಈ ಸತಿ ಪಾಸ್ ಮಾಡಿದ್ನೋ ಮುಂದೆ ಓದಿಸ್ತೀನಿ, ಇಲ್ವೋ ಬಿಸ್ನೆಸ್ ಹಾಕ್ತೀನಿ. ಏನ್ ಹೇಳ್ತೀನಿ? ಹಾಗೆ ಮಾಡಿ, ಬರ್ತೀನಿ. ಅಮ್ಮ, ಸ್ವಲ್ಪ ಬೇಗ ಬಾ ಅಮ್ಮ, ನನಗ್ ಪರೀಕ್ಷೆ ಇದೆ ಇವತ್ತು, ನಾ ಹೋಗ್ಬೇಕು. ಏನಪ್ಪ ಇದು, ನಾನು ಎಷ್ಟು ಹೆದರ್ಕೊಂಡು ಬೇಗ ಬೇಗ ಊಟ ಬಡಿಸಿದ್ರೆ ನೀನ್ ಇಷ್ಟ ಅವಸರವಾಗಿ ಹೊರಟು ಬಿಡೋದೆ? ಏನಮ್ಮ, ನನಗೆ ಪರೀಕ್ಷೆ ಇದೆ ಅಂತ ಹೇಳಿಲ್ಲ? ನಾ ಸ್ವಲ್ಪ ಬೇಗ ಹೋದ್ರೆ ನಮ್ ಫ್ರೆಂಡ್ಸ್ ಜೊತೆ ಹಾಗೆ ಪಾಠಗಳನ್ನ ಚರ್ಚಿಸಿ ರಿವೈಸ್ ಮಾಡ್ಕೋಬಹುದು. ಆಶೀರ್ವಾದ ಮಾಡಮ್ಮ. ಪರೀಕ್ಷೆ ಚೆನ್ನಾಗಿ ಬರೆದು ಮೊದಲನೇ ದರ್ಜೆಯಲ್ಲಿ ಜೈಶಾಲಿ ಆಗ್ಬೇಕಲ್ಲ. ಅಮ್ಮ, ನಿನ್ನ ಆಶೀರ್ವಾದ ಇದ್ರೆ ಯಾಕಾಗ್ಬಾರ್ದು. ಬರ್ತೀನಮ್ಮ. ಹೋಗ್ಬಿಟ್ಟು ಪಾಪ. एक विमला याक 15 निमिष मुंचे इद बंद्री कड़े प्रश्ने नन सरियाग अर्थवागलिल्ल बेळग्गे ताने एल्ल एक्सप्लेन माडिदनल्ल सरी फर्स्ट क्लास अंतु ग्यारंटी ताने एनु अंतु बंद्रे आ केस निमगे सेरिद्दे होरतु ನನಗಲ್ಲ ಒಂದೊಂದು ಪ್ರಶ್ನೆ ಓದಿ ಉತ್ತರ ನೆನೆಸಿಕೊಂಡಾಗಲಿಲ್ಲ ನಿಮ್ಮ ಮುಖನೇ ಜ್ಞಾಪಕಕ್ಕೆ ಬರ್ತಿತ್ತು ನನ್ನ ಮುಖ ಬರಿಲಿಲ್ಲ ತಾನೆ ಅಪ್ಪ ನಾನು ಜೇಡಿ ಮಣ್ಣಿನ ತಲೆಗೆ ಹಿಡಿಸೋ ಹಾಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ನಾನ್ಸೆನ್ಸ್ ಈ ಸುಂದರವಾದ ಕಣ್ಣಿನ ಹಿಂದೆ ಜೇಡಿ ಮಣ್ಣಿದೆ ಅಂದ್ರೆ ಯಾರು ನಂಬಲ್ಲ दीर्घवागि योचने माड्तिदीरि अंत कानुत्ते एनिल्ल विमला परवागिल्ल हेळि नाळिन विषय इष्टु बेग याक ಆಗಬಾರದು ಸರಿ ನಿರ್ಧಾರಕ್ಕೆ ಬಂದ ತಕ್ಷಣ ಹೇಳಿ ಆಮೇಲೆ ಹೋಗೋಣ ಇಷ್ಟು ಬೇಗ ನಿರ್ಧಾರಕ್ಕೆ ಬರೋ ಧೈರ್ಯ ನನಗಿಲ್ಲ ವಿಮಲಾ ಧೈರ್ಯ ಬಂದ ತಕ್ಷಣ ಧಾರಾಳವಾಗಿ ಸರಿ ಬನ್ನಿ ಹೋಗೋಣ ಧಾರಾಳ कड़े तिर्को ಹೊದಕ್ಕೆ ಬೇರೆ ಅರ್ಧ ಬಿಟ್ಟಿದೆ ಅಮ್ಮ ಒತ್ತಾಯ್ತು ನೀನು ಮಲಕೋಮ್ಮ ಇನ್ನೊಂದು ಎರಡು ಬಟ್ಟೆ ಇದೆ ಕಣ ಹೊಲ್ದು ಬಿಟ್ಟು ಮಲಕೋತೀನಿ ನೀನು ಮಲಕೋ ಏನಮ್ಮ ಇನ್ನೂ ಹೊಲಿತಾನೆ ಇದೆಯಾ ಸ್ವಲ್ಪನೂ ಬೇಸರ ಇಲ್ಲದೆ ನನಗೋಸ್ಕರ ಎಷ್ಟು ದುಡಿತೀಯಮ್ಮ ಇನ್ನೆಷ್ಟು ದಿನ ದುಡಿಬೇಕಾಗಿದೆ ನನ್ನ ಕಂದ ನಿಮ್ಮ ತಂದೆ ಆಸೆ ಪಟ್ಟ ಹಾಗೆ ನೀನು ಓದಿ ವಿದ್ಯಾವಂತನಾದೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ನೀನೊಬ್ಬ ಸಂಸಾರಿ ಆಗ್ಬಿಟ್ರೆ ನನ್ನ ಕರ್ತವ್ಯ ಮುಗೀತು ಕಣ ಆಮೇಲೆ ಆಮೇಲೆ ನಿನ್ನ ಕರ್ತವ್ಯ ಹುಟ್ಟಿದ ವಂಶಕ್ಕೆ ದೇಶಕ್ಕೆ ಕೀರ್ತಿ ತರುವಂತ ಸತ್ಪ್ರಜೆ ಆಗ್ಬೇಕು 10 ಜನಕ್ಕೆ ಉಪಕಾರಿಯಾಗಿ ಗೌರವದಿಂದ ಬಾಳ್ಬೇಕು ಆಮೇಲಾದ್ರೂ ನೀನ್ ಹೀಗೆ ದುಡಿಯೋದನ್ನ ಬಿಡ್ತಿದ್ದಾನೆ ಮತ್ತೆ ನೀನ್ ಲಾಯರ್ ಆದ್ಮೇಲೆ ನಾನು ಈ ಕೆಲಸ ಮಾಡಿ ಅವಮಾನ ಮಾಡ್ತೀನೇನೋ ಏನಮ್ಮ ಹೇಗಂತೆ ದುಡಿಮೆಗೆ ಮೇಲು ಕೀಳುವ ಭಾವನೆ ಇಲ್ಲ ಅಂತ ನೀ ಹೇಳ್ತಾ ಇದ್ದೆ ಹಾಗಲ್ಲಪ್ಪ ನಾಳೆ ನೀನ್ ದೊಡ್ಡ ಲಾಯರ್ ಆದ್ಮೇಲೆ ಯಾರಾದ್ರೂ ನಿನ್ ಕಡೆ ಬೆರಳು ತೋರಿಸಿ ನಮ್ಮನೆ ಹೆಂಗಸರ್ ಕುಪ್ಸಾವಲಿ ಅವಳ ಮಗ ಇವನು ಅಂದ್ರೆ ನಿನಗೆ ಅವಮಾನ ಆದ್ರೆ ಅವಮಾನ ಅಲ್ಲ ಅಭಿಮಾನ ಬಹುಮಾನ ಬೆವರು ಸುರಿಸಿ ರಕ್ತ ಬಸ್ದು ಮಗನ್ ಓದಿಸಿದ ಮಹಾ ಸಾಧ್ವಿ ಮಗ ನಾನು ಅಂತ ಹೆಮ್ಮೆ ಪಟ್ಕೋತೀನಮ್ಮ ನೀ ನನಗೆ ಬರೀ ಜನ್ಮ ಕೊಟ್ಟ ತಾಯಿಯಲ್ಲ ತನ್ನ ಜೀವನಾನೇ ಧಾರೆ ಎಳೆದು ಮಗನನ್ನ ಬೆಳಗಿದ ಮಹಾ ಮಾತೆ ಮನೆ ಅಮ್ಮ ನನ್ನ ಒಂದೊಂದು ಮುನ್ನಡೆನು ನಿನ್ನ ತ್ಯಾಗ ಬಲಿದಾನದಿಂದ ಪಡೆದಿದೆ ಈ ನಿನ್ನ ದುಡಿಯೋ ಕೈ ನನಗೆ ಅಮೃತ ಹಸ್ತಗಳಮ್ಮ ಈ ಸಮಯದಲ್ಲಿ ತಂದೆ ಇದ್ದಿದ್ರೆ ಅವರೆಷ್ಟು ಆನಂದ ಪಡ್ತಾ ಇದ್ರಪ್ಪ ಅಮ್ಮ ಇವಾಗ ನೀನೇ ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನ್ ಆನಂದ ಪಟ್ರೆ ನನ್ನ ಜನ್ಮ ಸಾರ್ಥಕ ಆಗುತ್ತಮ್ಮ ವಿಜಯ ಅಮ್ಮ ಬ್ಲಡ್ ಪ್ರೆಷರ್ ತುಂಬಾ ಜಾಸ್ತಿ ಆಗಿದೆ ಡಾಕ್ಟರ್ ಏನಿಲ್ಲಮ್ಮ ಆದ್ರೆ ಜಾಸ್ತಿ ಆದಾಗ ನೋಡ್ಕೋಬೇಕಷ್ಟೇ. ಆಹಾರ ಏನ್ ಕೊಡ್ಬೇಕು? ಅದೇ ಮುಖ್ಯ. 2-3 ತಿಂಗಳು ಆಹಾರದಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಮಾಡಿ. ನಿತ್ಯ ನಮ್ಮ ಮನೆಗೆ ಊಟ ತಿಂಡಿಗೆ ಬಂದ್ಬಿಡಿ. ಯಾಕೆ? ಉಪ್ಪಿಲ್ಲದ ಆಹಾರ ಹ್ಯಾಕ್ ತಿನ್ನೋದು ಅಂತ ಹೇಳ್ಕೊಡೋದಕ್ಕೆ. ಹಾಗೆ ಆಗ್ಲಿ ಡಾಕ್ಟ್ರೇ, ಹೋಗಿ ಅವಳ ಹತ್ರ ಹೇಳ್ತಿದ್ದೀರಲ್ಲ ಉಪ್ಪಿಲ್ಲದ ಆಹಾರ ಕೊಡು ಅಂತ. ನಿಮ್ ಪಥ್ಯ ಮುಖ್ಯವಾಗಿ ಗಮನಿಸ್ಬೇಕಾದ್ರೆ ಅವರೇ ತಾನೆ. ಅವಳ ಹೆಸರು ಅನ್ನಪೂರ್ಣೆ ಅಲ್ಲ, ಸಾವಿತ್ರಿ. ತನ್ನ ಯಜಮಾನನ ಉಳಿಸ್ಕೊಳಕ್ ನಾಳೆಯಿಂದ ಊಟದಲ್ಲಿ ಉಪ್ಪೇ ಹಾಕೋಲ್ಲ. ವೆರಿ ಗುಡ್. ಖಾಯಿಲೆ ಬೇಕು ಆಗ್ಬಿಡುತ್ತೆ. ಈಗ ಈ ಪಿಲ್ಸ್ ತರಿಸಿ ದಿನಕ್ಕೆ 3-3 ತಗೊಳ್ತಾ ಬನ್ನಿ. ಜೊತೆಗೆ ಸ್ವಲ್ಪ ರೆಸ್ಟ್ ಬೇಕು. ಬರ್ತೀನಿ ತಾಯಿ. ಆಗ್ಲಿ ಡಾಕ್ಟ್ರೆ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಹೇಳಿದ್ದು ಗೊತ್ತಾಯ್ತು ತಾನೆ? ಇನ್ಮೇಲೆ ಚೆನ್ನಾಗಿ ರೆಸ್ಟ್ ತಗೋಬೇಕಂತೆ. ಅದೊಂದು ಮಾತ್ರ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂತೀರಿ? ಹೋದಷ್ಟು ಕಾಲಕ್ಕೂ ಹೀಗೆ ದುಡಿಯೋಕ್ ಸಾಧ್ಯವೆ? ಕೆಲಸಗಳನ್ನು ಗಮನಿಸ್ಕೊಳ್ಳೋದಕ್ಕೆ ಕೆಲಸಗಾರರಿದ್ದಾರೆ, ಮೇಲುಸ್ತುವಾರಿಗೆ ಮ್ಯಾನೇಜರ್ ಇದ್ದಾರೆ. ಸಾವಿತ್ರಿ, ಯಜಮಾನ ಅನ್ನಿಸ್ಕೊಂಡವನು ತನ್ನ ಕೆಲಸ ಕಾರ್ಯಗಳನ್ನ ತಕ್ಷದಿಂದ ನೋಡ್ಕೊಂಡ್ರೇನೆ ಅದೊಂದು ವ್ಯವಹಾರ ಅನ್ನಿಸ್ಕೊಳ್ಳುತ್ತೆ. ಅಲ್ಲ ಅಂದ್ರೆ ಕೈಗೆ ಬಂದ ಮಗ ಇರೋವಾಗ ಅವನಿಗೆ ತರಬೇತಿ ಕೊಡಬಾರ್ದೆ? ಅವನ ರಿಸಲ್ಟ್ ಬರ್ಲಿ, ಆಮೇಲೆ ನಿರ್ಧಾರಕ್ಕೆ ಬರ್ತೀನಿ. ನೋಡಿದ್ರ, ತಿರ್ಗಾ ಹೊರಟು ಬಿಟ್ರಲ್ಲ. ಡಾಕ್ಟರ್ ಏನ್ ಹೇಳಿದ್ರು? ರೆಸ್ಟ್ ತಗೊಳ್ಳಿ ಅಂತ. ನಾನು ಇಲ್ಲಿ ರೆಸ್ಟ್ ತಗೊಳ್ತಾ ಕೂತಿದ್ರೆ ಆಫೀಸಿನ ಕೆಲಸ ಎಲ್ಲ ರಸ್ಟ್ ಹಿಡಿದೋಗುತ್ತೆ. ಸಾವಿತ್ರಿ, ಇನ್ನೊಂದು ತಡಿಬೇಡ. ಹೇಗಿತ್ತಿಲ್ಲ ಅಂತ ಡಾಕ್ಟರ್ ಬಂದಿದ್ರೇನು? ಡಾಕ್ಟರ್ ಏನಂದ್ರು? ಈ ಪಿಲ್ಸ್ ನಾ ಬಿಡದೆ ತಗೋಬೇಕು ಅಂತ ಹೇಳಿದ್ರು. ಅಮ್ಮ ಮಾತ್ರ ಜಪ್ಪಯ್ಯ ಅಂದ್ರೆ ತಗೋತಾ ಇಲ್ಲ. ನನಗೆ ಹೇಳಿ ಸಾಕಾಗೋಯ್ತು. ಈಗ ಮಾಡಿದ್ರೆ ಹೇಗಿಲ್ಲ ಅಂತ ಕಾಯಿಲೆ ವಾಸಿ ಆಗೋದು? ಇದು ವಾಸಿಯಾಗೋ ಕಾಯಿಲೆ ಆಗಿದ್ರೆ ತಾನೆ. ಸಾವಿರಾರು ರೂಪಾಯಿ ಮದ್ದು, ಮಾತ್ರೆ, ಇಂಜೆಕ್ಷನ್ ತಗೊಂಡು ಸಾಕಾಗ್ಬಿಟ್ಟಿದೆ. ಆದಷ್ಟು ಬೇಗ ತಾಳಿ ಬಿದ್ದದ್ದನ್ನ ನೋಡಿ ಕಣ್ಣು ಮುಚ್ಚಿದ್ರೆ ಸಾಕು. ನಾರಾಯಣ ರಾವ್. ಓಹ್, ಮೋಹನ್ ರಾಯ್ ಬಂದಾಗಿದೆ. 2 ಕಪ್ ಕಾಫಿ ತುಂಬಮ್ಮ. ಓಹ್, ಮೋಹನ್ ರಾಯರು ಕೂತ್ಕೊಳ್ಳಿ. ಕೂರಿಸೇ ಇದ್ದೀರಲ್ಲ ಪುಣ್ಯಾತ್ಮ. ಏನ್ರಿ, ನನ್ನ ಹೊಸ ವರ್ಕ್ಶಾಪಿನ ಕಟ್ಟಡದ ಕೆಲಸ ನನ್ನ ಕಾಲಕ್ಕೆ ಮುಗಿಸ್ಕೊಡ್ತೀರಾ ಅಥವಾ ನನ್ನ ಮಗನ ಕಾಲಕ್ಕೆ ಮುಗಿಸ್ಕೊಡ್ತೀರಾ? ಗೋಡೆಗಳೆಲ್ಲ ಎದ್ದಿದೆಯಲ್ಲ, ಗೋಡೆಗಳೆಲ್ಲ ಎದ್ರೆ ನೀವು ಅದ್ರ ಜೊತೆ ಎದ್ದು ಮೇಲಿನ ಚಾವಣಿ ಕೆಲಸ ಪೂರೈಸ್ಬೇಕು. ನೋಡಿ ಸ್ವಾಮಿ, ನಾನು ಎದ್ದು ಬಿದ್ದು ಎಷ್ಟು ಹಾರಾಡಿದ್ರು ಟ್ರೆಸಸ್ ಬಂದದ್ದು ಕೆಲಸ ಮುಗಿಸೋದಿಲ್ಲ. ಟ್ರೆಸಸ್ ಕೊಡಿಸ್ಬಿಡಿ, ಕಟ್ ಮುಗಿಸ್ಬಿಡ್ತೀನಿ. ಹಾಗೋ, ಒಂದು ಕೆಲಸ ಮಾಡಿ, ಕಟ್ಟದ ಕೆಲಸನೆಲ್ಲ ನಾ ಪೂರೈಸ್ತೇನೆ. ಅದ್ರ ಬಿಲ್ಲು ನೀವು ಕೊಡಿ. ಪೂರ್ತಿ ಹಣ ನಿಮ್ಗೆ ಕೊಡ್ತೀನಿ. ಅದ್ರಲ್ಲಿ ಬರೋ ಕಮಿಷನ್ ಎಲ್ಲ ನೀವು ಹಿಡ್ಕೊಂಡು ಉಳಿಕೆ ಹಣ ನನಗೆ ಕೊಟ್ಬಿಡಿ. ಏನ್ರಿ ಹುಚ್ಚುಚಾಗಿ ಮಾತಾಡ್ತಾ ಇದ್ದೀರಾ? ಸತ್ಯ ಅಷ್ಟು ಮಾಡ್ಬಿಡಿಪ್ಪ. 1 10 ವರ್ಕ್ಶಾಪ್ ಕಟ್ಟಿಸ್ಬಿಡಿ. 10 ಏನು 100 ಕಟ್ಟಿಸ್ತೀರಾ? ಹೀಗೆ ಆದ್ರೆ ಈಗ ಅಡ್ವಾನ್ಸ್ ಆಗಿ 1 ಕಪ್ ಕಾಫಿ. ಅರೇಂದ್ರ, ನಿಮ್ಮ ಮಗಳಲ್ವೇನ್ರಿ? ಎಷ್ಟು ಬೆಳೆದ್ಬಿಟ್ಟಿದ್ದಾಳೆ, ಏನ್ ಕತೆ? ಎಲ್ಲಿ ಈಚೀಚೆಗೆ ತಾವು ನಮ್ಮ ಮನೆಗೆ ಬರ್ತಲೇ ಇಲ್ಲ. ನಿಮ್ ಮಗಳ್ ನೋಡ್ಲಿನಕ್ಕೋಸ್ಕರ ನಾನು ಬರ್ಮಾಡ್ಕೊಂಡ್ರೇನು? ಹೊರ ಹೇಳಿದ್ದು ಅಂದ್ರಲ್ಲ, ಸದ್ಯ ನಿಮ್ ಕೆಲಸ ನಿಧಾನ ಮಾಡಿದ ಅದಕ್ಕೆ ಅಂತ ಹೇಳಿಲ್ವಲ್ಲ? ಏನೋ ಯಾರ ಗೊತ್ತು. ಒಂದ್ ವೇಳೆ ಹಾಗೆ ನಿಧಾನ ಮಾಡಿದ್ರೆ ಅದ್ರಲ್ಲಿ ಇನ್ನೂ ನನಗೆ ಸಂತೋಷವೇ. ನಿಮ್ ಮಗಳನ್ನ ನಾನು ಸೊಸೆ ಮಾಡ್ಕೊಂಡು ನಿಮ್ ಮೇಲಿನ ಸೇರ್ ತೀರಿಸ್ಕೋತೀನಿ ನೋಡಿ. ರಾಯ್ರೆ, ಆ ಭಾಗ್ಯ ನನಗೆಲ್ಲಿ ಬರ್ಬೇಕು ಹೇಳಿ? ಆ ಬೆಣ್ಣೆ ಮಾತಲ್ಲ ಬಿಟ್ಟು ಹೇಳಿ. ಬನ್ನಿ, ನಮ್ಮ ಮನೆಗೆ ಬನ್ನಿ, ವಿಷಯ ಪ್ರಸ್ತಾಪ ಮಾಡೋಣ. ರಾಯ್ರೆ, ನಿಮ್ ಕಟ್ಟಡದ ಕೆಲಸನ ಚಿಟಿಕೆ ಚಿಟಿಕೆ ಹಾರಿಸೋದ್ರೊಳಗೆ ಮುಗಿಸ್ಬಿಡ್ತೀನಿ ನೋಡಿ. ಮನೆ ಕಟ್ ನೋಡುವಂತ ನನ್ನನ್ನು ಹ್ಯಾಕ್ ಗೋಳಿಕೊಂಡ್ರು, ಮದುವೆ ಮಾಡಿ ನೋಡುವಂತ ನಿಮ್ಮನ್ನ ಗೋಳಿಕೊಳ್ಳದೆ ಹೋದ್ರೆ ಆ ಕೇಳಿ ಕಾಬ್ರಾಗ್ಬೇಡಿ. ಮನೆಗೆ ಬನ್ನಿ. ಕಂಗ್ರಾಚುಲೇಷನ್, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ದೀರಿ. ನಂದು ಏನಾಯ್ತು? ಆಯ್ತು ಅಂದ್ರೆ ಹೀಗಾಗತ್ತೆ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಏನಾಯ್ತು ಅಂತ ಬೇಗ ಹೇಳ್ಬಾರ್ದೆ? ಫಸ್ಟ್ ರ್ಯಾಂಕು ವಿಮಲಾ. ಕಂಗ್ರಾಟ್ಸ್, ಡಬಲ್ ಕಂಗ್ರಾಟ್ಸ್. ನೀವು ಗೆದ್ರಿ, ನನ್ನನ್ನು ಪಾರ್ ಮಾಡಿದ್ರಿ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು. ಗ್ರೇಟ್ಫುಲ್? ಸರಿ, ನಿಮ್ಮ ಉಪಕಾರಕ್ಕೆ ನಾನು ಆಜನ್ಮರು. ನಾನ್ ಸರಿ ಯಾರಿಗೋ ಹೊರಗಿನವ್ರಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ. ನಾನು ನೋಡಿದ್ರೆ ನಿಮಗೆ ನಾನು ಹೊರಗಿನವಳು ಅನ್ಸಲ್ಲ. ಖಂಡಿತ ಇನ್ನು ನಾನೇ ನನಗೆ ಹೊರಗಿನ ಕಾಣಿಸ್ಬೋದು. ನೀವು ಮಾತ್ರ ನಂಗೂ ಅಷ್ಟೇ ಐತಿ. ನಮ್ಮಿಬ್ಬರಿಗೂ ಏನ್? ನಮ್ಮಿಬ್ಬರಿಗೂ ಏನಿಲ್ಲ. ನನಗೂ ಅದೇ ಅನ್ನಿಸ್ತಾ ಇದೆ. ಯಾವುದು? ಏನಿಲ್ಲ. ಹೋಗ್ಲಿ, ಬಿಡ್ಬೇಕಾದವ್ರು ನೀವು. I'm sorry. ಏನಿಲ್ಲ. ನನಗೆ ಗೊತ್ತು ಲೇ ಆನಂದ ಅನ್ನೋ ಅವಿವೇಕಿ ಮಗನ ಹೆತ್ತ ಮಹಾತಾಯಿ ಸಾವಿತ್ರಿ ಏನ್ ಮಾಡ್ತಾ ಇದೀಯಾ? ಈ ಮಾತ್ರೆ ನುಂಗಿ ನೀರ್ ಕುಡೀರಿ. ಹಾ, ನೀರ್ ಕುಡಿಸ್ತಾನೆ ಐತಿ. ಈ ಮಾತ್ರೆ ಬೇಡ, ಮೊದಲು ಹೋಗೊಂದು ದೊಡ್ಡ ಬೂತ್ ನಡೀತಾರೆ. ಯಾಕೋ ನಿನ್ನ ಮಗನ್ ನಂಬರ್ ಹುಡ್ಕೋದಕ್ಕೆ. ಅವನು ಫೇಲ್ ಆಗಿದ್ದಾನೆ ಅಂತ ಗೊತ್ತಾದ್ಮೇಲೂ ನಂಬರ್ ಹುಡ್ಕೋದು ಏನ್ ಬಂತು? ಪರವಾಗಿಲ್ವೇ, ಎಷ್ಟು ಖಚಿತವಾಗಿ ಹೇಳ್ಬಿಟ್ಟಿ. ನಾನು ಇನ್ನು ಹುಡುಕ್ತಾನೆ ಇದ್ದೀನಿ. ಇನ್ನೇನ್ ಮತ್ತೆ, ನೀವು ನಿನ್ನ ಮಗ ಅಂದಾಗ್ಲೇ ಗೊತ್ತು. ಪಾಸ್ ಆಗಿದ್ರೆ ನನ್ನ ಮಗ ಪಾಸ್ ಆಗಿದ್ದಾನೆ ನೋಡೆ ಅಂತ ಹಿಕ್ಕಿ ಹೀರೆಕಾಯ ಕರಿತಾ ಇದ್ರಿ. ಈಗ ತಾನೇನು ಸೋರೆಕಾಯಿ ಆಗೋಗ್ಬಿಟ್ರೋದು. ನಾನು ಅವ್ನು ಹೀಗ್ ಮಾಡ್ತಾನೆ ಅಂತ ಮಾಡೋ ಏರ್ಪಾಡು ಎಲ್ಲಾ ಮಾಡಿದ್ದೀನಿ. ಇವತ್ತೇ ಅವನ ಆಫೀಸ್ ಕರ್ಕೊಂಡೋಗಿ ಯಜಮಾನ ಪಟ್ಟ ಕಟ್ತೀನಿ. ಸತ್ಯ, ಹಾಗೆ ಮಾಡಿ ಮೊದ್ಲು. ನಿನ್ಗೆ ತಾಯಿ ಪಟ್ಟ ಮೊದ್ಲು ಬಂತು ಅಥವಾ ಹೆಂಡತಿ ಪಟ್ಟ ಮೊದ್ಲು ಬಂತು? ಅಯ್ಯೋ, ಅದನ್ನ ಇಷ್ಟು ಬೇಗ ಮರ್ತು ಬಿಟ್ರ ನೀವು. ನಾನೆಲ್ಲ ಮರ್ತಿರೋದು ನೀನು. ಯಜಮಾನನ್ ಪಟ್ಟ ಮಗನಿಗೆ ಬರುತ್ತೆ ಅಂತ ತಿಳಿದು ಕೂಡ್ಲೆ ಹಲ್ಲು ಬಾಯಿ ಎಲ್ಲ ಬಿಟ್ಕೊಂಡು ಹಾಗೆ ಮಾಡಿ ಅಂದೆಲ್ಲ. ನಾನೇನೇ ತಪ್ಪು ಮಾಡಿರೋದು. ಹಾಗಲ್ಲ ಅಂದ್ರೆ ಇನ್ಮೇಲಾದ್ರೂ ಯಾವಾಗ್ಲೂ ನಿಮ್ಮನ್ ಮನೇಲಿ ನೋಡ್ತಿರ್ಬಹುದಲ್ಲ ಅಂತ ಅಲ್ವೇ? ಮತ್ತೆ 24 ಗಂಟೆನೂ ನಿನ್ನ ಮುದ್ದು ಮುಖ ನೋಡ್ತಾ ಕೂತ್ಕೊಂಡ್ರೆ ನಾನು ಉದ್ಧಾರವಾದ ಹಾಗೆ. ಫಾರಿನ್ ಕದಿಮ್ಮ, ಬಾರೋ ಬಾರೋ ಇಲ್ಲಿ. ಪೇಪರ್ ನೋಡಿದ್ಯೇನು? ನಡೆಯೋ. ಎಲ್ಲಿಗೆ? ನಾ ಎಲ್ಲಿ ಕರ್ಕೊಂಡು ಹೋಗ್ತೇನೋ ಅಲ್ಲಿಗೆ. ಹೆಚ್ಚು ಪಾರ್ಪತ್ಯ ಬೇಡ, ನಡೆಯೋ. ಇಲ್ಲಿ ನೋಡಿ, ಮಾತ್ರ ಮರ್ತೆ ಬಿಟ್ರಲ್ಲ. ನುಂಗ್ಸು ನುಂಗ್ಸು. ನೀರು ಕುಡ್ಸು ಕುಡ್ಸು. ನಡಿ. ನೀವುಗಳು ನಮ್ಮ ಸಂಸ್ಥೆಯ ಆಧಾರ ಸ್ತಂಭಗಳಾಗಿದ್ದು ನಿರ್ವಂಚನೆಯಿಂದ ದುಡಿದು ನನ್ನೊಡನೆ ಸಹಕರಿಸಿದ್ದೀರಿ. ಇಷ್ಟು ದಿವಸ ಸಹಕರಿಸುವುದು ಒಂದು ತೂಕವಾದರೆ, ಇನ್ನು ಮುಂದೆ ಸಹಕರಿಸುವುದು ಇನ್ನೊಂದು ತೂಕ. ನನಗೂ ವಯಸ್ಸಾಗ್ತಾ ಬಂತು. ನನ್ನ ವೈದ್ಯರ ಸಲಹೆ ಮೇಲೆ ನಾನು ಸ್ವಲ್ಪ ವಿಶ್ರಾಂತಿ ಪಡೆಯಬೇಕಾಗಿದೆ. ಆದ್ದರಿಂದ ಇವತ್ತು ನನ್ನ ಮಗನ ನನ್ನ ಸ್ಥಾನದಲ್ಲಿ ಕೂರಿಸಿ, ಅವನ ಯೋಗಕ್ಷೇಮ ನಿಮ್ಮ ಕೈಲೂ, ನಿಮ್ಮಗಳ ಯೋಗಕ್ಷೇಮ ಅವನ ಕೈಲೂ, ಮತ್ತು ಸಂಸ್ಥೆಯ ಯೋಗಕ್ಷೇಮ ನಿಮ್ಮೆಲ್ಲರ ಕೈಲೂ ಒಪ್ಪಿಸ್ತಿದ್ದೇನೆ. ಇದುವರೆಗೂ ನನಗೆ ಸಲ್ಲಿಸುತ್ತಿದ್ದ ಗೌರವ ಮರ್ಯಾದೆಗಳನ್ನ ನಮ್ಮ ಆನಂದನಿಗೂ ಕೊಡ್ತಿರಂತ ನಾನು ದೃಢವಾಗಿ ನಂಬಿದ್ದೇನೆ. ನಮ್ಮ ಮ್ಯಾನೇಜರ್ ಮಾಚಯ್ಯನವರು ನಿಮ್ಮಗಳ ಹಾಗೂ ನಮ್ಮ ಚಿರಂಜೀವಿ ಆನಂದನ ನಡುವೆ ಪರಸ್ಪರ ಸ್ನೇಹ ವಾತ್ಸಲ್ಯಗಳ ಸೇತುವೆ ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ನಂಬಿದ್ದೇನೆ. ದೇವರು ನಿಮಗೆ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ. ನಿವೃತ್ತರಾಗುತ್ತಿರುವ ಅನ್ನದಾತ ಯಜಮಾನ್ರೇ, ಯಜಮಾನ ಪಟ್ಟವನ್ನು ಹೊಸದಾಗಿ ವಹಿಸಿಕೊಳ್ಳುತ್ತಿರುವ ಶ್ರೀ ಆನಂದ್ರವರೇ, ನಮ್ಮೆಲ್ಲ ಸಹೋದ್ಯೋಗಿಗಳ ಪರವಾಗಿ ನಾನು 4 ಮಾತಾಡ್ತೀನಿ. ತಂದೆ ಹಾಗೆ ನಮ್ಮ ಯಜಮಾನರು ನಮ್ಮನ್ನೆಲ್ಲ ಇದುವರೆಗೂ ನಡೆಸ್ಕೊಂಡ್ಬಂದ್ರು. ಅದಕ್ಕೆ ನಾವು ಅವರಿಗೆ ಕೃತಜ್ಞರಾಗಿದ್ದೇವೆ. ಹೊಸ ಯಜಮಾನರಿಗೆ ಹಾರ್ದಿಕ ಸ್ವಾಗತ ಬಯಸ್ತೇನೆ. ಚಿಪ್ ಆಫ್ ದಿ ಓಲ್ಡ್ ಬ್ಲಾಕ್ ಅಂತ ಹೇಳೋ ಹಾಗೆ ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿನೇ ಹುಟ್ಟುತ್ತೆ. ಅವರಿಗೆ ಬೇಕಾಗೋ ಸಲಹೆ, ಸೇವೆ, ಸಹಕಾರ ಇತ್ಯಾದಿಗಳನ್ನೆಲ್ಲ ಸಂಪೂರ್ಣವಾಗಿ ನಾವು ಕೊಡ್ತೇವೆ ಅಂತ ನಮ್ಮೆಲ್ಲರ ಪರವಾಗಿ ನಾನು ತಮಗೆ ಆಶ್ವಾಸನೆ. ಆಯ್ತೇನಮ್ಮ, ಟೈಮ್ ಆಗೋಗುತ್ತೆ. ಇದೆಲ್ಲ ಮುಗಿಸಿ ನೀನ್ ಬೇರೆ ಸೀರೆ ಉಟ್ಕೊಂಡ್ ಬರೋ ಅಷ್ಟೊತ್ತಿಗೆ ಹೊತ್ತಾಗೋಗುತ್ತೆ ಅಷ್ಟೇ. ಏಳು ಬೇಗ. ನಾನು ಯಾಕೆ ಬರ್ಲಪ್ಪ? ಚೆನ್ನಾಗಿದೆ ಬಂಗಾರದ ಪಕ್ಕ ತಗೊಳಕ್ಕೆ. ಬೇಡ ಕಣೋ. ಸರಿ ಬೇಡ ಬಿಡು, ನಾನು ಹೋಗಲ್ಲ. ಚೆನ್ನಾಗಿದೆ. ಇಷ್ಟು ವಯಸ್ಸಾದ್ರೂ ನಿನ್ನ ಹಠಮಾರಿತನ ಬಿಡ್ಲೇ ಇಲ್ವಲ್ಲ. ಇಂಥ ವಿಷಯದಲ್ಲ ಹೋಗೋದೇ ಬೇಡ. ಏಳಮ್ಮ ನೀ ಮತ್ತೆ ಬೇಗ. ಏಳಮ್ಮ ಅಂದ್ರೆ ನೀನು ಹೊತ್ತಾಗುತ್ತೆ. ಏಳಮ್ಮ ಇಲ್ಲ, ನೀ ಬಾಮ್ಮ, ನೀನು ನೀನ್ ನಡಿಯಮ್ಮ ಅಂದ್ರೆ ನೀನು. ಏನಮ್ಮ ಇದು? ನಿಮ್ಮ ಮಗ ನನಗೆ ಪಾಠ ಹೇಳಿ ಪಾಸ್ ಮಾಡಿಸೋದಕ್ಕೆ ನಾನು ಅಲ್ಪ ಕಾಯ್ತು. ವಿಮಲಾ ಬೇಗ ಉಟ್ಕೊಳ್ಳಿ ಅತ್ತೆ, ಗೊತ್ತಾಗುತ್ತೆ. ಅಮ್ಮ ಗೊತ್ತಾಗುತ್ತೆ, ಬೇಗ ಬಾಮ್ಮ. ಅಮ್ಮ ಗೊತ್ತಾಯ್ತು, ಕೋಟ್ ಕೊಡಮ್ಮ ಬೇಗ. ಅಮ್ಮ ಹೊರಡಕ್ಕೆ ಮುಂಚೆ ಆಶೀರ್ವಾದ. ಹೀಗಂದ್ರೆ ನಾನು ನಮಸ್ಕಾರ ಮಾಡ್ತಿದ್ದೀರಿ? ನೀನಾ? ನಮ್ಮಮ್ಮ ಅನ್ಕೊಂಬಿಟ್ಟೆ. ಬಂಗಾರದ ಪತ್ರಕಥೆಗಳು ಆನಂದದಲ್ಲಿ ಅವನಿಗೆ ಯಾವ್ದು ಕಾಣ್ತಾ ಇಲ್ಲಮ್ಮ. ಅಮ್ಮ ಇಷ್ಟು ದಿವಸ ಎಲ್ ಮುಚ್ಚಿಟ್ಟಿದ್ದಮ್ಮ, ಇಷ್ಟು ಸೊಗ್ಸಾಗ್ತೀರ? ಅಷ್ಟೇ ಸೊಗ್ಸಾಗಿರೋ ಈ ಗಂಧರ್ವ ಕನ್ನೆ ತಂದು ಕೊಟ್ಟಿದ್ದು. ಗೊತ್ತಾಯ್ತು, ನಡೀರಿ ಹೋಗೋಣ. ನಿಜಮ್ಮ ನಿನ್ ಮಾತು, ಸೀರೆ ಎಷ್ಟು ಚೆನ್ನಾಗಿದೆಯೋ ತಂದ್ಕೊಟ್ಟವರು ಅಷ್ಟೇ ಚೆನ್ನಾಗಿದ್ದಾರೆ. ನಾನೇನ್ ಸುಳ್ಳು ಹೇಳಿದ್ನೇನು? ನಡೀರಿ. ನಮ್ಮ ವಿದ್ಯಾಲಯದ ಸಂಸ್ಥಾಪಕರಾದ ಜೀರಿಗೆ ಜೀವಣ್ಣರಾಯರ ಸುವರ್ಣ ಪದಕವನ್ನು ನಮ್ಮ ವಿದ್ಯಾಲಯದ ಹೆಮ್ಮೆಯ ವಿದ್ಯಾರ್ಥಿ ವಿಜಯಕುಮಾರ್ ಅವರಿಗೆ ಅಧ್ಯಕ್ಷರು ತಮ್ಮ ಮುಕ್ತ ಹಸ್ತದಿಂದ ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಮಿಸ್ಟರ್ ವಿಜಯಕುಮಾರ್, ಪ್ಲೀಸ್ ಕಮ್ ಟು ದಿ ಡಯಸ್. ವಿಜಯಕುಮಾರ್ ಅವರ ತಾಯಿ ಶ್ರೀಮತಿ ಲಕ್ಷ್ಮೀ ದೇವಮ್ಮನವರು ವೇದಿಕೆ ಮೇಲೆ ಬಂದರು. ಅಧ್ಯಕ್ಷರೇ, ಪೂಜ್ಯ ಗುರುವರಿಯರೇ, ಸಹೋದರ ಸಹೋದರಿಯರೇ, ಈ ಪದಕನ ಪ್ರತ್ಯಕ್ಷವಾಗಿ ಪಡಿತಾ ಇರೋದು ನನ್ನ ಕೈಗಳಾಗೆ ಕಂಡ್ರು ಇದನ್ನ ಪಡೆಯೋದಕ್ಕೆ ನಿಜವಾದ ಅರ್ಹತೆ ಉಳ್ಳೋ ಕಾಣದ ಕೈ ಇಲ್ಲಿದೆ. ಬಡತನದ ಕಹಿನ ಸಂಪೂರ್ಣವಾಗಿ ತಾನೊಬ್ಳೆ ಅನುಭವಿಸ್ತಾ ಹಗಲು ರಾತ್ರಿ ಕೂಲಿ ನಾಲಿ ಮಾಡಿ ದುಡಿದು ನನ್ನನ್ನ ಓದಿಸಿ ವಿದ್ಯಾವಂತನಾಗಿಸಿದ ತ್ಯಾಗ ಮೂರ್ತಿ, ನನಗೆ ಜೀವನದ ಪ್ರಥಮ ಪಾಠ ಕಲಿಸಿದ ಆದಿಗುರು ನಮ್ಮ ತಾಯಿ. ಈ ತಾಯಿಯ ಆದರ್ಶ ನಮ್ಮ ದೇಶದ ಎಲ್ಲಾ ತಾಯಿಯರಿಗೂ ಮಾದರಿಯಾಗಬೇಕು. ಮಕ್ಕಳು ಅತ್ತಾಗ ತಾಯಿಯರು ಎಷ್ಟು ಅಕ್ಕರಿಯಿಂದ ಅವರಿಗೆ ಹಾಲನ್ನು ಕೊಡಿಸುತ್ತಾರೋ ಅಷ್ಟೇ ಅಕ್ಕರಿಯಿಂದ ಅವರು ಬೆಳೆಯುವಾಗ ವಿದ್ಯೆಯನ್ನು ಕಲಿಸಬೇಕು. ಪ್ರಥಮ ಪಾಠ ದೈವಭಕ್ತಿ, ಎರಡನೆಯದು ತಂದೆ ತಾಯಿಯಲ್ಲಿ ಭಕ್ತಿ ಹಾಗೂ ವಿಧೇಯತೆ, ಮೂರನೆಯದು ಗುರುಭಕ್ತಿ, ಉಪಾಧ್ಯಾಯರಲ್ಲಿ ವಿಧೇಯತೆ, ಓದುವ ವಿದ್ಯೆಯಲ್ಲಿ ಅಕ್ಕರೆ, ಶಾಲೆಯಲ್ಲಿ ಶಿಸ್ತು. ಇವಿಷ್ಟನ್ನು ನಮ್ಮ ತಾಯಿಯರು ತಮ್ಮ ಮಕ್ಕಳಿಗೆ ಕಲಿಸಿದ್ರೆ ಈಗ ವಿದ್ಯಾರ್ಥಿ ಜೀವನದಲ್ಲಿ ಕಾಣತಕ್ಕಂಥ ಅಶಾಂತಿ ನಮ್ಮ ದೇಶದಿಂದಲೇ ದೂರವಾಗುತ್ತದೆ. ಮನೆಯಲ್ಲಿ ಶಿಸ್ತು, ಶಾಲೆಯಲ್ಲಿ ಶಿಸ್ತು, ಊಟದಲ್ಲಿ ಶಿಸ್ತು, ಉಡುಗೆಯಲ್ಲಿ ಶಿಸ್ತು, ಪ್ರತಿಯೊಂದು ನಡವಳಿಕೆಯಲ್ಲೂ ಶಿಸ್ತು. ಶಿಸ್ತೇ ಪ್ರಖ್ಯಾತ ಪುರುಷರ ಮಹಾಮಾರ್ಗ. ಯಾಕಿದೆ ಒಡವೆಗಳು? ವಿಮಲಾಗೆಲ್ಲ ನಾನೇ ಸೆಲೆಕ್ಟ್ ಮಾಡಿ ತಗೊಂಡ್ಬಂದಿರೋದು. ಈ ಒಡವೆಗಳೆಲ್ಲ ಹಾಕೊಂಡ್ರೆ ಸಾಕ್ಷಾತ್ ಲಕ್ಷ್ಮಿ ಇದ್ದಾಗೆ ಇರ್ತಾಳೆ. ಯಾರಮ್ಮ ಲಕ್ಷ್ಮಿ? ಏನಿದೆಲ್ಲ? ಎಲ್ಲ ನೀನ್ ಪಡ್ಕೊಂಬಂದ್ ಪುಣ್ಯ. ಇದೆಲ್ಲ ನಂಗೇನಾ? ಇಷ್ಟೇ ಅಲ್ಲ, ಇಂಥ ನೂರಾರು ಒಡವೆ ಕೊಡೋ ಕುಬೇರ್ನಂತ ಗಂಡನೂ ಬರ್ತಾನೆ. ಯಾಕಪ್ಪ? ನನಗ್ ತಿಳಿದೇನೆ ನನ್ ಮದುವೆ ಪ್ರಯತ್ನ ಮಾಡ್ತಿದ್ದೀರಾ ಅಪ್ಪಾಜಿ? ಪ್ರಯತ್ನ ಏನಲ್ಲಮ್ಮ, ಎಲ್ಲ ಭಗವಂತನ ಅನುಗ್ರಹ. ಮೋಹನ್ ರಾಯ್ ಕಣ್ಣಿಗೆ ನೀನು ಬಿದ್ದ ಶುಭಗಳಿಗೆ ಮಹತ್ವ. ರಾಯರು ಒಬ್ಬನೇ ಮಗ, ತಂದೆ ತಾಯಿಗೆ ವಿಧೀನಾಗಿ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಇಂಥ ಸಮಯ ಬಿಟ್ಟು ಸಿಕ್ಕೋದಿಲ್ಲ ಅಂತ ನಾನು ಒಪ್ಕೊಂಡ್ಬಂದ್ಬಿಟ್ಟೆ. ಈ ಮದುವೆ ನನ್ಗೆ ಇಷ್ಟ ಇಲ್ಲ. ನೋಡಮ್ಮ ವಿಮಲಾ, ವಯಸ್ಸಿನಲ್ಲಿ ಅನುಭವದಲ್ಲಿ ನಿನಗಿಂತ ನಾವು ಹಿರಿಯರು. ತಂದೆ ತಾಯಿಗಳು ಮಕ್ಕಳು ಸುಖವಾಗಿರ್ಬೇಕು ಅಂತ ಹಾರೈಸ್ತಾರೆ ಹೊರತು ಯಾರು ಕಷ್ಟಪಡ್ಬೇಕು ಅಂತ ಹಾರೈಸೋದಿಲ್ಲಮ್ಮ. ಅಪ್ಪಾಜಿ, ಖಂಡಿತವಾಗಿ ನನಗೆ ಮದುವೆ ಇಷ್ಟ ಇಲ್ಲ. ನೀನ್ ಆಡಿದ್ದೆ ಆಟ ಅಲ್ಲ, ನಾನು ಮಾತು ಕೊಟ್ಟು ಬಂದಿದ್ದೀನಿ. ನನ್ನ ಮಾತು ನೀನೇನಾರು ಮುರಿದ್ಯೋ ನಾನ್ ನೇಣ್ ಹಾಕೊಂಡು ಪ್ರಾಣ ಬಿಟ್ಟೇನೆ ಹೊರತು ಪುನಃ ಮನುಷ್ಯ ಅಂತ ತಲೆ ಎತ್ಕೊಂಡು ತಿರ್ಗಾಡೋದಿಲ್ಲ. ಈ ಮಾತು ಸತ್ಯ. ಯಾಕೆ ರೇಗ್ತೀರಿ? ತಡೀರಿ, ಸ್ವಲ್ಪ ನಿಧಾನವಾಗಿ ಹೇಳೋಣ. ಯಾಕೆ ಬೇಕಾದ್ರೂ ಹೇಳ್ಕೊ, ನಾನ್ ಹೇಳಿದ್ದೆಲ್ಲ ಹೇಳೋದಾಗಿದೆ. ಇನ್ನು ನೀನುಂಟು, ನೀನು ಮಗನುಂಟು. ಅಮ್ಮ, ಏನು ಪ್ರಪಂಚ ಮುಳುಗೋಯ್ತು ಅಂತ ಅಳ್ತೀಯಮ್ಮ. ನಿಮ್ ತಂದೆ ಎಷ್ಟು ಒಳ್ಳೆ ಏರ್ಪಾಟ್ ಮಾಡಿದಾರನ್ನೋದು ನಿನಗೆ ತಿಳಿಯಲ್ಲ. ಈಗೇನೋ ಆಗೋಗಿದೆ ಅಂತ ಅಂದ್ಕೊಂಡಿದ್ದೀಯ. ಇಂತ ಒಳ್ಳೆ ತಂದೆ ಸಿಕ್ಕಿರೋದು ನಿನಗೆ ಮಹಾಭಾಗ್ಯ ಅಂತ ನಾಳೆ ನೀನೇ ಹೇಳ್ತೀಯ. ನೋಡಮ್ಮ, ಒಳ್ಳೆ ಕೆಲಸಗಳಾಗೋಕ್ ಮುಂಚೆ ಈಗೆಲ್ಲ ಅಳಬಾರದು. ಕಣ್ಣು ನೀರಿಸ್ಕೊಂಡು ಮುಖ ತೊಳ್ಕೊ ಹೋಗು. விஜய், விமலா, 100 ವರ್ಷ ಆಯ್ತು ನಿಮಗೆ. ನಿಮ್ಮ ವಿಚಾರನೇ ಯೋಚಿಸ್ತಾ ಇದ್ದೆ, ನೀವೇ ಎದುರಿಗೆ ಬಂದ್ಬಿಟ್ರಿ. ಯಾಕೆ ವಿಮಲಾ ಒಂಥರ ಇದ್ದೀರಿ? ಯಾಕೆ ಕಣ್ಣೀರು? ನಾನೇನು ಅಂತ ಹೇಳಿ, ನಮ್ಮ ತಂದೆ ನನ್ನ ಮದುವೆ ನಿಶ್ಚಯಿಸ್ಬಿಟ್ರೆ. ನಿಮ್ಮ ತಂದೆ ಮದುವೆ ನಿಶ್ಚಯಿಸ್ಬಿಟ್ರೆ? ವರ ಯಾರು? ಯಾರೋ ದೊಡ್ಡ ಶ್ರೀಮಂತರಂತೆ. ಶ್ರೀಮಂತರು? ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಇದೇನು ಶ್ರೀಮಂತ ಗಂಡ ಸಿಗ್ತಾನೆ ಅಂದ್ರೆ ಯಾರಾದ್ರೂ ಅಳ್ತಾರ? ಸಂತೋಷವಾಗಿರ್ಬೇಕು. ಕಮಾನ್, ಚೀರಪ್. ನಾನ್ ಬೇರೆ ಮನೆಗೆ ಸೇರೋದು ನಿಮ್ಗೆ ಸಂತೋಷವೇ? ನಮ್ ಫ್ರೆಂಡ್ ಒಳ್ಳೆ ಮನೆ ಸೇರ್ತಾರೆ ಅಂದ್ರೆ ನನಗ್ ಸಂತೋಷ ಇಲ್ವೇ? ನೀವು ಒಳ್ಳೆ ಮನೆ ಸೇರ್ಬೇಕು, ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು. ವಿಮಲಾ, ವಿಮಲಾ, ವಿಮಲಾ ಬಂದಾಗಿತ್ತು. ಏನ್ ಸಮಾಚಾರ? ಯಾಕಪ್ಪ ಕಣ್ಣಲ್ಲಿ ನೀರು? ಏನ್ ಹೇಳಮ್ಮ, ಅವಳ ತಂದೆ ಅವಳು ಯಾರೋ ಶ್ರೀಮಂತರ ಮಗನ್ ಕೊಟ್ಟು ಲಗ್ನ ನಿಶ್ಚಯ ಮಾಡಿದಾರಂತೆ. ನಾನು ಅವಳು ಸುಖೆಯಾಗಿ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನಮ್ಮಂತಸ್ತೇನೋ ಅವರಂತಸ್ತೇನೋ ನಿಲ್ದೇ ಇರೋದಕ್ಕೆ ಆಸೆ ಪಡೋರ ಅವಸ್ಥೆ ಎಲ್ಲ ಹೀಗೆ ಅಪ್ಪ. ನಡಿಯಪ್ಪ, ನಡಿ. ಮನಸ್ಸೊಂದು ಕಡೆ ಎಳೀತಾ ಇದೆ, ಧರ್ಮ ಇನ್ನೊಂದು ಕಡೆ ಎಳೀತಾ ಇದೆ. ಮನಸ್ಸನ್ನು ಗೆದ್ದು ಧರ್ಮನ ಕಾಪಾಡ್ಕೊಳ್ಳೋ ಸಾಮರ್ಥ್ಯ ಕೊಡಪ್ಪ ದೇವ್ರೆ. ಅಮ್ಮ, ಬೆಳಗ್ಗೆಯಿಂದ ಏನು ತಗೊಂಡಿಲ್ಲ. ಒಂದ್ ಲೋಟ ಹಾರ್ಲಿಕ್ಸ್ ಆದ್ರೂ ಕುಡಿ. ನನಗಷ್ಟು ಇಲ್ಲ ಅಂತ ಎಷ್ಟು ಸಲ ಹೇಳೋದು ನಿಮ್ಗೆ? ಏನೂ ಇಲ್ಲ. ಮದುವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಅಂತ ನನ್ನ ಮೇಲೆ ಕೋಪ. ನನಗೆ ಕೋಪವಲ್ಲ, ಸಂಕಟ. ಅಪ್ಪ ಅಮ್ಮ ಅಂತ ನಾವಿರೋವರೆಗೂ ನಿನಗೇನು ಭಯವಿಲ್ಲ. ಆಮೇಲೆ ನಿನಗೆ ಯಾರು ದಿಕ್ಕು? ಮುಂದೆ ನೀನು ಸುಖವಾಗಿರೋಕೆ ಒಂದು ದಾರಿ ಮಾಡಿ ಕಣ್ಣು ಮುಚ್ಚೋಣ ಅಂದ್ರೆ ಅದಕ್ಕೂ ಅವಕಾಶವಿಲ್ದಾಗೆ ಮಾಡಿ ನನ್ನ ಪಟ್ಟ ಉರಿಸ್ತಿದ್ದೀಯ. ತಪ್ಪಾಯ್ತಮ್ಮ, ಏನೋ ಬುದ್ಧಿ ಇಲ್ಲದೆ ಹಾಗಾಡ್ದೆ. ಈಗ ನನಗೂ ಬುದ್ಧಿ ಬಂತು. ನಿಮ್ ಮಾತಿಗೆ ನಾನೆಂದಿಗೂ ಎದುರುತ್ತರ ಕೊಡೋರು. ನಿಜವಾಗ್ಲೂ ಹೇಳ್ತಿದ್ಯಾ ಈ ಮಾತು? ಸತ್ಯವಾಗ್ಲೂ ಅಮ್ಮ, ನನ್ನ ತಪ್ಪು ನಾನು ತಿಳ್ಕೊಂಡೆ. ಹೇಳಿ, ಈಗಲಾದ್ರೂ ಸಂತೋಷವಾಗಿ ಹಾರ್ಲಿಕ್ಸ್ ಕುಡಿ. ದೇವರಿಷ್ಟು ಬೇಗ ಒಳ್ಳೆ ಬುದ್ಧಿ ಕೊಡ್ತಲ್ಲ ಸತ್ಯ. ಈ ಹಾರ್ಲಿಕ್ಸು ನೀನೇ ಕುಡಿದ್ಬಿಡು. ಅಮ್ಮ, ನಾನು ಊಟ ಮಾಡ್ತೀನಿ. ನಿನ್ ಪ್ರಾರ್ಥನೆ ದೇವ್ರಿಗೆ ಮುಟ್ಬಿಡ್ತಮ್ಮ. ಯಾವ ಬಡತನ ಭಯದಿಂದ ನೀನ್ ಆಸೆ ಪಟ್ಟ ಸೊಸೆನ ದೂರ ಮಾಡ್ಬೇಕಾಯ್ತು, ಆ ಬಡತನ ಭಸ್ಮ ಆಗೋಯ್ತಮ್ಮ. ಹೌದಮ್ಮ, ಶರ್ಮಾ ಅಂಡ್ ವರ್ಮಾ ಅಂತ ದೊಡ್ಡ ವಕೀಲರ ಸಂಸ್ಥೆ, ಅಲ್ಲವ್ರು ನನ್ನ ಸಹಾಯಕ್ ನಾಗ ನೆನ್ಸ್ಕೊಂಡಿದ್ದಾರೆ. ಅಮ್ಮ, ಈ ವಿಚಾರ ನಾನು ಈಗಲೇ ಹೋಗಿ ವಿಮಲಾ ಫೋನ್ ಅಂತ ತಿಳಿಸ್ಬಿಟ್ಟು ಬರ್ತೀನಿ. ಸರಿನಪ್ಪ, ನಾನು ದೇವ್ರ ತುಪ್ಪ ದೀಪ ಹಚ್ತೀನಿ. ಶ್ರೀನಿವಾಸ, ಭಗವಂತ ಹಲೋ ವಿಮಲಾ, ನಾ ವಿಜಯ್ ಕುಮಾರ್ ಮಾತಾಡೋದು. ಐಶ್ವರ್ಯದಲ್ಲಾಗ್ಲಿ ಅಂತಸ್ನಲ್ಲಾಗ್ಲಿ ನಾನ್ ನಿನಗೆ ತಕ್ಕ ಗಂಡ ಆಗ್ಲಾರೆ ಅನ್ನೋ ಭಯದಿಂದ ಆ ರೀತಿ ಹೇಳಿದೆ. ವಿಮಲಾ, ನನ್ನ ಜೀವನದಲ್ಲಿ ನಾ ಪ್ರೀತಿಸಿದ ಒಂದೇ ಹೆಣ್ಣು ನೀನು. ಈಗ ದೇವ್ರು ನನಗೆ ಐಶ್ವರ್ಯ ಅಂತಸ್ತು ಕೊಡ್ತಾನೆ ಅನ್ನೋ ನಂಬಿಕೆ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಈ ಮಾತು ಸತ್ಯ ವಿಮಲಾ? ಹಲೋ 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 ವಿಮಲಾ, ವಿಮಲಾ, ಹಲೋ ಹಲೋ. आदिग्रह सर्वे नक्षत्र सराशय कुर्वन्तु मंगलम नित्यं लिख्यते लग्न पत्रिका. महाराज श्री नारायण पुत्री चिरंजीवी सौभाग्यवती हरिद्रा कुंकुम शोभित विमलांबे एंब कन्या रत्नवन्नु महाराज श्री सावकार मोहन राव पुत्र चिरंजीवी सहस्रायु आनंदराव एंबवर नीडिकोट्टु विवाह महोत्सव नेरवेरिसुवंते निश्चयिसिरुत्ते. वाचा दत्ता मया कन्या पुत्रार्थं स्वीकृता त्वया कन्यावलोकनविधौ निश्चितार्थं सुखी भव. तांबूल कोडि. ನಿಮ್ಮ ಆಸೆಗಳೆಲ್ಲ ಫಲಿಸ್ತಾ ಇವೆ. ಮಗ ವಿದ್ಯಾವಂತನಾದ, ಕೆಲಸವೂ ಸಿಕ್ತು, ಒಂದೊಳ್ಳೆ ಸೊಸೆ ಮನೆಗೆ ಬರ್ತಾಳೆ. ಅಮ್ಮ, ಸೊಸೆ ಮನೆಗೆ ಬರೋ ವಿಷಯ ಮರ್ತು ಬಿಡು. ನಾನು ಅವ್ರ ಮನೆಗೆ ಹೋಗೋ ಅಷ್ಟರಲ್ಲಿ ಲಗ್ನ ಪತ್ರಿಕೆ ಬರೆದು ಮುಗಿಸ್ಬಿಟ್ರು. ಏನು ಲಗ್ನ ಪತ್ರಿಕೆನೂ ಆಗೋಯ್ತೆ? ನೀನ್ ಪ್ರೀತಿಸ್ತು ಒಂದು ಹೆಣ್ಣನ್ನು ಪಡೆಯದೆ ಇದ್ ಮಾತ್ರಕ್ಕೆ ಪ್ರಪಂಚ ಮುಳುಗೋಯ್ತೆ ಮಗು. ದೇವರಿಚ್ಛೆ ಆಗಿದೆಯೋ ಏನು, ಇದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊ. ನೋಡು, ಮನುಷ್ಯ ಹುಟ್ಟಿದ್ದು ಬರೀ ತನ್ನ ಸುಖಕ್ಕೋಸ್ಕರ ಅಲ್ಲಪ್ಪ, ತನ್ನ ದೇಶಕ್ಕೋಸ್ಕರ, ತನ್ನ ಜನತೆಗೋಸ್ಕರ, ಇಡೀ ಪ್ರಪಂಚಕ್ಕೋಸ್ಕರ ಅಂತಾನೆ ತಿಳ್ಕೊ. ತನ್ನ ಸುಖನ ಮರಿಬೇಕು, ಬೇರೆಯವ್ರ ಸುಖಕ್ಕೋಸ್ಕರ ದುಡಿಬೇಕು. ಅದರಲ್ಲೇ ನಮಗೆ ನಿಜವಾದ ಶಾಂತಿ ಸುಖ ಸಿಗುತ್ತೆ ಅಲ್ವೇನಪ್ಪ? ನಿಜಮ್ಮ, ನಿನ್ ಮಾತು, ನಿನ್ ಬುದ್ಧವಾದ್ರಿಂದ ನಾನು ಇವತ್ತು ಇಷ್ಟು ಮುಂದಕ್ಕೆ ಬಂದೆ. ಇನ್ ಮುಂದೇನು ನೀ ತೋರಿಸಿದ್ದಾರಿಂದೇ ನಡೀತೀನಿ. ಅಮ್ಮ, ನೀನ್ ನನಗ್ ಬರೀ ತಾಯಿಯಲ್ಲ, ನನ್ ಗುರು, ದೈವ ಎಲ್ಲ ನೀನೆ. ಇದು ತುಂಬಾ ಲೈಟ್ ಶೇಡ್, ಇದು ನೋಡಿ ಸರ್, ಇದು ತುಂಬಾ ಡಾರ್ಕ್ ಶೇಡ್ ರೀ. ಯಾವ್ದಾದ್ರು ಮೀಡಿಯಂ ಶೇಡ್ ಇರೋ ತಗೊಳ್ರಿ. ಏನ್ ಸೀರೆಗಳ ಪೈವು, ಅಂಚಿ ಚೆನ್ನಾಗಿದ್ರೆ ಸೆರಗು ಚೆನ್ನಾಗಿಲ್ಲ, ಸೆರಗು ಚೆನ್ನಾಗಿದ್ರೆ ಅಂಚಿ ಚೆನ್ನಾಗಿಲ್ಲ, ಕೆಲವು ಸೀರೆಗಳು ಚೆನ್ನಾಗಿವೆ, ಅಂಚೆ ಇಲ್ಲ. ಮಾಚಯ್ಯ, ಆ ಚಪ್ರ ಹಾಕೋನ್ ಹೆಸರೇನು ಹೇಳಿದ್ರಿ? ಅವ್ನು ಸ್ವಲ್ಪ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದೀರಿ. ಸುಬ್ರಹ್ಮಣ್ಯ ಸರ್. ಮಾಚಯ್ಯನವ್ರೆ, ಇದ್ರ ಪ್ಯಾಟರ್ನ್ ಏನು? ಸುವರ್ಣ ಭೂಮಿ ಅಮ್ಮ. ಸುವರ್ಣ ಸೀರೆಗಳಲ್ಲಿ ಯಾವ ಚೆನ್ನಾಗಿದೆ ಅಂತ ನೋಡಿ ಹೇಳಿ. ಭೂಮಿ ಅಲ್ಲ ಅಂದ್ರೆ ಸೀರೆ ಯಾವ ಚೆನ್ನಾಗಿದೆ ಅಂತ ಕೇಳಿದ್ರೆ ಸುವರ್ಣ ಭೂಮಿ ಅಂತ ಬರಿತಾ ಇದ್ದೀರಲ್ಲ. ಸುಬ್ರಹ್ಮಣ್ಯ ಅನ್ನೋದ್ರ ಬದಲು ಸುವರ್ಣ ಭೂಮಿ ಅಂತ ಬರ್ಬಿಟ್ಟೆ. ಮೊದ್ಲೇ ಹೇಳಿದ್ದೀನಿ ನಾ ಚೆಕ್ ಬರೆಯುವಾಗ ಮಾತಾಡ್ಬೇಡ ಮಾತಾಡ್ಬೇಡ ಅಂತ. ಇದೇನೇ ಇದು ಮೈಸೂರು ಸಿಲ್ಕ್ ಡಿಪಾರ್ಟ್ಮೆಂಟ್ ಸೀರೆನೆಲ್ಲ ನಿಮ್ಮ ಮೇಲೆ ಇದಾಗಿದೆ. ಏನಂದ್ರೆ ಇದ್ರಲ್ಲಿ ಯಾವ ಚೆನ್ನಾಗಿದೆ ಹೇಳಿ? ಒಳ್ಳೆ 16 ವರ್ಷದ ಕನ್ಯಾಕುಮಾರಿ ಕಣ್ಣನ್ ಕಾಣ್ತೀಯಲ್ಲೇ. ನಾನು ನನ್ನೆಲ್ಲ ಕೇಳ್ತಿರೋದು ಸೀರೆಗಳನ್ನ. ನಾನ್ ಸೀರೆಗಳ ಹೇಳ್ತಿರೋದು ನನ್ನ ಕಣ್ಣಿಗೆ ಎಷ್ಟು ಮುದ್ದ ಕಾಣ್ತಿದ್ಯಾ ಅಂತ. ಸಾಕು ಸುಮ್ನೆ, ಯಾವಾಗ್ಲೂ ಹುಡುಗಾಟ. ಅದೇ ನೋಡಿ, ಇದ್ರಲ್ಲಿ ಸೂಟ್ ಹೊರಿಸಿದ್ರೆ ಹೇಗೆ ಕಾಣುತ್ತೆ ಹೇಳ? 20 ವರ್ಷದ ಹಿಂದೆ ಆಗಿದ್ರೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಈಗ ಒಪ್ತಾ ಇಲ್ಲ. ಈಗ ತಾವು ಸೆಲೆಕ್ಟ್ ಮಾಡ್ತಾ ಇರೋದು ತಮಗೋ ಇಲ್ಲ ಗಂಡು ಹೆಣ್ಗೋ? ಲಕ್ಷ್ಮೀಶೋ ಭುವನತ್ರೀ ದಿವಸದೋ ದೇವಾನ್ ಮನುಷ್ಯೋರಗಾನೈ ಸಂಸ್ಥಾತ ಕರುಣಾನಿಧೇ ಕರುಣಯಾ ಮಾರ್ತಾಂಡ ವಂಶಯ್ಯಯೋ कौसल्यानि जगर्भसंभववृते जन्मन्यसाधारणे जाते श्री रघुनायकस्य जननं देयादिदं मङ्गलम् मांगल्यं तन्तुनानेन मम जीवनहेतुना कण्ठे बध्नामि सुभगे सञ्जीवशरदां सदा। प्रदक्षिण मारी ओम नमस्ते गारहपत्याय नमस्ते दक्षिणाग्निये नमः आहवनीयाय महादेव्ये नमो नमः आनंदद्वयोपपाद्याय कर्म ब्रह्मस्वरूपिणे वर्षापवर्गरूपाय यज्ञेशाय नमो नमः। ಹಸಿಯಾರುವಲ್ಲಿ ಕಾದಿದೆ ಹೊಣೆ ಸಾಲು ಸಾಲೆ ಮಾವನ ಮನೆ ಕೀರ್ತಿ ಮಾಲೆ ಹಾಲು ಹೊಣೆ ಜೇನು ಮನೆ ಸುಖ ಸಂಸಾರದ ಸಂಭ್ರಮ ನಡಿ ಮುಂದೆ ಕೇಳಿರಲ್ಲ, ಚಿಕ್ಕ ಯಜಮಾನರಿಗೆ ಬೆಳಗಿನ ಸೇವೆ ಎಲ್ಲ ಆಕೆ ಮೇಲೆ ಆಗ್ಬೇಕು. ಅವ್ರ ಯೋಗಕ್ಷೇಮ ನೋಡ್ಕೊಳಕ್ ನಾನಿದ್ದೀನಿ. ಇವತ್ತಿನಿಂದ ಅವ್ರ ಸೇವೆ ಎಲ್ಲ ನನಗೆ, ಅದೆಲ್ಲ ಅಲ್ಲಿ ಇಟ್ಬಿಟ್ಟು ಹೋಗಿ. ಹಾಡು ಕಳೆಗಳೆಲ್ಲ ಎಲ್ಲಿ? ಇನ್ಮೇಲೆ ಆ ಕರ್ತವ್ಯಗಳೆಲ್ಲ ನನಗ್ ಸೇರಿತ್ತು. ಅದೇನಾ? ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಕೊಠಡಿಗೆ ಬೇರೆಯವ್ರು ಬಂದ್ರೆ ಚೆನ್ನಾಗಿರುತ್ತೇನು? ಹೇಗೆ ಇರ್ತೀವಿ? ಸರಿ, ಇಬ್ರು ಹಾಳುಗಳು ಮಾಡೋ ಕೆಲಸನ ನೀನೊಬ್ಳೆ ಮಾಡೋದು ಸತ್ಯೇನು? ಅದೇನು ಕಷ್ಟ ಮಹಾ. ಓ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಹಾ, ಒಂದೇ ಒಂದು ಉಪಾಯ. ಬೆಳಗಾಗಿ ಇದ್ ಕೂಡಲೇ ನೆಟ್ಟಿಗೆ ನಾನೇ ಪಚ್ಚಿನ ಮನೆಗೆ ಬಿಟ್ಟು ಹೋಗೋದು. ಅಲ್ಲ ಏನು? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಫಸ್ಟ್ ಮುನ್ಸಿಪಲ್ ಫಾರ್ಮ್ ಕೇಸ್ ಯಾವ ಡಿಸ್ಮಿಸ್ ಆಗೋದು ಸರ್? ಜಡ್ಜ್ ಅಡ್ಜರ್ಮೆಂಟ್ ಕೊಡಲ್ಲ ಅಂದ್ರು, ಅದಕ್ಕೆ ವಿಧಿ ಇಲ್ಲದೆ ಕೇಸ್ ನಡೆಸಬೇಕಾಯ್ತು. ವೆರಿ ಗುಡ್. ಅಂದಾಗೆ ನಮ್ ಪಾರ್ಟಿನೇ ಗೆದ್ದಾಗಾಯ್ತು. ಏನು ಪಾಯ್ ಕೊಡಿದ್ರಿ? ಜಡ್ಜ್ಮೆಂಟ್ ಡೆಟರ್ ತೀರ್ ಹೋಗಿ 1 ವರ್ಷ ಆಗಿದೆ ಸರ್. 6 ತಿಂಗಳಿಂದ ಅವ್ರ ಮೇಲೆ ಕೇಸ್ ಹಾಕಿ ಅಟ್ಯಾಚ್ಮೆಂಟ್ ತಗೊಂಡು ಹೋಗಿದ್ದಾರೆ. ಅದಕ್ಕೆ ಲಿಮಿಟೇಷನ್ ಆಗೋಯ್ತು ಅಂತ ಅಬ್ಜೆಕ್ಟ್ ಮಾಡಿದೆ. ಇಷ್ಟೆಲ್ಲ ಪಾಯಿಂಟ್ ಅಲ್ಲೇ ಹೊಳಿತಾ ನಿಮ್ಗೆ? ಏನೋ ಪಾರ್ಟಿ ಅದೃಷ್ಟ ಚೆನ್ನಾಗಿತ್ತು ಸರ್. ಗುಡ್, ವೆರಿ ಗುಡ್. ಕಿಪ್ಟ್ ಅಪ್, ಕಿಪ್ಟ್ ಅಪ್. ಥ್ಯಾಂಕ್ ಯು ಸರ್. ಸರಿ ಮಾಚಯ್ಯ, ಮಾಮಯ್ಯ ಮಾಚಯ್ಯ ನೋಡ ಬಂದ್ರೆ ಇಲ್ಲಿ. ಸರಿ ಮಾಚಯ್ಯ, 35,575 ರೂಪಾಯಿಗಳು ಬರೀ ಅಡ್ವಾನ್ಸ್. ನಿಮ್ಗೆ ತಲೆ ಇದೆಯಲ್ರಿ? ಈ ಹಣಕ್ಕೆ ವರ್ಷಕ್ಕೆ ಎಷ್ಟೊಂದು ಬಡ್ಡಿ ಆಗುತ್ತೆ. ಇಷ್ಟೊಂದು ಹಣನ ಬರೀ ಅಡ್ವಾನ್ಸು ಲೋನೇ ಕೊಟ್ಬಿಟ್ರೆ ಕಂಪನಿ ಹೇಗ್ರಿ ಉಳಿಯುತ್ತೆ? ಈ ವಿಷಯ ನಾನೇ ತಮ್ಮ ಪ್ರಸ್ತಾಪ ಮಾಡಬೇಕು ಅಂತಿದ್ದೆ ಸರ್. ಹಿರಿಯರ ಕಾಲದಿಂದ ಬೆಳ್ಕೊಂಡ್ ಬಂದ್ಬಿಟ್ಟಿದೆ ಈ ಪದ್ಧತಿ. ಈಗ ನಿಲ್ಸೋದು ಬಹಳ ಕಷ್ಟ ಸರ್. ಯಾಕೆ ಕಷ್ಟ? ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಬಿಡಿ. ಆದಷ್ಟು ಬೇಗ ಅವರವ್ರ ಸಂಬಳದಲ್ಲಿ ಹಿಡ್ಕೊಂಡ್ಬಿಟ್ಟು ಬೇಗ ತೀರ್ಸ್ಕೊಂಡ್ಬಿಡಿ. ಈ ಪಂಚಾಯತಿನೇ ಬೇಡ ಅಂತ ಹಿಂದೆನೇ ಒಂದು ಪ್ಲಾನ್ ಹಾಕಿದ್ದೆ, ಯಜಮಾನ್ರು ಕೇಳಲಿಲ್ಲ. ಅದೇನು ನನಗೆ ಹೇಳು, ನಾನು ಮಾಡ್ತೀನಿ. ನಮ್ಮಲ್ಲಿ ನಡೀತಿರೋ ಮುಕ್ಕಾಲ್ ಪಾಲ್ ಕೆಲಸಗಳನ್ನೆಲ್ಲ ಆಟೋಮ್ಯಾಟಿಕ್ ಮಿಷಿನ್ಗಳಿಂದ ನಡೆಸ್ಬಿಟ್ರೆ ಹೆಚ್ಚು ಕೆಲಸವೂ ಆಗುತ್ತೆ, ಇಷ್ಟು ಜನವೂ ಬೇಕಾಗಲ್ಲ. ವರ್ಷಕ್ಕೆ ಕನಿಷ್ಠ ಪಕ್ಷ 50,000 ರೂಪಾಯಿ ಉಳಿಸ್ಬೋದು ಸರ್. ಹಾ, ಮಾಡಿ 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 ಮಾಡಿ. ಜನಬಲಕ್ಕಿಂತ ಮಿಷನ್ ಬಲಾನೇ ಹೆಚ್ಚು. ಅದೇನ್ ಸಾಲ ಕೇಳಲ್ಲ, ಓವರ್ ಟೈಮ್ ಕೇಳಲ್ಲ, ಬೋನಸ್ ಕೇಳಲ್ಲ. 10 ಜನ 1 ತಿಂಗಳಲ್ಲಿ ಮಾಡೋ ಕೆಲಸನ 1 ದಿನದಲ್ಲೇ ಮುಗಿಸ್ಬಿಡ್ತೇವೆ ಸರ್. ಅದು ಇನ್ನು ಇಂಥ ಎಷ್ಟೋ ಇದೆ ನನ್ನ ತಲೆಯಲ್ಲಿ. ಆದ್ರೆ ಇದನ್ನೆಲ್ಲ ತಿಳ್ಕೊಂಡು ನಡೆಸೋ ನಮ್ಮಂತ ದಣಿ ಸಿಕ್ಕಿರಲ್ಲ ಸರ್, ಅಷ್ಟೇ. ಇನ್ನು ಇಷ್ಟೇ ಅಲ್ಲ ಸರ್, ವ್ಯಾಪಾರ ಕುದಿಸ್ಕೊಳ್ಬೇಕಾದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಬೆಳೆಸ್ಕೋಬೇಕಾಗತ್ತೆ. ಅಂತ ಗುಂಪುಗಳಲ್ಲಿ ಓಡಾಡಿದ್ರೆ ಸೂಜಿ ಹಾಕಿ ತಪ್ಪಳ ಯಾಕೆ ಹೋಗೋದು ಸರ್? ಮಜಾ ಇಷ್ಟು ದಿವಸ ಯಾಕೆ ಸುಮ್ಮನೆ ಐತೆ ಸರ್? ನಮ್ಮ ಅಭಿರುಚಿ ಹೀಗೆ ಅಂತ ಗೊತ್ತಿರ್ಲಿಲ್ವಲ್ಲ ಸರ್. ಈಗಲೂ ಕೆಲವು ಜಾಗಗಳಿವೆ, ನಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಆಮೇಲೆ ನೋಡಿ ಅದ್ರ ಪ್ರಭಾವ. ಮೊದಲು ಈ ಆಟೋಮೆಟಿಕ್ ಮಿಷಿನ್ ಇದೆಯಲ್ಲ, ಅದ್ರ ಕಡೆ ಗಮನ ಕೊಡು. ಹಾಗೆ ಸರ್, ಕರೆಸ್ಪಾಂಡೆನ್ಸ್ ಮಾಡ್ತೀನಿ ಸರ್. ಏನೆಯ ರಾಣೋಜಿ, ತಲೆ ಕರ್ಕೊಳ್ತಾ ನಿಂತ್ಬಿಟ್ಟೆ? ಸ್ವಲ್ಪ ಅಡ್ವಾನ್ಸ್ ಬೇಕಾಗಿತ್ತು. ಸಾಧ್ಯವಿಲ್ಲ, ಮನೆಯಲ್ಲಿ ಹೆಂಗಸರಿಗೆ ಹೆರಿಗೆ ಸಮಯ. ಎಷ್ಟನೇ ನಂಬರು ಇದು? 5ನೇದು. ಅಲ್ಲಯ್ಯ, ಸರ್ಕಾರದವ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 2ನೇ ಸಾಕು ಅಂತ ಬಡ್ಕೊಳ್ತಾ ಇರೋವಾಗ ನೀವುಗಳು 5ನೇದಕ್ಕೆ 6ನೇದಕ್ಕೆ ಅಂತ ಅಡ್ವಾನ್ಸ್ ಕೇಳೋಕ್ ಬಂತು. ನಾನು ಹಂಗೆ ಅನ್ಕೊಂಡಿದ್ದೆ, ಏನ್ ಮಾಡ್ಲಿ, ದೇವರು ಮೋಸ ಮಾಡ್ಬಿಟ್ಟ. ದೇವ್ರು ಯಾಕೆಯ ಮೋಸ ಮಾಡ್ತಾನೆ? ನೀನು ಸರಿಯಾದ ಸಮಯಕ್ಕೆ ಡಾಕ್ಟರ್ ನೋಡ್ಲಿಲ್ಲ ಅಂತಂದು. ನಾನು ಡಾಕ್ಟರ್ ನೋಡೋಣ ಅಂತಲೇ ಹೊರಟೆ, ಅವ್ರಿಗೆ 8 ಮಕ್ಕಳವ್ರೇಂದ್ರು, ಸುಮ್ಮನಾಗ್ಬಿಟ್ಟೆ. ಸರಿ, ಅನುಭವಿಸು. ಇದು ಹಳೆ ಯಜಮಾನ್ರ ಕಾಲ ಅಲ್ಲ, ಹೊಸಬರ ದರ್ಬಾರು. ಹೆಚ್ಚಿಗೆ ಮಾತಾಡಿದ್ರೆ ಕೆಲಸ ವಜಾ ಮಾಡ್ತಾರೆ. ನಾನು ಒಬ್ಬನೇ ವಜಾ ಮಾಡಕ್ಕೆ? ಎಲ್ರೂ ಸಾಲ ತಗೊಂಡವ್ರೆ. ಆ ಕಾಲ ಆಗೋಯ್ತು ನಾ ಹೇಳಿಲ್ವೇ? ಇನ್ನೊಂದು ಒಳಗೂ ಹೇಳ್ತೇನೆ, ಯಾರಿಗೂ ಹೇಳ್ಬೇಡ. ಬೆಲೆಗಳೆಲ್ಲ ಜಾಸ್ತಿ ಆಗೋಗುತ್ತೆ, ಪಾಪ ನೀವೆಲ್ಲ ಬಡವರು, ಸ್ವಲ್ಪ ಬಡ್ಡಿ ಕೊಡೋಣ ಅಂತ ಹೇಳಿದ್ರೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಿಮ್ಮನ್ನೆಲ್ಲ ಕೆಲ್ಸಕ್ಕೆ ತೆಗೆದು ಹಾಕ್ಬಿಟ್ಟು ಆಟೋಮ್ಯಾಟಿಕ್ ಮೆಷಿನ್ ಒಂದು ಕೊಂಡ್ಕೊಳ್ಳೋಣ ಅಂತ ಹೇಳೋದು. ಅದೆಂತದ್ದು ಸ್ವಾಮಿ? ಅದೊಂದು ವಿಲಾಯಿತಿ ಯಂತ್ರ. ಗುಂಡಿ ಒತ್ಬಿಟ್ಟು ಸುಮ್ನೆ ಸಿಗರೇಟ್ ಸೇರ್ಕೊಂಡು ಕೂತ್ಬಿಟ್ರೆ ಸಿಗರೇಟ್ ಸೇರಿ ಮುಗಿದೋದ್ರೊಳಗೆ 100 ಜನದ ಕೆಲಸ ಮುಗಿಸಿ ಇನ್ನೂ ಬೇಕು ಇನ್ನೂ ಬೇಕು ಅಂತ ಬಾಯ ಅಂತ ತೆಕ್ಕೊಂಡಿರುತ್ತೆ. ಆಮೇಲೆ ನಮ್ ಗತಿ ದೇವ್ರೇ ಗತಿ. ಹಂಗಾಗೋಗ್ ಬಿಡಬೇಡಿ ಬುದ್ಧಿ. ಅದ್ ನನ್ ಕೈಲಿಲ್ಲ, ನಿಮ್ ಕೈಲೇ ಇದೆ ನೋಡು. ಇನ್ನೊಂದಿಬ್ಬರ ಜೊತೆ ಮಾಡ್ಕೊಂಡು ಇವತ್ತೇ ಒಬ್ಬ ಲಾಯರ್ ನೋಡು. ಹಲೋ, ಮಾತೆ ಆಟಿಯೋ ಸರ್ವಿಸ್. ಹಾ ಹಾ, ಒಂದ್ ಸೆಕೆಂಡ್ ನೀವು ಹೊರಡಿ. ಹಾ, ನನ್ಗಿನ್ನೂ ಬಹಳ ಕೆಲಸ ಇದೆ, ಹೊರಡು. ಹಲೋ, ಹಾ ನಮಸ್ಕಾರ. ಹೌದು, ಆಟೋಮ್ಯಾಟಿಕ್ ಮೆಷಿನ್ ತರಿಸೋದು ಅಂತೇನೋ ತೀರ್ಮಾನ ಆಗಿದೆ, ಆದ್ರೆ ನಿಮ್ ಕಂಪನಿಗೆ ಆರ್ಡರ್ ಕೊಡ್ತೀನಿ ಅಂತ ಹೇಳ್ಲಾರೆ. ಅಲ್ಲ, 10 ಲಕ್ಷ ರೂಪಾಯಿ ಆರ್ಡರ್ ಕೊಡೋ ಕಡೆ ನೀವು ನನಗೆ 15,000 ಕೊಡೋದು? 25 ಆದ್ರೂ ಕೊಟ್ರೆ ನಿಮ್ಗೆ ಆರ್ಡರ್ ಕೊಡ್ತೀನಿ. ಬೇರೆಯವ್ರು 30 ಕೊಡಕ್ ತಯಾರಿದ್ದಾರೆ. ಸರಿ ಹಾಗಾದ್ರೆ ಸಂಜೆ ಮನೆ ಹತ್ರ ಬನ್ನಿ, ಮಾತಾಡೋಣ. ಓಯ್, ಥ್ಯಾಂಕ್ ಯು. ನೋಡು ಮಜಯ, ಈ 4 ಕಂಪನಿಗಳಿಗೂ ಬರೆದು ಹಾಕಿದ್ರು, ಯಾರು ಹೆಚ್ಚಾಗಿ ಡಿಸ್ಕೌಂಟ್ ಕೊಡ್ತಾರೋ ಅವ್ರಿಗೆ ಆರ್ಡರ್ ಕೊಟ್ಬಿಡೋಣ. ಎಸ್ ಸರ್. ಆಗಲೇ 5 ಗಂಟೆ ಆಯ್ತು, ನಾನು ಇಲ್ಲಿ ಬರ್ತೀನಿ. ಹಾಗಾದ್ರೆ ತಾವು ಮಾತು ಕೊಟ್ಟ ಪ್ರಕಾರ ಜಾಯ್ಲ್ಯಾಂಡ್ಸ್ಗೆ ಹೋಗ್ಬೇಕು. ಅಯ್ಯೋ, ನನಗೆ ತುಂಬಾ ಆಯಾಸ ಆಗಿದೆಯಪ್ಪ ಇವತ್ತು. ಬೇಡ, ಆಯಾಸ ಪರಿಹಾರ ಆಗೋದಕ್ಕೆ ಸರ್ ಆ ಸ್ಥಳಗಳಿರೋದು. ಇವತ್ತು ನಾವು ಖಂಡಿತ ಹೋಗ್ಲೇಬೇಕು ಸರ್. ಇನ್ನೇನಿಲ್ಲ ಸರ್, ಭಾರಿ ಭಾರಿ ಶ್ರೀಮಂತರು, ಭಾರಿ ಭಾರಿ ಉದ್ಯೋಗಸ್ಥರು ತಮ್ಮ ದೇಹನ ಮನಸ್ಸನ್ನ ನಿರ್ಮಲವಾಗಿ ಇಟ್ಕೊಳ್ಳೋಕೆ ಏನೇನ್ ಸಾಧನೆಗಳಿವೆ ಅನ್ನೋದನ್ನ ತಮಗೆ ತೋರಿಸ್ಬೇಕು ಅಂತ ನನ್ನ ಆಸೆ ಸರ್. ಅಲ್ಲ ಮಚಯ್ಯ, ಮನೇಲಿಲ್ಲದ ಆನಂದ ಹೊರಗಡೆ ಸಿಗುತ್ತೆ. ಇತ್ತೀಚೆಗೆ ಬಿಲಿಯರ್ಸ್ಗೆ ಹೋಗೋದು ಬಿಟ್ಬಿಟ್ಟೆ. ಮನೇದಿರ್ಲಿ ಸರ್, ಎಲ್ಲೂ ಹೊರಗುತ್ತೆ. 10 ಜನ ಜೊತೆ ಬೆರೀಬೇಕು, ತಿಳ್ಕೋಬೇಕಾದ ವಿಷಯಗಳು ಎಷ್ಟೋ ಇವೆ. ಏನೋ ನನ್ನ ಕೈಲಾದ ಮಟ್ಟಿಗೆ ನನ್ನ ತಳಿನ ಆನಂದವಾಗಿಟ್ಟಿರ್ಬೇಕು ಅಂತ. ನನ್ನ ಹೆಸರೇ ಆಗದಲ್ರಿ. ಅದೆಲ್ಲ ನಾ ಕೇಳೋದಿಲ್ಲ ಸರ್, ಇವತ್ತು ನೀವು ಬಂದೇ ತೀರ್ಬೇಕು. ಸರಿಯಪ್ಪ, ಸರಿ. ದೂರದಿಂದ ಬಂದಂಥ ಸುಂದರಾಂಗ ಚಾಣ, ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ. ದೂರದಿಂದ ಬಂದಂಥ ಸುಂದರಾಂಗ ಚಾಣ, ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ. ಈತ ನಂತರಾಳ ಹೇಗೋ ರೀತಿ ನೀತಿ ಹೇಗೋ, ಕಾಣೆ ನನ್ನ ದೇವರಾಣೆ. ಭಾಲಾರಿ ಇವ ಭಾರಿ ಮೋಜುಕಾರ, ಭಾಲಾರಿ ಇವ ತೀರ ಮೋಸಕಾರ. ಭಾಲಾರಿ ಇವ ಭಾರಿ ಮೋಜುಕಾರ, ಭಾಲಾರಿ ಇವ ತೀರ ಮೋಸಕಾರ. ದೂರದಿಂದ ಬಂದಂಥ ಸುಂದರಾಂಗ ಜೋಡ, ತೀರ ಮೋಸಗಾರ. ಭಾಲಾರಿ ಇವ ಭಾರಿ ಮೋಜುಗಾರ, ಭಾಲಾರಿ ಇವ ತೀರ ಮೋಸಗಾರ. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ಆಸೆ ಬಳ್ಳಿ ಬೆಟ್ಟಾಗಿ ಬಾಡ ಮೋಸಗಾರ ಭಾಲಾರಿ ಇವ ಭಾರಿ ಮೋಜುಗಾರ ಭಾಲಾರಿ ಇವ ತೀರ ಮೋಸಗಾರ ದೂರದಿಂದ ಬಂದಂಥ ಸುಂದರಾಂಗ ಜಾಣ ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ ಈತನಂತರಾಣೆ ಹೇಗೋ ರೀತಿ ರೀತಿ ಹೇಗೋ ಕಾಣೆ ನಾ ಕಾಣೆ ನನ್ನ ದೇವರಾಣೆ ಭಾಲಾರಿ ಇವ ಭಾರಿ ಮೋಜುಗಾರ ಭಾಲಾರಿ ಇವ ತೀರ ಮೋಸಗಾರ ಭಾಲಾರಿ ಇವ ಭಾರಿ ಮೋಜುಗಾರ ಭಾಲಾರಿ ಇವ ತೀರ ಮೋಸಗಾರ ದೂರದಿಂದ ಬಂದಂಥ ಸುಂದರಾಂಗ ಜಾಣ ಲೈ ಮಾತೆಯ ಎಂಥ ಅದ್ಭುತ ಪ್ರದರ್ಶನನೇ ಆಯ್ತು. ಒಳ್ಳೆ ಗಂಧರೋಲಕ್ಕೆ ಬಂದಾಗಿದೆ ನನ್ನ ಮನಸ್ಸು. ಅದಕ್ಕೆ ಸರ್ ನಾನು ಹೇಳ್ತಾ ಇದ್ದಿದ್ದು ಬರೀ ಹಣ ಇದ್ರೆ ಏನು ಫಲ, ಅದ್ರ ವಿನಿಯೋಗ ಇರೋದು ಇಂಥದ್ದಕ್ಕೆ. ನಿಜ ನಿಜ. ಡಾನ್ಸರ್ ನಮ್ಮನ್ನ ಕರೀತಿದ್ದಾಳೆ, ಯಾಕೆ ಇಂಥ ಅವಕಾಶ ಯಾಕೆ ಬಿಡಬೇಕು? ನಡೀರಿ ಸರ್. ಹಾಗೆ ನೋಡಿ ಸಾಕು, ಕೃತಾರ್ಥರಾದೇವು ಕಾದಿರೋರು ಇರುವಾಗ ನಿಮಗ್ ಮಾತ್ರ ಹೇಳಿ ಕಳಿಸ್ಬೇಕು ಅಂತಂದ್ರೆ ಎಷ್ಟು ಗೌರವ ಇರ್ಬೇಕು ನಿಮ್ ವಿಷಯದಲ್ಲಿ. ನಡೀರಿ ಸರ್, ನಡೀರಿ ನಡೀರಿ. ದೂರದಿಂದ ಬಂದವರೇ, ಮನಸ್ಸಿಗೆ ಇನಿಸನ್ನು ತಂದವರೇ, ಬನ್ನಿ ದೊರೆ, ದಯಮಾಡಿ ದೊರೆ. ಭಲೆ ಭಲೆ ಹೇಳಿದ್ರ ಸರ್, ಹೇಗಿದೆ ಕೇಳು ಕವಿತೆಯ ವಾಣಿ. ಕ್ಯಾಬರೆ ರಾಜ್ಯದ ರಾಣಿ, ಬಂದೆವು ಓದಿ ಕರೆಯೋಲೆ, ನೀನೇ ಹೇಳು ಆಮೇಲೆ. ಭಲೆ ಭಲೆ, ಪರವಾಗಿಲ್ಲ ನೀನು ಮಚ್ಚಯ್ಯ. ಎಲ್ಲ ಆ ಸಂಜೆ ಸರಸ್ವತಿ ಪ್ರಸಾರ ಸರ್. ಸಂಜೆ ಸರಸ್ವತಿ ಚೆನ್ನಾಗಿದೆ, ಬಿರುದು ಔತಣ ಕಾದಿದೆ, ದಯಮಾಡಿ. ನಡೀರಿ ಸರ್ ನಡೀರಿ. ಇಲ್ಲ ಮಚ್ಚಯ್ಯ, ಮನೆಯಲ್ಲಿ ಊಟಕ್ಕೋಸ್ಕರ ಕಾದ್ಕೊಂಡಿರ್ತಾರೆ. ಮನೆಯಲ್ಲಿ ಕಾದಿದೆ ಊಟ, ಹೋಗಲಿ ಕೈ ಬಿಡು ರೀಟ. ಆ ಸಂಜೆ ಸರಸ್ವತಿ ಕಣ್ಣಲ್ಲಿ ತುಂಗಾಭದ್ರ ಹರಿತಾ ಇರೋ ಆಗಿದೆ. ಅದ್ಯಾವ ಸಮಾಧಾನ ಮಾಡ್ತಿರೋ ನೀವೇ ಮಾಡಿ, ನಾನು ಆಚೆ ಕಡೆ ಇರ್ತೀನಿ. ರೀಟಾ ರೀಟಾ, ಕೋಪನ ಕೋಪ ಮಾಡ್ಕೊಳಕ್ಕೆ ನಾ ಯಾರು? ಪಾಪ ಮನೇಲಿ ಕಾದಿರ್ತಾರೆ, ದಯಮಾಡಿಸಿ ದಯಮಾಡಿಸಿ. ಇಲ್ಲ ರೀಟಾ, ನಿನ್ ಮನಸ್ಸಿಗೆ ನೋವಾದ್ರೆ ನಾನು ಇಲ್ಲೇ ಊಟ ಮಾಡ್ತೀನಿ. ನಿಜವಾಗ್ಲೂ ಮಚೆಯ ಮಚೆಯ, ಬನ್ನಿ ಬನ್ನಿ. ದೊರೆಗಳ ಮೆಚ್ಚಿಗೆ ದೊರೆಯಿತು, ಊಟಕ್ಕೆ ಒಪ್ಪಿಗೆ ಕೊಟ್ರು. ನಡೀರಿ ನಡೀರಿ. ಇನ್ನೇನವ್ರು ಬಂದ್ಬಿಡ್ತಾರಂತೆ, ಆಫೀಸ್ ಕೆಲಸ ತುಂಬಾ ತಲೆಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. ನಿನ್ನ ಕೈ ಹಿಡಿದ ಗಳಿಗೆ ಪುಣ್ಯ, ಇಷ್ಟೊಂದು ಶ್ರದ್ಧೆಯಿಂದ ಅವನು ಕೆಲಸ ಮಾಡಬಲ್ಲ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಊಟ ಮಾಡಿ ಹೋಗಿ ಮಲ್ಕೊಮ್ಮ, ಅವನ್ ಬಂದ್ರೆ ಕೂಗ್ತಾನೆ, ನಾನು ಬಡಿಸ್ತೀನಿ. ಪರವಾಗಿಲ್ಲ ಅತ್ತೆ, ನಾನು ಕಾದಿರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಹಾಗಾದೊಂದು ಕೆಲಸ ಮಾಡು, ಊಟ ತಗೊಂಡು ನಿನ್ನ ರೂಮಿಗೆ ಹೋಗು. ನಿದ್ದೆ ಬಂದಾಗ ಮಲ್ಕೊಂಡಿದ್ದು ಅವನು ಬಂದ್ಮೇಲೆ ಎತ್ತರ ಆಯ್ತು. ಆಗ್ಲಿ ಅತ್ತೆ, ಹಾಗೆ ಮಾಡಿ. ಮಹತ್ವ ಬ್ರಾಹ್ಮಣೆಂದು ಬಣ್ಣಿಸೋಕ್ ಸಾಧ್ಯವಿಲ್ಲ ಸರ್. ಸೊಳ್ಳೆ ಅಂತ ಸೋಂಬೇರಿಗಳಿಂದ ಹಿಡಿದು ಮಹಾ ಮೇಧಾವಿಗಳವರೆಗೂ ಇದನ್ನು ಮುಳುಗದೇ ಇರೋ ಪಾಪಿಗಳೇ ಅಪರೂಪ. ನೀವು ಸ್ವಲ್ಪ ಖುಷಿ ನೋಡ್ತೀರಾ? ಬೇಡಪ್ಪ. ಹಾಗಾದ್ರೆ ನನಗೂ ಬೇಡ ನೋಡು. ಮತ್ತೆ ಇದುವರೆಗೂ ನೀನ್ ಹೇಳ್ದಾಗೆ ನಾನು ಕೇಳಿದ್ದೀನಿ, ಅದಕ್ಕೆ ಈಗ ನಾನು ನೀವು ಹೇಳ್ದಾಗೆ ಕೇಳ್ತೀನಿ. ಉಂಟೆ ಸಿಸ್ಟರ್, ಇಷ್ಟು ರುಚಿ ರುಚಿಯಾಗಿ ಅಡಿಗೆ ಮಾಡಿ ಒಗ್ಗರಣೆ ಇಲ್ಲದೆ ಬಡಿಸೋದೆ, ಇಷ್ಟು ಡಿನ್ನರು ವೇಸ್ಟ್, ಇದಕ್ಕೆ ತೆತ್ತ ಹಣವೂ ವೇಸ್ಟು, ಕಳೆದ ಸಮಯವೂ ವೇಸ್ಟು. ಹಾಗೆ ಹೋಗಿ ಮನೆಗೆ ಮಲ್ಕೊಂಡ್ರೆ ಈ ದಿನವೇ ವೇಸ್ಟು ಅಂತ ಎದುರುವಾಗಲ್ವೇ ನಿಮ್ಮ ಮನಸ್ಸು? ಏನ್ ಮಾಡೋದು? ನನ್ನ ಪುಣ್ಯವೇ ಇಷ್ಟು ಅಂದ್ಕೊಳ್ಳೋದು. ನೋಡಿರಾ ಸಿಸ್ಟರ್, ನಮ್ ದಣಿ ಮನಸ್ನ ಕೆಲ್ಸಕ್ಕೆ ಬಾರದೆ ಇರುವೆ ಸಹ ತನ್ನ ಜನ್ಮದಲ್ಲೇ ಯಾವತ್ತೂ ನೋಯಿಸೋರಲ್ಲ. ಅಂತದ್ದು ನಮ್ಮಂಥ ಪೂರ್ವ ಹೃದಯ ನೋಯಿಸ್ತಾರೆ. ಬೆಣ್ಣೆ ಬೆಣ್ಣೆ ಅವ್ರ ಹೃದಯ. ಇಂಥ ಪುಣ್ಯ ಪುರುಷರ ದರ್ಶನವಾದ್ದು ನನ್ನ ಭಾಗ್ಯ. ಕಮ್ ಆನ್, ಚಿಯರ್ಸ್. ಚಿಯರ್ಸ್. ನೀವು ಬನ್ನಿ ಸರ್. ಚಿಯರ್ಸ್. ಸರ್ವಗಳು ಗಮನಿಸಿ, ಜನರಲ್ಲಿ ತುಂಬಾ ಅಭ್ಯಾಸ ಮಾಡಿದೀವಿ ಅಂತ ಕಾಣಿಸ್ತದೆ. ಅದು ಒಟ್ಟಾಗಿರುತ್ತಾ ಇದೆಯಲ್ಲ, ಅಭ್ಯಾಸವಾಗದೆ ಇದ್ರೆ ನಮ್ ಕಂಪ್ನಿ ಇಷ್ಟು ಮಾತ್ರ ನಿಂತಾ ಇತ್ತೆ ಸರ್. ಉಪ್ಪಿಟ್ಟು ದಣಿ ಮನೆ ಯಾಗೋ ಉದ್ಧಾರ ಮಾಡಿದ್ರೆ ಸಾಕು ಅಂತ ಇವೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಸರ್. ಇದಕ್ಕೂ ಕಂಪ್ನಿಗೂ ಏನೋ ಸಂಬಂಧ? ಏನ್ ಸರ್ ನೀವ್ ಹೇಳೋ ಮಾತು? ತಿಂಗಳ ಗಟ್ಲೆ ಕರೆಸ್ಪಾಂಡ್ ಮಾಡಿದ್ರು ಸೆಟ್ಲ್ ಆಗದೆ ಇರೋ ಸಮಸ್ಯೆಗಳೆಲ್ಲ ಡಿನ್ನರ್ ಟೇಬಲ್ ಮೇಲೆ ಒಂದು ನಿಮಿಷಕ್ಕೆ ಇತ್ಯರ್ಥವಾಗ್ಬಿಡುತ್ತೆ. ವಿಷಯ ಮತ್ತೆ ಬಿಟ್ಟಿದ್ದೆ ಸರ್. ಆವಾಗ್ಲೇ ಹೊರಗೆ ಹೋದಾಗ ರೋಲತ್ ಬಾಯ್ಲರ್ನ ಸೂಟಿಸ್ಟಲ್ಲಿ ಎದೆ ಸಿಕ್ಕಿದ್ದ. ನಾ ಬರ್ತೀನಿ ಅಂತ ಹೇಳಿ ಬಂದೆ. ನಾವೊಬ್ಬರೇ ಮನೆಗೆ ಹೋಗ್ಬಲ್ರ ಸರ್? ಅಥವಾ ತಾವು ಅವನ ಜೊತೆ ಬಂದ್ರೆ? ಬರ್ತೀನಿ. ಇದು ನನ್ನ ಮನೆ ಅಡ್ರೆಸ್. ಇವತ್ತಿಂದ ಇದು ನಿಮ್ಮನೆ. ಯಾವಾಗ ಬೇಕಾದ್ರೂ ಬರಬಹುದು. Thank you. Bye bye. Bye. ಬಹಳ ಚೆನ್ನಾಗಿ ನಾಟಕ ಆಡಿದೆ ರೀತಾ. ಭಾರಿ ಮೀನೆ ಬಲೆ ಬಿಟ್ಟು. ಆದ್ರೂ ಇಷ್ಟು ಬೇಗ ಮನೆಗೆ ಕಳಿಸ್ಬಾರ್ದಾಗಿ. ನಿನಗೇನ್ ಗೊತ್ತು? ಹಸಿ ಪಾಕ ಕಾಯಿಸಿ ಕಾಯಿಸಿ ಅದಕ್ಕೆ ತರಬಹುದು. up. छोटा मरे नन कईयार अड़े निम्गोस्कर कादे हप्ल सलिगे एल्ल कर्दिद्दीनि ओंदे ओंदु छोटा मरे निम्मने जी जी ನಾನೇನು ಶಿಕ್ಷೆ ಕೊಟ್ಟೆ? ನೀವು ಮಾಡಿದ ಅಪರಾಧವಾದ್ರೆ ಈ ಸಹನೆ ನೀವೇನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅನ್ನೋ ತಿಟ್ಟ ಇದಕ್ಕಿಂತ ಬೇರೆ ಶಿಕ್ಷೆ ನನಗೆ ಬೇಕಿತ್ತು. ಹತ್ತು ಕರೆದು ನನ್ನ ಜೊತೆ ಸ್ವಲ್ಪ ಜೊತೆ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಕ್ಕಿತ್ತು. ಈ ಶಿಕ್ಷೆ ಮಾತ್ರ ತಾನಾಗೆ ನನ್ಕೊಂಡಿರೋ ನಿಮ್ ಹೃದಯ ನಾನ್ ಜಗಳ ಆಡಿ ಇನ್ನಷ್ಟು ನೋಯಿಸ್ಲೆ. ನಾನ್ ನೊಂದ್ಕೊಂಡಿದ್ದೀನಿ ಅಂತ ನಿನಗೆ ಹೇಳ್ಕೊತಾಯ್ತು. ನಿಮ್ ಕಣ್ಣೇ ಹೇಳ್ತೇವೆ ಅದನ್ನು ಹೇಗಿದ್ದಾರೆ ನೀನ್ ನೋಡ್ತಾ ಇರೋದು ಕಾಣ್ತಾ ಇದ್ರೆ. ನಿಮ್ ಸ್ವಭಾವ ನನಗ್ ಗೊತ್ತಿಲ್ವೇ? ಯಾರ ದಾಕ್ಷಿಣ್ಯಕ್ಕೂ ಸಿಕ್ಕಿದ್ದು ತಪ್ಪೇ ತೇಟ್ರಿ. ಇಷ್ಟು ಮಾತ್ರಕ್ಕೆ ಪ್ರಪಂಚ ಮುಳುಗೋದಾಗ ಆಡ್ಬೇಕೇನ? ನಡೆಯೋ ಕಾಲು ಎಷ್ಟೊಂದು ಪ್ರಪಂಚ ಜ್ಞಾನ ಇದೆ ಜಿನ. ಹೌದು, ನೀನು ಹೇಳಿದ ಮಾತು ಅಚ್ಚರಿಸಿ ಹಾನಜ. ದಾಕ್ಷಿಣ್ಯಕ್ಕೆ ಬರಿಯಾಗಿ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ನು ಮುಂದೆ ಈ ರೀತಿ ಎಲ್ಲ ನಡ್ಕೊಳ್ಳೋಲ್ಲ ನಾನು. ದಯವಿಟ್ಟು ನಾನು ಕ್ಷಮಿಸ್ಬಿಡ್ಬೇಡ. ಆಯ್ತು ಬಿಡಿ, ನೀವು ಕಾಫಿ ಕುಡೀರಿ, ನಾನು ಮನೆ ಕೆಲಸಕ್ಕೆ ಹೋಗ್ತೀನಿ. ನಾನು ಆಫೀಸ್ ಕೆಲಸ ಮುಗಿಸ್ಕೊಂಡು ಟಾಕ್ ಸಂಜೆ ಬಂದ್ಬಿಡ್ತೀನಿ. ನೀನು ಸಿದ್ಧವಾಗಿರು, ಹೊರಗಡೆ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಡು ಬರೋಣ. ಮಾಮೂಲು ನಮಸ್ಕಾರ ಸರ್. ಬನ್ನಿ ನಮಸ್ಕಾರ. ಏನ್ ಸಮಾಚಾರ? ಚುಟ್ಕಾದಲ್ಲಿ ಹೇಳ್ಬಿಡ್ತೀನಿ ಸ್ವಾಮಿ, ನಾನು ಮೋಹನ್ ರಾಯರ್ ಕಾರ್ಖಾನೆ ಜನ. ನಾವು ಅಡ್ವಾನ್ಸ್ ಸಾಲ ಕೊಡ್ತಿದ್ರು, ನಿಲ್ಲಿಸ್ಬಿಟ್ರು. ಬೋನಸ್ ಕೊಡ್ತಿದ್ರು, ಅದು ನಿಲ್ಸ್. ಈ ಎರಡೂ ನಿಲ್ಸಿದ್ದಲ್ದೆ ಜನ ಇಲ್ಲದೆ ಕೆಲಸ ಮಾಡೋ ಯಂತ್ರ ಬೇರೆ ತಂದು ನಿಲ್ಲಿಸ್ತಾರೆ ಅಂತ ಪುಕಾರ್ ಇರ್ತೈತೆ. ಈ ಮೂರರಲ್ಲಿ ಯಾವುದು ನಿಲ್ಲಿಸ್ದಂಗೆ ಬಲವಾದ ಪಾಯಿಂಟ್ಗಳನ್ನ ಸೇರಿಸಿ ಕಂಪ್ನಿ ಮೇಲೆ ಒಂದು ದಾವ ಹಾಕ್ಬೇಕು. ಹಾಗೆಲ್ಲ ಸುಮ್ನೆ ದಾವ ಹಾಕಕ್ಕಾಗತ್ತ? ಮತ್ತೆ ಇರೋ ಮಾಮೂಲುಗಳನ್ನೆಲ್ಲ ತಪ್ಪಿಸಿ ನಮ್ ಹೆಂಡ್ರ ಮಕ್ಕಳು ಹೊಟ್ಟೆ ಮೇಲೆ ಕಣ್ಣೀರ್ ಬಟ್ಟೆ ಹಾಕ್ಬೋದೋ? ನೋಡಿ, ಸಾಲ ಕೊಡೋದು ಅವರ ಪ್ರೀತಿ ಅನುಕಂಪಗಳಿಗೆ ಸಂಬಂಧಿಸಿದ್ದು. ದೊಡ್ಡವ್ರು ಹಂಗೆ ಇದ್ರು. ಚಿಕ್ಕವ್ರು ಆನಂದಪ್ಪನವ್ರಿಗೆ ದರ್ಬಾರ್ ಬಂದ ಮೇಲೆ ಇದೆಲ್ಲ ಬೇಕಾದ್ರೆ ಅದು ಒಂದು ಪಾಯಿಂಟ್ ಸೇರಿಸಿ. ಸಾಹುಕಾರ್ ಮೋಹನ್ ರಾಯರ್ ಮಗ ಆನಂದ್ ವಿಚಾರನೇ ನೀವು ಹೇಳ್ತಿರೋದು? ಅವರೇ ನಿಮ್ ಕೈಲಿ ಏನಾದ್ರೂ ಆದ್ರೆ ನೋಡಿ, ಇಲ್ದೇ ಇದ್ರೆ ಸಮಯ ನೋಡಿ ಆನಂದಪ್ಪನ ಕೈಯೋ ಕಾಲೋ ಮುರಿದು ಬಿಡ್ತೀವಿ. ಆನಂದನ್ ಮೇಲೆ ಕೈ ಮಾಡಿದ್ರೆ ಆತನಿಗಿಂತಲೂ ಆತನ ನಂಬಿರೋ ಅವನ ಹೆಂಡತಿಗೆ, ಹೆತ್ತ ತಂದೆ ತಾಯಿಗೆ ದ್ರೋಹ ಮಾಡಿದಾಗತ್ತೆ. ನಮ್ ಹೆಂಡ್ರ ಮಕ್ಕಳಿಗೆ ಅವ್ರ ದ್ರೋಹ ಮಾಡ್ಬೋದು. ಅದಕ್ಕೆ ನಾನೊಂದ್ ದಾರಿ ಹೇಳ್ತೀನಿ ಕೇಳಿ. ನೀವೆಲ್ಲ ಸೇರ್ಕೊಂಡು ಒಂದು ಕೆಲಸಗಾರರ ಸಂಘ ಸ್ಥಾಪನೆ ಮಾಡಿ ರಿಜಿಸ್ಟರ್ ಮಾಡಿ ನಿಮ್ಮ ಕಾರ್ಯದರ್ಶಿಯಾಗಿ ನಿಂತು ನಾನ್ ನಿಮ್ ಸೇವೆ ಮಾಡ್ತೀನಿ. ನೀವು ಮಾಡಿದ್ದಕ್ಕೆ ಅದೇನ್ ಫೀಸ್ ಬೇಕೋ ಕೇಳಿ ತಗೊಂಡ್ಬಿಡಿ. ನನಗೇನು ಬೇಡಪ್ಪ, ಗೌರವ ಕಾರ್ಯದರ್ಶಿಯಾಗಿ ಇನ್ನಿ ಬಿಟ್ಟಿ ಕೆಲಸ ಮಾಡ್ತೀನಿ. ಆಗ್ಲಿ ಬುದ್ಧಿ, ಸಂಘನೂ ಮಾಡ್ತೀವಿ, ನಿಮ್ಮನ್ನ ಮುಖ್ಯಸ್ಥರನ್ನಾಗೂ ನಿಲ್ಲಿಸ್ತೀವಿ. अदेन मारी बुद्धि अहिंसा मार्ग चाचू तपकूडू आनंदन कूदलुको नीनु कोंक कूडू निम हित ना साधिस्तीनि आगली बुद्धि बर्ती अलंकार मुगीता रेडिना रेडी स्वल्प तडी ನನ್ನ ತೆನೆಯಲ್ಲಿ ಇರೋದೇನು ಗೊತ್ತಾಯ್ತು? ನಿನ್ನ ಅಂದ ಚಂದ ವರ್ಪು ವೈಯಾರಗಳನ್ನ ಸೆರೆ ಹಿಡಿಯೋ ಸನ್ಮೋಹರಾಸ್ತ್ರ. ಹಾ, ಸ್ವಲ್ಪ ಹಾಗೇನೆ. ಹಾ, ಹೇಳಿ ಪೀಸಲ್ಲಿ ಕೇಳ್ಕೊ. ಆ ಸೀರೆ ಸ್ವಲ್ಪ ಹತ್ರ ಮಾಡ್ಕೊ. ಹಾ, ಬೇರೆ ಸರ್ಕು. ಹಾ, ಹಾಗೆ ಪೀಸಲ್ಲಿ ಸೆರೆ ಇಟ್ಕೊ. ಹಾ, ರೆಡಿ? ಇಸ್ಕೊ. ನೋ 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 ಪ್ಲೀಸ್. ಅದೇನ್ ಬಿಚ್ಚಿದವನ್ ಕೈಯಲ್ಲಿರೋ ಹುಡುಗುಡಿಕೆ ಅಂದ್ಕೊಂಡ್ಯಾ? ಅಲ್ಲ, ಶಿವನ್ ಕೈಯಲ್ಲಿರೋ ಡಮರಗ ಅಂದ್ಕೊಂಡೆ. ನಿನ್ನ ತಾಂಡು ನೃತ್ಯವನ್ನು ನಾನು ಶೂಟ್ ಮಾಡ್ಬೇಕಾಗಿಲ್ಲ. ಎರಡಗಿರನ್ನ ಅಗಲವಾಗಿ ಇರಿಸಿ ಇಟ್ಕೊಂಡು ಅಂದವಾಗಿ ಚಂದವಾಗಿ ನವಿರಾಗಿ ಬನ್ 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 ಹಾಗೆ ಸರಿ. ಹಾ, ಹಾಗೆ 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 ನಡ್ಕೊಂಡು ಮಂದ ಗಮನೆ ಹಂಸ ನಡಿಗೆ. ಆ ಹಂಸ ನಡಿಗೆ ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ, ನೀವೇ ನಡೆ ತೋರಿಸಿ. ನಾನು ನಡೆ ತೋರಿಸ್ಬೇಕಾ? ಬಂತು 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 ಬಂತು. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. 1.5 ಇಯರ್, ಒಂದೂವರೆಗೆ ಅರ್ಥ ಆಗ್ಲಿಲ್ಲ. 9 ತಿಂಗಳು ತುಂಬಿ ಈಗ್ಲೂ ಆಗ್ಲೂ ಅನ್ನೋ ಗರ್ಭಿಣಿ ನರಿಗೆ ಆ 1.5 ನಡಿಗೆನ ನೀನ್ ನಡೆದ್ರೆ ಹೇಗಿರ್ತೀವ ನಾನು ನೋಡ್ತೀನಿ. ಯಾಕೆ ಇಷ್ಟ ಅಂದ್ರೆ ಇನ್ನು 6 ತಿಂಗಳು ಅಂದ್ರೆ ಈಗ ನೀನ್ 3 ತಿಂಗಳು ಗರ್ಭವತಿಯಲ್ಲ, ಈಗಿನಿಂದ ಅಭ್ಯಾಸ ಮಾಡಿ. ಅಷ್ಟೇ ಏನಿದು ಹುಡುಗಾಟ ಅಂಬಿಡ್ರಿ. ಗರ್ಭಿಣಿಯಾಗಿ ತಾಯಿ ಆಗೋದು ಹುಡುಗಾಟ್ವೇ? ಸುತ್ಕೋ ಹುಡುಗರಿಗೆ ಸಾಧ್ಯ ಇದೆಲ್ಲ. ಹೋಗಿ ಏನೇನೋ ಮಾತಾಡ್ಬೇಡಿ. ಸರಿ, ಹಾಗಿದ್ಮೇಲೆ ಮಾತಾಡಿ ಆಡೋಣ. ಕಾಲ ಕಳೆಯೋದು ನನಗೂ ಇಷ್ಟ ಇಲ್ಲ. ಪಾಪ ಹೀಗೆ ಕಾಲ ಕಳಿಸ್ರೆ ಅಥವಾ ಹೊರಗೇನಾದ್ರೂ ಹೋಗೋದುಂಟು? ನಾನ್ ರೆಡಿಯಪ್ಪ, ನಡಿ. ಸ್ವಲ್ಪ कार्या नव्य भव्य अमोघ काव्य सलिसुवेया ओलविन कैंकर्य प्रेमा चिरंतना सुरम्य गाना प्रेम पाला दुरंतहीना तेरे दुमना वरिसी है बाजना ಮನದಣಿಯ ರಸಖನಿಯ ಸವಿರುಚಿ ಸವಿ ಸವಿ ಬಾ ಮನದಣಿಯ ರಸಖನಿಯ ಸವಿರುಚಿ ಸವಿ ಸವಿ ಬಾ ಪ್ರೇಮ ಚಿರಂತನ ಸುರಮ್ಯ ಗಾನ ಪ್ರೇಮ ಪಾಲ ದುರಂತಹೀನ ತೆರೆದು ಮನ ವರಿ ಮರದಿಯ ಅನ್ಯ ಭಾವ ಮರೆವೆಯ ತನು ಮನ ಜೀವ ತೊರೆದಿಯ ಅನ್ಯ ಭಾವ ಮರೆವೆಯ ತನು ಮನ ಜೀವ ಪ್ರಿಯ ಕಾರಣ ಮಧು ಮಿಲನ ಒದಗಿರಿ ಸುಖಿ ಸುಖೀನ ಪ್ರಿಯ ಕಾರಣ ಮಧು ಮಿಲನ ಒದಗಿರಿ ಸುಖಿ ಸುಖೀನ ಪ್ರೇಮ विरिंचिया अनंत कार्या नव्य भव्या अमोघ काव्या सलिसुवेया कोलविन कैंकर्या प्रेमा विरिंचिया अनंत कार्या अमोघ कार्य सलिसुवेया कोलविन कैंकर्ಯ नम ಕೆಲಸಗಾರರು ಮಾಡಿರೋ ಕೆಲಸನ ಏನಿದು ಅವರೆಲ್ಲ ಸೇರ್ಕೊಂಡು ಒಂದು ಸಂಘ ಅಂತ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಯಾರೋ ಲಾಯರ್ ವಿಜಯ್ ಕುಮಾರ್ ಅಂತೆ ಅವನು ಸೆಕ್ರೆಟರಿ ಮಾಡ್ಕೊಂಡು ನೋಟಿಸ್ ಕೊಟ್ಟಿದ್ದಾರೆ ಇನ್ನು ಮೇಲೆ ಫ್ಯಾಕ್ಟರಿ ರೂಲ್ಸ್ ಹಾಗೂ ಬೋನಸ್ ಆಕ್ಟ್ ಪ್ರಕಾರ ಪ್ರಾವಿಡೆಂಟ್ ಫಂಡ್ ಬೋನಸ್ ಇತ್ಯಾದಿ ನಡೆಸ್ಕೊಡ್ಬೇಕಂತೆ ಅಷ್ಟೇ ತಾನೇ ಅಷ್ಟೇ ಅಲ್ಲ ಸರ್ ಅದಕ್ಕೂ ಒಂದು ದೊಡ್ಡ ಬೆದರಿಕೆ ಹಾಕಿದ್ದಾರೆ ಇನ್ನು ಮೇಲೆ ಆಟೋಮ್ಯಾಟಿಕ್ ಮೆಷಿನ್ಗಳು ಹೂಡೋದಾಗ್ಲಿ ಇರೋರ್ನ ಕೆಲಸದಿಂದ ಹೊರಗೆ ಕಳಿಸೋದಾಗ್ಲಿ ಮಾಡಿದ್ರೆ ತೀವ್ರವಾದ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಬರ್ದಿದ್ದಾರೆ ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ ಗ್ರಾಚಾರವೇನ್ ಬಂತು ಸರ್ ನಮ್ ಕಾರ್ಖಾನೆನ ನಮ್ ಇಷ್ಟ ಬಂದಾಗ ನಡೆಸೋದಕ್ಕೆ ಇವ್ರದೇನ್ ಸರ್ ಅಡ್ಡಿ ಹಾಗನ್ನೋಕ್ಕಾಗಲ್ಲ ಮಚಯ್ಯ ಕಾಲ ಬದಲಾಯಿಸ್ತಾ ಇದೆ ಕಾನೂನು ಅವ್ರ ಕಡೆಗೇನೆ ಇದೆ ಅವರು ನ್ಯಾಯವಾಗಿ ನಡ್ಕೊಂಡ್ರೆ ನಾವು ನ್ಯಾಯವಾಗಿ ನಡ್ಕೊಳ್ಳೋಣ ಅಷ್ಟೇ ನೀವು ಈಗ ರೂಲ್ಸ್ ಬಿಟ್ಬಿಟ್ರೆ ಅವ್ರ ನಾಳ್ದಾಗೆ ಇದೆ ಇವತ್ತು ಹೊಸ ಮೆಷಿನ್ ಹಾಕೋಕ್ ಅಧಿಕಾರ ಇಲ್ಲ ಅಂತಾರೆ ನಾಳೆ ನಮ್ದೇ ಕಾರ್ಖಾನೆ ಅಂತಾರೆ ಸ್ವಲ್ಪ ಒಡಿಬೇಲ್ ಕರ್ಸಿ ಕರ್ಸಿ ಸರ್ ಒಡಿಬೇಲ್ ಕರ್ಸಿ ಈಗ ನೋಡ್ತಾ ಇರಿ ಒಂದು 100 ರೂಪಾಯಿ ಬೇರೆ ಚೆಕ್ ಬರೀರಿ ಬರೀರಿ ಸರ್ ಒಡಿಬೇಲ್ ಅಂತ ಬರೀರಿ ಸರ್ ನಮಸ್ಕಾರ ಸರ್ ಏನಯ್ಯ ಈ ತಿಂಗಳು ಪೂರಾ ಓವರ್ ಟೈಮ್ ಮಾಡಿದ್ದೆ ಏನ್ ಮಾಡೋದು ಸರ್ ಒಬ್ಬ ದುಡಿಬೇಕು 8 ಜನ ತಿನ್ಬೇಕು ಅದು ಅಲ್ಲದೆ ಊರಲ್ಲಿರೋ ಮುದಿ ತಾಯಿಗೆ ಬೇರೆ ಕಳಿಸ್ಬೇಕು ಅದೇ ವಿಚಾರ ಯಜಮಾನ್ರು ಹೇಳ್ತಾ ಇದ್ದೆ ತಗೋ ನಿನ್ ಶ್ರದ್ಧೆ ಮೆಚ್ಚಿ ಯಜಮಾನ್ರು 100 ರೂಪಾಯಿ ಇನಾಮ್ ಸ್ಯಾಂಕ್ಷನ್ ಮಾಡಿದ್ದಾರೆ ಯಾರಿಗೂ ಹೇಳ್ಬೇಡ ಹೇಳ್ತೀನ ಸರ್ ನಾನ್ ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ಹೊಟ್ಟೆ ಕಿಚ್ಚು ಗೊತ್ತಾಯ್ತಾ ಸರ್ ನಮ್ಮನ್ನೆಲ್ಲ ಬಲವಂತವಾಗಿ ಮೆಂಬರ್ ಮಾಡ್ಕೊಂಡಿದ್ದಾರೆ ಆಗೋಲ್ಲ ಅಂತ ಹೇಳಿದ್ರೆ ಕೈ ಕಾರ್ ಮುರಿತೀನಿ ಅಂತ ಹೇಳಿ ಹೆದರ್ಸ್ತಿದ್ದಾರೆ ಯಾರ್ದಿ ಪಾರ್ಪತ್ಯ ಎಲ್ಲ ಆ ರಾಘೋಜಿ ಮುನಿಯಪ್ಪ ಸಿದ್ದಯ್ಯ ಇವ್ರದೇ ಲಾಯರ್ ನೋಡಿದ್ದು ಇವ್ರೆ ಸಂಘ ಕಟ್ಟಿದ್ದು ಇವ್ರೆ ಸರಿ ನಂಗೆ ಮೊದ್ಲೇ ಗೊತ್ತಿತ್ತು ಹಿಡಿತೆ ಸರ್ ಈ 3 ಜನ ಡಿಸ್ಮಿಸ್ ಮಾಡ್ಬಿಟ್ರೆ ಹೆಪ್ಪಗಾಗ್ಬಿಡ್ತಾರೆ ಸಂಘವೂ ಇರಲ್ಲ ಗೊಟ್ಟ ಬೆದರಿಕೆಗಳು ಇರಲ್ಲ ಇರಿ ಡಿಸ್ಮಿಸ್ ಆರ್ಡರ್ ಟೈಪ್ ಮಾಡಿಸ್ಕೊಂಡ್ ಬರ್ತೀನಿ ಆ ವೇಲೋ ಏನ್ ಚಕ್ಕೈ ಬಿದ್ದ ತಕ್ಷಣ ಓಡ್ತಾ ಇದ್ದೀವಿ ಸರ ಇಲ್ಲಿ ತಗ ಏನ್ ಸ್ವಾಮಿ ಧರ್ಮ ಕರ್ಮ ಬೇಡವಾ ಹೋಗು ಓವರ್ ಟೈಮ್ ಬಿಲ್ ಅಲ್ಲಿ ಅಡ್ಜಸ್ಟ್ ಮಾಡ್ತೀನಿ ನಿಮ್ ಮಾತು ಕೇಳಿದ್ದಕ್ಕೆ ಚೆನ್ನಾಗಾಯ್ತು ನಮ್ ಕೆಲ್ಸ ಏನಪ್ಪ ಏನಾಯ್ತು ನೀವೇ ನೋಡಿ ನಮ್ಮೂವರೆಗೂ ಲಗ್ನ ಪತ್ರಗಳು ಕೊಟ್ಬಿಟ್ಟವ್ರೆ ನಿಮ್ ನಿಮ್ಮಲ್ಲಿ ಒಗ್ಗಟ್ಟಿಲ್ದೇ ಇದ್ದಿದ್ದೆ ಇದಕ್ಕೆ ಕಾರಣ ಕೇಳಿದ ಮುನಿಯಪ್ಪಣ್ಣ ಕತೆ ಹೆಂಗೈತೆ ಲಾಯರ್ಗಿರಿ ಪಾಸ್ ಮಾಡಿದ್ನಲ್ಲ ಅಷ್ಟೇ ಅವ್ರು ಹೇಳ್ಬೇಡವಾ ಈಗ ನಮ್ಗೆ ಏನ್ ದಾರಿ ಹೇಳಿ ಬನ್ನಿ ಆತರ ಪಡ್ಬೇಡಿ ನಿಮ್ಮ 3 ಜನಕ್ಕೆ ಮಾತ್ರ ನೋಟಿಸ್ ಕೊಡೋದಕ್ಕೆ ಕಾರಣ ಏನು ಇದಕ್ಕೆ ಓಡಾಡ್ತಿರೋ ಮುಖ್ಯಸ್ಥರು ನೀವು ಅಂತ ಅವ್ರಿಗೆ ಹೇಗೆ ತಿಳಿತು ಅದು ಒಂದ್ ಪಾಯಿಂಟ್ ಕಣಪ್ಪ ಮೊದಲು ನಿಮ್ಮಲ್ಲಿರೋ ಒಗ್ಗಟ್ಟನ್ನ ಬಲಪಡಿಸ್ಕೋಬೇಕು ಆಮೇಲೆ ಶಾಂತ ರೀತಿಯಿಂದ ಎದುರಿಸ್ಬೇಕು ಶಾಂತ ರೀತಿಯಲ್ಲಿ ಹೋದಕ್ಕೆ ಈಗ ಆಯ್ತಲ್ಲ ರಾಣೋಜಿ ನಮ್ಮ ಹತ್ರ ಪ್ರೀತಿ ದ್ವೇಷ ಅಲ್ಲ ಶಾಂತ ರೀತಿಯಿಂದ ತಾಳ್ಮೆಯಿಂದ ಸತ್ಯಾಗ್ರಹ ಹೂಡಿದ್ರೆ ಮಾತ್ರ ನಾನು ನಿಮಗೆ ಸಹಾಯ ಮಾಡ್ತೀನಿ ಸರಿ ಗುರುವೆ ಹಾಲಾಗರಾತಿ ನೀರಾಗರಾತಿ ನಿಮ್ ಮಾತಿ ಎದುರು ತುಟಿಕ್ ಬಿಟ್ಟಿಕ್ ಕಣ್ಣದು ಸರಿ ಇವಾಗ ಈ 6 ವಿರುದ್ಧ ಪ್ರತಿಭಟನೆ ಸೂಚಿಸೋದಕ್ಕೆ ಪ್ರತಿಯೊಬ್ಬ ಕೆಲಸಗಾರರು 1 ಗಂಟೆ ಮುಷ್ಕರ ಕೊಡಿ ಅದಕ್ಕೆ ಮೊದಲು ಮುಖ್ಯವಾಗಿ ನೀವು 3 ಜನ ಮೋಹನ್ ರಾಯ್ ಹತ್ರಕ್ಕೆ ಹೋಗಿ ಈ ಮುಷ್ಕರ ಹೂಡಲು ಕಾರಣ ಏನು ಅನ್ನೋದನ್ನ ವಿವರಿಸಿ ಅವರು ಏನು ಹೇಳ್ತಾರೆ ಅದನ್ನ ಕೇಳಿಕೊಂಡು ನಾವು ನಮ್ಮ ಮುಂದಿನ ಕಾರ್ಯಕ್ರಮ ತೀರ್ಮಾನ ಮಾಡೋಣ. ಏನಪ್ಪ ಸರಿ ಬುದ್ಧಿ. ನಾನು ಮೋಹನ್ ರಾವ್ ಮಾತಾಡ್ತಿರೋದು. ಏನ್ ಸಮಾಚಾರ? ಏನು ನನ್ನ ಫ್ಯಾಕ್ಟ್ರಿ ಸ್ಟ್ರೈಕೆ? ಏನ್ ಮಾಚೆ ನೀವು ಮಾತಾಡ್ತಿರೋದು? ನನ್ನ ಫ್ಯಾಕ್ಟ್ರಿ ಚರಿತ್ರೆಯಲ್ಲಿ ನಡೆದಿರೋ ವಿಷಯ ಹೇಳ್ತಾ ಇದ್ದೀರಲ್ಲ. ಮುಚ್ಚಿ ಬಾಯಿ, ಸಾಕು. ಅವನ ಹುಡುಗ, ಅವನಿಗೇನ್ ಗೊತ್ತು? ಹಾ ಹಾ, ಇರ್ಲಿ ಇರ್ಲಿ, ನಾನೇ ವಿಚಾರಿಸ್ತೇನೆ. ಆನಂದ್, ಆನಂದ್ ಇದೇನು ಕಾರ್ಬಾರು? ನನ್ನ ಕಾರ್ಖಾನೆಯಲ್ಲಿ ಸ್ಟ್ರೈಕ್ ಆಗೋ ಮಟ್ಟೆ ತಂದಿಟ್ಕೊಂಡ್ಬಿಟ್ಟೇನು? ನನ್ನ ಕಾರ್ಖಾನೆನ ನನ್ನ ಸಂಸಾರಕ್ಕಿಂತಲೂ ವಿತರಣೆಯಾಗಿ ನೋಡ್ತಾ ಇದ್. ನಾನು ಏನ್ ನಿಮ್ಮ ಕಾಲ ಬೇರೆ, ನನ್ನ ಕಾಲ ಬೇರೆ. ನೋಡಿ, ಅವ್ರು ಕೇಳಿದಷ್ಟು ಸಾಲ ಕೊಡ್ಬೇಕು, ಪ್ರಾವಿಡೆಂಟ್ ಫಂಡ್ ಕೊಡ್ಬೇಕು, ಬೋನಸ್ ಕೊಡ್ಬೇಕು. ಅವ್ರು ಹೇಳಿದಾಗಲೇನೋ ನಾವು ಕುಡಿತಾ ಇದ್ವಿ. ಆನಂದ್, ನೀವು ಹಾಕೊಂಡ್ರೆ ಸೂಟಿನ ಬೆಲೆ ಎಷ್ಟು? 500. ಶರ್ಟು 80. ಇಂಪಾಲ ಕಾರು 75,000. ವಾಸವಾಗಿರೋ ಮನೆ 4 ಲಕ್ಷ ರೂಪಾಯಿ ಇರ್ಬೋದು. ಇದೆಲ್ಲ ಯಾರು ದುಡಿಮೆಯಿಂದ ಬಂದದ್ದು ಅಂತ ತಿಳ್ಕೊಂಡೆ. ಒಂದು ಹೊತ್ತಿಗಿದ್ರೆ ಕೇವಲ ಮೂರ್ಕಲ್ ಮನೆಯಲ್ಲೋ ಗುರ್ಸ್ತಲ್ಲೋ ಇಟ್ಕೊಂಡು ರಾತ್ರಿ ಹಗಲು ಅಂತೆ ಬೆವರು ಸುರಿಸಿ ಕೆಲಸ ಮಾಡಿ ದುಡಿತಾರಲ್ಲ, ಆ ನಿರ್ಭಾಗ್ಯ ಕಾರ್ಮಿಕರ ದುಡಿಮೆ ಫಲ ಕಣೋಯಿತು. ಆನಂದ್, ನಿನ್ನ ಅವ್ರ ಕಾರ್ ಕೇಳಿಲ್ಲ ಕಣೋ, ಬಾಸವಾಗುದ ಮನೆ ಕೇಳಿಲ್ಲ ಕಣೋ, ಕೇವಲ ಒಂದು ಶರ್ಟಿನ ಬೆಲೆ ಮಾತ್ರ ಕೇಳಿದ್ರು ಕಣೋ. ಆನಂದ್, ಅದನ್ನ ಕೊಡೋದೊಂದು ಕಷ್ಟವಾಗಿತ್ತೇನೋ ನಿನಗೆ? ಬಾಜಿ, ಒಬ್ರು ಇಬ್ರು ಕೇಳಿದ್ರೆ ಕೊಡ್ಬೋದು, ಎಲ್ಲರೂ ಕೇಳಿದ್ರೆ ಎಷ್ಟ ಹಣ ಬೇಕು? ಆಗ್ಲಿ ಬಿಡು, ನಾಳೆಯಿಂದ ನೀನ್ ಖಾದಿ ಹಾಕು. ಇರೋ ಕಾರ್ ಮಾರ್ಗ ಸ್ಕೂಟರ್ ತಗೋ. ಕೆಲಸಗಾರರ ಜೊತೆ ಸೇರಿ ಬೆವರು ಸುರಿಸಿ ದುಡಿಮೆ ಮಾಡಿ ಜೀವನ ನಡೆಸು ಅಲ್ವ? ವಂಶ ಪಾರಂಪರ್ಯದಿಂದ ಬಂದ ಮಹಾರಾಜರುಗಳೇ ಈ ಸೈನಸ್ ಪಟ್ಟದಿಂದ ಮಿಸ್ಟರ್ ಪಟ್ಟಕ್ಕೆ ಬಂದಿರೋವಾಗ ಅಲ್ಲೋ ನಂದು ನಿಂದು ಏನೋ ಮಹಾ. ಇದನ್ನು ಅವ್ರು ಕೇಳ್ತಾ ಇಲ್ಲ ಅಪ್ಪಾಜಿ. ಅಲ್ಲೊಬ್ಬ ಸಣ್ಣ ಲಾಯರ್ ಇದ್ದಾನೆ, ವಿಜಯ್ ಕುಮಾರ್ ಅಂತ. ಅವ್ರು ಮಾಡ್ತಾ ಇರೋ ಚಿತಾವಣಿ ನಿಮಗೆಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಆಚರಿಸಿ ನಮಗೆ ವಿರುದ್ಧವಾಗಿ ಎತ್ತು ಕರ್ತಾ ಇದ್ದಾನೆ. ಅದಕ್ಕೆ ನನಗಿಷ್ಟು ಬೇಜಾರಾಗಿರೋದು. ನಿನ್ ಕೆಲಸಗಾರ ಪ್ರೀತಿ ಉಳಿಸ್ಕೊಂಡ್ರೆ ಮೂರನೇವ್ರು ಯಾಕೆ ಮುಂದಾಗ್ತಾನೆ? ಇಬ್ಬರು ಜಗಳ ಮೂರವರು ಲಾಭ ಆಗ್ತಾ ಇದೆ. ಅಪ್ಪಾಜಿ, ಈ ವಿಚಾರದಲ್ಲಿ ನೀವು ತಲೆ ಹಾಕ್ಬೇಡಿ. ನೋಡಿ, ಯಾವ್ಯಾವ ತಿರಿನ ಎಲ್ಲೇ ತಿಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಕಾರ್ಯದಲ್ಲಿ ನಾನು ಏನಾದ್ರು ಕೂತ್ರೆ ಎಲ್ಲ ನಿಮಗೆ ಹೇಳ್ತಾರೆ. ಗಂಡಸು ಹೊರಗಡೆ ಹೋಗ್ಬೇಕಾದ್ರೆ ತಡಿಬಾರ್ದು. ಸರಿ, ಅವನು ಇಷ್ಟಾತ್ರವಾಗಿ ಎಲ್ಲಿಗಮ್ಮ ಹೋದ ಗೊತ್ತಿಲ್ಲ. ಅತ್ತೆ, ನೋಟಿನ ಕಂತೆ ರಿವಾಲ್ವರ್ ತಗೊಂಡು ಹೋಗ್ತಿದ್ದಾರೆ. ನೋಟಿನ ಕಂತೆ ಯಾಕೆ ತಗೊಂಡೋದ? ಅಷ್ಟು ಗೊತ್ತಾಗೋಲ್ಬೇಕೆ? ಈ ಹಾವು ದುಡ್ಡುಗೋಸ್ಕರ ತಾನೆ ಅವನಷ್ಟೆಲ್ಲ ರಂಪ ಮಾಡ್ಕೊಂಡು ಹೋಗ್ಬೋದು. ಮನೆ ದುಡ್ಡೆಲ್ಲ ಕರ್ಕೊಂಡು ಹೋಗಿ ತಲಾ ಹಂಚ್ಬಿಟ್ಟು ಕೈ ತೊಳ್ಕೊಂಡ್ಬಿಡೋದು. ದುಡ್ಡು ಸರಿ, ರಿವಾಲ್ವರ್ ಯಾಕೆ ತಗೊಂಡೋದ? ಯಾರಾದ್ರೂ ಹೊಡೆಯೋದಕ್ಕೆ ಬಂದ್ರೆ ಆತ್ಮ ಸಂರಕ್ಷಣೆ ಮಾಡ್ಕೊಳಕ್ಕೆ. ಅಯ್ಯೋ, ನಂಗೆ ಯಾಕೋ ಭಯವಾಗ್ತಿದೆ. ಇಷ್ಟು ದೊಡ್ಡ ವ್ಯವಹಾರ ನಿಭಾಯಿಸೋದಕ್ಕೆ ಅವ್ರ ಕೈಲಿ ಸಾಧ್ಯ? ಆ ವಿಜಯ್ ಕುಮಾರ್ ಯಾರು? ಅವ್ರನ್ನ ಕರೆಸಿ ನೀವು ಮಾತಾಡಿ. ಆ ವಿಜಯ್ ಕುಮಾರ ಯಾರೋ ಏನೋ ನನಗೊಂದು ಗೊತ್ತಿಲ್ಲ ಕಣ. ನನಗ್ ಗೊತ್ತು ಮಾವಯ್ಯ, ಅವ್ರು ನನ್ನ ಕ್ಲಾಸ್ಮೇಟ್ ಆಗಿದ್ರು. ಅವ್ರ ತಾಯಿ ಕೂಡ ತುಂಬಾ ಒಳ್ಳೆಯವರು. ಬೇಕಾದ್ರೆ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ನಿನಗೆ ಅಷ್ಟು ಪರಿಚಯವಾದ್ಮೇಲೆ ನಾನು ಯಾಕಮ್ಮ ಬರ್ತೇನೆ? ಎಷ್ಟೇ ಆಗ್ಲಿ, ನೀ ಲಾಭೋದು ಹೋಗು. ಏನ್ ಗಂಡಪ್ಪರ ವಕಾಲತ್ ವಯಸ್ಸು ಕೇಸ್ಗೆ ತುಂಬಾ. ನಾನು ಒಬ್ಳೇನೆ. ಅದ್ರಲ್ಲೇನ್ ಭಯ? ಅವ್ರ ತಾಯಿ ಚೆನ್ನಾಗಿ ಕೊಟ್ಟಿದ್ದೆ ಅಂತೆ. ಒಂದ್ ವೇಳೆ ನೀ ಯಶಸ್ವಿಯಾಗಿ ಬರ್ದೆ ಹೋದ್ರೆ ಆಗ ನಾನ್ ಬರೋದು ನ್ಯಾಯ. ಹೋಗು ಹೋಗ್ಬಾರದಮ್ಮ, ಹೋಗ್ಬ. ಹನುಮಂತರ ತಪ್ಪಾಳಿಕೆ, ಹನುಮಂತರ ತಪ್ಪಾಳಿಕೆ, ಹಣವರ ಹಾರೈಕೆ, ಹಣವರ ಹಾರೈಕೆ, ಹಣವರ ಹಾರೈಕೆ, ಹನುಮಂತರ ತಪ್ಪಾಳಿಕೆ, ಹನುಮಂತರ ತಪ್ಪಾಳಿಕೆ, ಹನುಮಂತರ ತಪ್ಪಾಳಿಕೆ, ಹನುಮಂತರ ತಪ್ಪಾಳಿಕೆ, ಹಣವರ ಹಾರೈಕೆ, ಹಣವರ ಹಾರೈಕೆ, ಹಣವರ ಹಾರೈಕೆ, ಹನುಮಂತರ ತಪ್ಪಾಳಿಕೆ, ಹಣವರ ಹಾರೈಕೆ, ಹಣವರ ಹಾರೈಕೆ, ಹನುಮಂತರ ತಪ್ಪಾಳಿಕೆ, ಹನುಮಂತರ ತಪ್ಪಾಳಿಕೆ. ಹೌದೌದು ಹೇಗೆ ಬನ್ನಿ ನೀವೇನು ಭಯಪಡಬೇಡಿ ಸರ್ ಪೊಲೀಸಿಗೆ ಫೋನ್ ಮಾಡಿದ್ದೀನಿ ಇನ್ನು 5 ನಿಮಿಷದಲ್ಲಿ ರಿಸರ್ವ್ ಪೊಲೀಸ್ ಬಂದು ಎಲ್ಲ ಧ್ವಂಸ ಮಾಡಿಬಿಡುತ್ತೆ ಛೇ ಅಯೋಗ್ಯ ಇದೆಲ್ಲ ನಿಮ್ಮ ಹತ್ರ ಇದೆನಾ ಅದಾಗಬೇಕು ಇಲ್ಲ ಗೆಲ್ಕೊಂಡ್ಬಿಟ್ಟಿದ್ರಿ ಶಿವಕುಮಾರನ್ಗೆ ಈ ರೀತಿ ಹೆದರ್ತೀನಿ ಅಂತ ಬರುತ್ತೆ ಅಷ್ಟೇ ಅಲ್ಲ ಸರ್ ನಾನು ಅದೇ ಹೇಳಿದ್ದು ಸರ್ ಅವನು ಈ ತರ ಹೆದರ್ಕೊಂಡು ನಿಮ್ ಕಾಲ್ ಮೇಲೆ ಬಿದ್ದು ಬಿಡ್ತಾನೆ ತೋರುತ್ತೆ ನಾನೇ ಯಾವಾಗ ಬಿಟ್ಟೆ ಅಂತ ಹೇಳ್ತೀರಾ ಸರಿ ಸರಿ ಅವ್ನ ಹೆಸರು ಇದೆ ತಾನೆ ಇಲ್ಲ ಇದೆ ಸರ್ ಹಣವಂತನ ತಪ್ಪಾಣಿಕೆ ಹಣವಂತನ ತಪ್ಪಾಣಿಕೆ ಬಡವರ ಹಾರೈಕೆ ಬಡವರ ಹಾರೈಕೆ ಬಡವರ ಹಾರೈಕೆ ಬಡವರ ಹಾರೈಕೆ ಮನಸ್ಸಿಗೆ ಉದ್ರೇಕ ಆಗಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ಸಮಾಧಾನವಾಗಿ ವ್ಯವಹಾರ ಮುಗಿಸ್ಕೊಂಡು ಬನ್ನಿ ಹೌದು ಹೌದು ನಿನ್ನ ಹತ್ರ ಕಲಿಬೇಕು ನನ್ನ ವ್ಯವಹಾರನ ನಾ ಯಾಕೆ ನಡೆಸಬೇಕು ಅನ್ನೋದನ್ನ ತಗೋ ಯಾಕ್ರೋ ಕೆಲಸಕ್ಕೆ ಹೋಗದೆ ಇಲ್ಲಿ ಬಂದ್ರಿ ನಮ್ಮ ಮೂವರನ್ನು ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಟ್ಟಾರೆ ಅದಕ್ಕೆ ಎಲ್ಲರೂ ಸೇರಿ ಸ್ಟ್ರೈಕ್ ಮಾಡಬೇಕು ಅಂತ ತೀರ್ಮಾನಿಸಿದೆ ನಾನೇನು ಸತ್ತೋಗಿದ್ನೇನು ಸ್ಟ್ರೈಕ್ ಮಾಡೋಕ್ ಮೊದಲೇ ನನಗೆ ಬಂದು ಈ ವಿಷಯನೆಲ್ಲ ಯಾಕೆ ತಿಳಿಸ್ಲಿಲ್ಲ ಅದೊಂದು ತಪ್ಪು ಮಾಡಿದ್ವು ಒಪ್ಕೋಬೇಕಾದ್ರೆ ಅಲ್ರೋ 100 ಸಾವಿರಾರು ಜನ ಕೆಲಸ ಮಾಡೋ ಸಂಸ್ಥೆಯಲ್ಲಿ 1 ಗಂಟೆ ಸ್ಟ್ರೈಕ್ ಮಾಡ್ತಾ ಹೋದ್ರೆ ನಮ್ಮ ದೇಶದ ಸಂಪತ್ತಿಗೆ ಎಷ್ಟು ಧಕ್ಕೆ ಬರುತ್ತೆ ಅನ್ನೋ ವಿಷಯ ನಿಮ್ಗೆ ಏನಾದ್ರೂ ಗೊತ್ತಿದೆಯೇನು ನಮ್ಮ ದೇಶದಲ್ಲಿ ಬಡತನ ಇನ್ನೂ ಹೋಗ್ಲಿಲ್ಲ ಅಂದ್ರೆ ಹೇಗೋ ಹೋಗುತ್ತೆ ನಮ್ಮ ದೇಶದ ಉತ್ಪತ್ತಿ ಆದ್ರೆ ತಾನೇ ಐಶ್ವರ್ಯ ಹಣ ಎಲ್ಲ ನಮ್ಗೆ ಸಿಕ್ಕೋದು ನೋಡಿ ಬುದ್ಧಿ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಮಗ್ ಬೇಕಾದ ಬಟ್ಟೆ ತುಂಬಾ ಅನ್ನ ಮೈ ತುಂಬಾ ಬಟ್ಟೆ ಅದನ್ನ ಒದಗಿಸೋಕ್ ನಿಮ್ ಮಕ್ಳಿಂದ ಆಗೋಲ್ಲ ನೀವು ವಹಿಸ್ಕೊಂಡ್ ಮೊದಲ್ನಂಗೆ ನಡೆಸ್ಕೊಂಡು ಹೋಗಿ ಕಾಮಕ್ ಕಿಮ್ಮಕ್ ತಂದೆ ಕೆಲಸ ಮಾಡ್ಕೊಂಡು ಅದು ಹೌದು ಅಷ್ಟೇ ಇಲ್ದಿದ್ರೆ ನಮ್ ಬೇಡಿಕೆಗಳನ್ನೆಲ್ಲ ಪೂರೈಸಿ ಏನ್ ನಿಮ್ ಬೇಡಿಕೆಗಳು ಸಾಲ ಕೊಡಿ ಬೋನಸ್ ಕೊಡಿ ರಜಾ ಕೊಡಿ ಅನ್ನೋ ಜುಜುಬಿ ಬೇಡಿಕೆಗಳು ತಾನೆ ನಾವು ಸಂಸಮನಾಗಿ ಕಷ್ಟ ಸುಖಗಳ ಭಾಗಿಗಳಾಗಿ ನಾಳೆ ಯಜಮಾನರಾಗಬೇಕು ಅನ್ನೋ ತಿಳುವಳಿಕೆ ಇದ್ರೆ ತಾನೆ ನಿಮ್ಗೆ ಹೌದು ನಾವ್ ಹಂಗೆ ಇಲ್ದಿದ್ರೆ ನಿಮ್ ಸ್ಥಾನದಲ್ಲಿ ನಾವಿರ್ತಿದ್ದು ಇರಿ ಇರಿ ಅಂತಲೇ ನಾ ಹೇಳ್ತಿರೋರು ಅಲ್ರು ನಾ ಬದುಕಿದ್ದಾಗಲೇ ಈ ರೀತಿ ನೀವು ಮಾಡ್ತಿರೋರು ಇನ್ ನಾನ್ ಸತ್ತ ಮೇಲೆ ಇನ್ನೂ ಏನೇನ್ರೋ ಮಾಡ್ತೀರಾ ನೀವು ಕೇಳಿ ಇವತ್ತಿಂದ ನನ್ನ ಕಂಪನಿ ಯಜಮಾನಿಕೆಯಲ್ಲಿ ಲಾಭ ನಷ್ಟದಲ್ಲಿ ನಿಮ್ದರ್ಥ ಆನಂದನದರ್ಥ ನಿಮ್ಮ ಹಾಗೆಯೇ ಅವನಿಗೂ ಸಂಬಳ ಗೊತ್ತು ಮಾಡ್ತೇನೆ ವರ್ಷಕ್ಕೊಮ್ಮೆ ಬರೋ ಲಾಭ ನಷ್ಟ ನೋಡಿ ಹಂಚಿಕೊಳ್ಳಿ ಅದ್ ಕೊಡಿ ಇದ್ ಕೊಡಿ ಅಂತ ಕೇಳೋ ಭಿಕಾರಿಗಳಾಗೋದು ಬೇಡ ನೀವು ಅದನ್ನ ಕೊಡೋ ದಾತ ಅನ್ನಿಸ್ಕೊಳ್ಳೋದು ಬೇಡ ಅವನು ಏನಂತೀರಿ ಈಗ ನಮ್ಮಪ್ಪ ನಿಮ್ ಬುದ್ಧಿ ತಿಳಿದು ತಿಳಿದು ತಪ್ಪು ಮಾಡಿದ್ವು ನೀವು ಮನುಷ್ಯರಲ್ಲ ಒಡೆಯ ದೇವರು ಹೋಗಿ ಹೋಗಿ ಕೆಲಸದ ಮೇಲೆ ಹೋಗಿ ಅದಕ್ಕೆ ತಕ್ಕ ಏರ್ಪಾಡು ನಾ ಮಾಡ್ತೀನಿ ಹೋಗಿ ಅಮ್ಮ ನಾ ಹೊರಡ್ ಬರ್ತೀನಿ ಬಾಗ್ಲಕ್ಕೊಮ್ಮ ಓ ವಿಮ್ಲಾ ಚೆನ್ನಾಗಿದ್ಯಾ ತಂಗಿ ಬಾಯಲ್ಲಿ ಬರ್ತಾ ಇರೋ ತಂಗಿ ಅನ್ನೋ ಮಾತಿನಷ್ಟೇ ನಿಮ್ಮ ಹೃದಯದಲ್ಲಿ ಇದ್ದಿದ್ರೆ ನಾನು ಇಷ್ಟು ದೂರ ಬರ್ಬೇಕಾಗಿರ್ಲಿಲ್ಲ ಇದ್ಯಾಕಮ್ಮ ವಿಮ್ಲಾ ಬರ್ತಿದ್ದ ಹಾಗೆ ರೇಗಾಡ್ತಾ ಇದೆಯಲ್ಲ ಏನ್ ಸಮಾಚಾರ ನಿಮ್ ಮಗನ್ನೇ ಕೇಳಿ ಎಲ್ಲ ಹೇಳ್ತಾಳೆ ಈಗ ನಾನು ಬಂದಿರೋದು 2ರಲ್ಲಿ 1 ತೀರ್ಮಾನ ಮಾಡೋಕೆ ನಿಮ್ ಮಗ ನಾನ್ ನನ್ನ ಗಂಡನ ಮನೇಲಿ ನೆಮ್ಮದಿಯಾಗಿರೋಕ್ ಬಿಡ್ತಾರಿಯೋ ಅಥವಾ ನಾನ್ ಕೆರೆಗೋ ಬಾವಿಗೋ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋ ವಿಮಲಾ ಅರ್ಥವಾಗೋ ಹಾಗೆ ನಿಧಾನವಾಗಿ ಹೇಳಮ್ಮ ಏನ್ ಸಮಾಚಾರ ನಾನ್ ಮದುವೆಯಾಗಿ ಸುಖವಾಗಿರೋದು ಇವ್ರಿಗೆ ಕಣ್ಣುರಿಯಾಗಿದೆ ಅತ್ತೆ ನಾನಿವ್ರಿಗೆ ದಕ್ಕಲಿಲ್ವಲ್ಲ ಅನ್ನೋ ಸೇರ್ನ ನನ್ ಗಂಡನ ಮೇಲೆ ಸಾಧಿಸ್ತಿದ್ದಾರೆ ಅವ್ರ ಕೈ ಕೆಳಗಿನ ಕೆಲಸಗಾರನೆಲ್ಲ ಅವ್ರಿಗೆ ವಿರುದ್ಧವಾಗಿ ಎತ್ತುಕಟ್ಟಿ ಕತ್ತಿ ಮತ್ತಿದ್ದಾರೆ ಓ ಅದ ಎಷ್ಟು ತೇಲ್ಸ್ ಮಾತಾಡ್ತಿದ್ದಾರೆ ನೋಡಿದ್ರ ಅತ್ತೆ ಹೌದೇನಾ ಹೌದಮ್ಮ ಆದ್ರೆ ವಿಮ್ಲಾ ಹೇಳೋ ಹಾಗೆ ಆಕೆ ಗಂಡನ ವಿರುದ್ಧ ಕತ್ತಿ ಮಸೀತಿದ್ದೀನಿ ಅನ್ನೋ ಮಾತು ಸುಳ್ಳು ಕೆಲಸಗಾರನೆಲ್ಲ ಒಂದ್ ಸೇರಿಸಿ ಸಂಘ ಮಾಡ್ತಿದ್ದು ಸುಳ್ಳೆ ನಿಜ ಅವ್ರಿಗೆ ಮುಷ್ಕರ ಹೂಡಿ ಅಂತ ಪ್ರೋತ್ಸಾಹ ಕೊಟ್ಟಿದ್ದು ಸುಳ್ಳೆ ನಿಜ ಅದಕ್ಕೆ ಹಿಂದೆಲ್ಲ ನಾನೇ ತಾನೆ ಹೌದು ಕೇಳಿದ್ರೆ ಅತ್ತೆ ಆದ್ರೆ ನೀ ತಿಳ್ಕೊಳ್ಳೋ ರೀತಿಯಲ್ಲ ಅಯ್ಯೋ ಯೋಗ್ಯ ನಿನಗ್ಯಾಕೋ ಬಂತಿ ದುರ್ಬುದ್ಧಿ ವಿಮ್ಲಾ ನನ್ನ ತಂಗಿ ಸಮಾನ ಅಂತ ನೀನೇ ನನ್ನ ಹತ್ರ ಹೇಳಿದ್ಯಾ ಅಮ್ಮ ನಾ ಹೇಳೋ ಮಾತು ಸ್ವಲ್ಪ ಪೂರ್ತಿ ಕೇಳಿ ನಾವ್ ವಿಮ್ಲನ್ ಜೀವನ ಹಾಳು ಮಾಡ್ಬೇಕು ಅಂತ ಕೆಲಸ ಮಾಡ್ಲಿಲ್ಲ ಅವಳು ಮಾಂಗಲ್ಯ ಉಳಿಸೋದಕ್ಕೋಸ್ಕರ ಮಾಡಿದ್ರು ಅಯ್ಯೋ ಪಾಪ ಮಾಂಗಲ್ಯ ಉಳಿಸೋ ನೆಪದಲ್ಲಿ ವಿಧೇಯರಾಗಿದ್ದ ಕೆಲಸಗಾರನ ಮುಷ್ಕರ ಹೂಡೋ ಹಾಗೆ ಮಾಡಿದ್ರಿ ವಿಮಲಾ ಅವರು ಕಲ್ಲು ದೊಣ್ಣೆ ತಗೊಂಡು ಯಜಮಾನರ ಮೇಲೆ ತಿರುಗಿ ಬೀಳೋ ಹಾಗೆ ಮಾಡಿದ್ರಿ ವಿಮಲಾ ಅವರ ವ್ಯವಹಾರವೆಲ್ಲ ದಾರಿ ಹಿಡಿದು ನಾವು ದರಿದ್ರಾದ್ರೆ ಆಗ ನನ್ ಮಾಂಗಲ್ಯ ಉಳಿಯುತ್ತೆ ಅಲ್ವೇ ವಿಮಲಾ ವಿಮಲಾ ನೀನ್ ನನಗೆ ಮಾತನಾಡಕ್ಕೆ ಅವಕಾಶ ಕೊಡದೆ ನೀನೇ ಸುಮ್ಮನೆ ಹಾರಾಡ್ತಿದ್ದೆ ಅಷ್ಟೇ ನಿಜವಾದ ವಿಷಯ ಹೇಳ್ತೀನಿ ಕೇಳು ನಿಮ್ ಫ್ಯಾಕ್ಟರಿ 3 ಜನ ಕೆಲಸಗಾರರು ಬಂದು ನಿಮ್ಮ ಯಜಮಾನರ ಮೇಲೆ ಕೇಸ್ ಹಾಕಬೇಕು ಅಂದ್ರು. ನಾನು ಆಗೋದಿಲ್ಲ ಅಂದೆ. ಅದಕ್ಕೆ ಅವರು ಅವರ ಕೈಕಾಲು ಮುರಿದು ಅವರನ್ನ ದಾರಿಗೆ ತರ್ತೀವಿ ಅಂದ್ರು. ಹೊರಟ ಜನರನ್ನ ಹಣ್ಣು ಮಾಡೋದಕ್ಕೆ ಕಾನೂನು ಶಿಸ್ತನ್ನ ಉಪದೇಶಿಸಿ ಕ್ರಮಬದ್ಧವಾಗಿ ಶಾಸನಬದ್ಧವಾಗಿ ಸಂಘ ಮಾಡಿಕೊಂಡು ಅಹಿಂಸಾ ಮಾರ್ಗವಾಗಿ ತಮ್ಮ ಕುಂದುಕೊರತೆಗಳನ್ನ ಬಗೆಹರಿಸಿಕೊಳ್ಳೋ ಕ್ರಮನ ನಾನು ಅವ್ರಿಗೆ ಹೇಳಿದೆ. ಅವ್ರ ದುಂಡ ವೃತ್ತಿಯಿಂದ ನಿನ್ನ ಜೀವನಕ್ಕೆ ಏನಾದ್ರೂ ಅಪಾಯ ಆದೀತು ಅಂತ ನಾನೇ ಅವ್ರ ಕಾರ್ಯದರ್ಶಿಯಾಗಿ ನಿಂತು ಅವ್ರನ್ನ ನನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದೆ. ನಂಬ್ತಿರಾತೆ ಈ ಮಾತನ್ನ? ಅಮ್ಮ, ನಿನ್ನ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಿ, ಈಕೆಗೆ ಮದುವೆ ನಿಷ್ಕರ್ಷ ಆದ ದಿವಸದಿಂದ ನನ್ನ ಹೊರ ಹುಟ್ಟಿದ ತಂಗಿ ಅನ್ನೋ ಭಾವನೆ ಬಿಟ್ಟು ಬೇರೆ ಯಾವ ಭಾವನೆನೂ ನನ್ನ ಮನಸ್ಸಲ್ಲಿ ಬರ್ಲಿಲ್ಲಮ್ಮ. ಇದು ಸತ್ಯವಾದ ಮಾತು. ನನ್ನ ತಂಗಿ ಸುಮಂಗಲಿಯಾಗಿರ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾನು ಈ ಕೆಲಸ ಮಾಡಿದ್ದು. ಮಗನ ಗುಣ ತಾಯಿಗಂತೆ ಬೇರೆ ಯಾರಿಗೂ ಗೊತ್ತಾಗತ್ತೆ. ನೀನಾದ್ರೂ ಹೇಳಮ್ಮ. ಅವನ್ ನನ್ ಮೇಲೆ ಆಣೆ ಇಟ್ಟು ಹೇಳ್ತಿದೆ, ಅವನ್ ಮಾತು ನಂಬಮ್ಮ. ಅತ್ತೆ, ನಾನೇ ಅವಸರ ಪಟ್ಟೆ, ತಪ್ಪತ್ರ ಮಾಡಿಕೊಂಡು ರೋಷದಲ್ಲಿ ಏನೇನೋ ಅಂದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡೆ. ಅಬ್ಬ, ಮಳೆ ಬಂದ್ ನಿಂತಾಗಾಯ್ತು. ಅಮ್ಮ, ನೀನ್ ಹೋಗಿ ಆ ಶ್ರೀರಾಮ್ ಪೂಜೆ ಪ್ರಸಾದ ತಗೊಂಡ್ಬಂದು ಇವಳು ಬಾಯಿ ಸಿಹಿ ಮಾಡು. ಇದ್ರಲ್ಲಿ ತಿಂತ ಮಾತಾಡ್ತಾ ಇರಿ, ನನ್ ಕಾಫಿ ತಗೋ. ಹಾಗಾಗ್ಲಮ್ಮ, ಈಗ್ಲಾದ್ರೂ ನನ್ನ ಮಾತು ನಂಬಿಕೆ ಬಂತ? ನಂಬಿಕೆ ಇದ್ದೇ ಇತ್ತು, ಆದ್ರೆ ಸನ್ನಿವೇಶ ಹಾಗೆ ಮಾತು. ನಿಮ್ಮ ಹಿರಿಮೇಲೆ ಅರ್ಥ ಮಾಡ್ಕೊಂಡಿದ್ದೆ ಪದ ಪಾಪಿನ, ನನ್ ಕ್ಷಮಿಸ್ಬಿಡಿ. ಎಲ್ಲಿ ನಿನ್ ನಿಷ್ಕಲ್ಮಶವಾದ ಹೃದಯದಿಂದ ಆನ್ ನಿನ್ ಬಾಯಿ ನಾನು ಸಿಹಿ ಮಾಡ್ತೀನಿ. ಸಿಹಿ ಮಾಡ್ಬೇಕಾದ್ದು ನಾನು. ಆನಿ ಮಳೆ ಮಾಡಿದ್ರೆ ಪಾಟಿ ಶಿಕ್ಷೆ ಆಗುತ್ತೆ. ದಾರಿ ಬದಲು ಹೆಣ್ಣಿಗೆ ಬೆಲೆ ಕೊಡಕ್ ಹೋಗಿ ಕಲ್ಗೆ ಹಾಕಿದ್ರಲ್ಲ ಸರ್, ನಮಗೆಲ್ಲ ಅನಾಥರಣ ಮಾಡ್ಬಿಡ್ತಾ ಇದ್ರಲ್ಲ. ಜೀವ ಭದ್ರವಾಗಿದ್ರೆ ಇಂಥ ಸಾವಿರಾರು ಹೆಣ್ಣು ಕೊಂಡ್ಕೋಬಹುದು. ನಾಯಿ ಮುಟ್ಟಿನ ಮಡಿಕೆ ನಾಯಿಗೆ ಇರಲಿ. ಒಳ್ಳೆ ಹೆಸರು ಇದನ್ನು ನನ್ನ ತಂದು ಬಹಳ ಉಪಕಾರ ಮಾಡಿ. ತುಂಬಾ ಥ್ಯಾಂಕ್ಸ್. ಬಾ, ಇದಕ್ಕೂ ರುಜು ಹಾಕು. ಏನು ಬರ್ತಿದೆ ಇದರಲ್ಲಿ? ಏನು ಬರ್ತಿದ್ರೆ ಏನಂತೆ, ಇದಕ್ಕೊಂದು ರುಜು ಹಾಕು. ಅಪ್ಪಾಜಿ, ಹೋದಷ್ಟು ದಿವಸಕ್ಕೂ ನಾನೇನು ಎಣೆ ಮಗುವಲ್ಲ. ನನಗೂ ಸ್ವಬುದ್ಧಿ, ಆತ್ಮಗೌರವ, ವಿವೇಚನಾ ಶಕ್ತಿ ಎಲ್ಲ ಇದೆ. ಇದೆ ನೀ ವಿದ್ಯೆಯನ್ನು ಓದಿ ಉದ್ಧಾರವಾಗಿದ್ದು ನೋಡಿದ್ದಾಯ್ತು. ಹೋಗ್ಲಿ, ವ್ಯವಹಾರದಲ್ಲಿ ಅದು ಮುಂದುವರಿಸೋಣ ಅಂತ ನಿನ್ನ ಇಲ್ಲಿ ತಗಮತ್ ಮುಗಿಸಿದ್ರೆ ಇಲ್ಲಿ ಶಿಸ್ತನ್ನೆಲ್ಲ ಹಾಳು ಮಾಡಿ ಕೆಲಸಗಾರನೆಲ್ಲ ಎದುರು ಹಾಕೊಂಡು ಇಲ್ಲಿ ವ್ಯವಸ್ಥೆನೆಲ್ಲ ಅವ್ಯವಸ್ಥೆ ಮಾಡಿದ್ದೆ ನೀನು. ಅಪ್ಪಾಜಿ, ಬೇಸರದಿಂದ ಕೆಟ್ಟಿರೋ ನಂತರೇನ ಮತ್ತಷ್ಟು ರೋಚಿಗೆ ಬಿಸಿಬೇಡಿ. ಹೆಚ್ಚಿನ ವಿಷಯ ಮಾತಾಡಬೇಕಾದ್ದು ನೀವಲ್ಲ ನಾನು. ಹೌದು ಹೌದು, ತುಂಬಾ ಶಿಸ್ತಿನಲ್ಲಿ ಬೆಳೆದ ಮಗ ನೀನು. ಬೆಳೆಸದೆ ಹೊತ್ತು ನಿಮ್ಮ ಅವಿವೇಕ ಏನಂದ್ರೆ ಅವಿವೇಕವೇ. ಹೌದು ಅಪ್ಪಾಜಿ, ನನ್ನ ಬೆಳೆಸಿದ ಒಂದೊಂದು ನಡವಳಿಕೆಯನ್ನು ಅವಿವೇಚನೆ ಮಾಡಿದ್ದೇನೆ. ಪ್ರಪಂಚ ಜ್ಞಾನವೇ ಇಲ್ಲದೆ ಉಪ್ಪಿಸಿ ಉಪ್ಪಿಸಿ ಮುದ್ದು ಮುದ್ದಾಗಿ ನಾನು ಬೆಳೆಸ್ಬಿಟ್ರಿ. ಯಾವ ತರಬೇತನ್ನು ಪಡೆದೆ ಇಷ್ಟೊಂದು ದೊಡ್ಡ ವ್ಯವಹಾರನ ನಾನು ತಲೆ ಮೇಲೆ ಏರಿಸ್ಬಿಟ್ರಿ. ಈಗ ಅವಮಾನ ಬೇರೆ ಮಾಡ್ತಾ ಇದ್ದೀರಾ. ಅಯ್ಯೋ ಅಯೋಗ್ಯ, ನಿನ್ನನ್ನು ಯಾವ ರೀತಿಯಲ್ಲೂ ಅದು ಅಭಿವೃದ್ಧಿ ತರೋಣ ಅಂತ ಹಗಲಿಗೂ ಹೊರಸ್ತಾ ಇದ್ರೆ ಈಗ ನನ್ನ ಮೇಲೆ ಅಪೋದ ಹೊರಸ್ತಾ ಇದೆಯಾ? ಅಭಿವೃದ್ಧಿ ವಿದ್ಯೆಯಲ್ಲಿ ಅಭಿವೃದ್ಧಿ ಆಯ್ತು, ಸಂಸಾರದಲ್ಲಿ ಅಭಿವೃದ್ಧಿ ಆಯ್ತು, ವ್ಯವಹಾರದಲ್ಲಿ ಅಭಿವೃದ್ಧಿ ಆಯ್ತು. ನನ್ನ ಮಾನ ಮರ್ಯಾದೆ ಗೌರವ ಎಲ್ಲ ಕಳ್ಕೊಂಡು ಬಿಟ್ಟೆ. ಈಗ ಅಭಿವೃದ್ಧಿ ಇನ್ನು ಮೇಲೆ ನಿಮ್ಮ ಇಷ್ಟ ಬಂದಾಗ ನೀವು ಮಾಡ್ಕೊಳ್ಳಿ. ಈ ವ್ಯವಹಾರಕ್ಕೂ ನನಗೂ ಯಾವುದು ಆ ಸಮಾಧಾನ ಇಲ್ಲ. ಬಿಸಿ ರಕ್ತ ಸರ್, ತಮ್ಮ ತಾಳ್ಮೆ, ದೂರದೃಷ್ಟಿ, ಅನುಭವ ಅವ್ರಿಗೆಲ್ಲಿ ಬರ್ಬೇಕು ಸರ್? ಸಿಂಹನೇ, ಎಳೆ ಮರಿನೇ. ಇರ್ಲಿ, ಇದು ನಮ್ಮ ಸ್ವಂತ ವಿಷಯ. ಈ ವ್ಯವಸ್ಥೆ ಪ್ರಕಾರ ಕೆಲಸಗಾರರು ಇವತ್ತಿನಿಂದ 50% ಭಾಗಿಸ್ತರು. ಈ ವಿಷಯನ ಪ್ರತಿಯೊಬ್ಬ ಕೆಲಸಗಾರನು ಚೆನ್ನಾಗಿ ಅರ್ಥಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಲಿ. ಈ ವಿಷಯನ ಚೆನ್ನಾಗಿ ತಿಳ್ಕೊಳ್ಳಿ. ನಾ ಬರ್ತೀನಿ. ಕೆಲ್ಸ ಏನಾಯ್ತು? ನಿನ್ನ ಹೊಲಸ್ಕೆಗೆ ತರನ್ನು ಮುಟ್ಟಿದ್ರೆ ನಿನ್ನ ಯಾಕೆ ಇವತ್ತು ಹೀಗೆ ಮಾತಾಡ್ತಿದ್ರಿ? ಏನಾಯ್ತು ನಿಮಗೆ? ಈ ಹೊರದಿಂದ ಈ ಮನೆಯಲ್ಲಿ ಇನ್ನೊಂದ್ಸಲ ಉಳ್ಕೊಂಡೆ ಕೈ ಕರ್ಕತ್ತ ಹುಡುಗಿ ಜಾಸ್ತಿ ಅಲ್ಲಮ್ಮ, ಶುಭಣ್ಣು ಸಿಗಿದು ತೋರಣ ಕಟ್ಟಿದ್ರು ನನಗೆ ಪಾಪ ಬರೋದಿಲ್ಲಮ್ಮ. ಯಾವ ದೇಶದಿಂದ ಕೊಡಿಸೋ ಅವನ ಮನೆಯಲ್ಲೇ ಬಿದ್ದು ಸಾಯಿ ಉಗಿದತ್ತಿ ಹುಚ್ಚ ಮಾಡಿ ಅವಳಂತ ಸಾಧಿ ಬೈದ್ರೆ ನೀನ್ ನಾಲ್ಗೆಲ್ಲ ಹುಳು ಬಿದ್ದಿದ್ರು ಮುಟ್ಟಣ ಮುಟ್ಟಣ ಮುಂದೆ ಬರಕ್ಕೆ ಎರಡು ಬಗ್ಗೆ ಹೋಗಿ ಹೆಮ್ಮಾರಿ ಸಾತ್ವಿ ಒಬ್ಬಜಿ ನಿಮ್ಮ ಕಣ್ಣಿಗೆಲ್ಲ ಮಣ್ಣೆರಚಿ ಎಲ್ಲಿ ಹೋಗಿದ್ದೋ ಕೇಳಿ ಅವಳ ನಿನಗೆ ಬುದ್ಧಿ ಸ್ವಾಧೀನ ಆಗಿರುವ ಯಾಕೆ ಯಾರಿಗೂ ಬುದ್ಧಿ ಬಂದವನಾಗಿ ಎಲ್ಲ ಅಪ್ಪಾಜಿ ದಯವಿಟ್ಟು ಮಾತಾಡಿ ಮಾಡಿ ಇವಳು ಮುಗಿಸ್ತೇನೆ ನನ್ನ ಮರ್ತಿಗೆ ಸಾಕು ಸುಮ್ಮನಿರ. ಯಾರೋ ಏನೋ ಹೇಳಿ ನಿನ್ ತಲೆ ಕೆಡಿಸಿದ್ದಾರೆ. ನಡೆಯೋ ನಡೆಯೋ ಅಮ್ಮ, ಹೇಳಿಕೆ ಮಾತಲ್ಲಮ್ಮ, ಕಣ್ಣಾರೆ ಕಂಡಿದ್ದು. ಯಾವ ದೇಶದಿಂದ ನಮ್ಮ ಫ್ಯಾಕ್ಟ್ರಿನಲ್ಲಿ ಇಷ್ಟೊಂದು ರಾತ್ ಅಂತ ಆಯ್ತು, ಅವ್ರ ಜೊತೆನಲ್ಲಿ ಇವರು ಚಕ್ಕಂತ ಆಡ್ತಾ ಇದ್ದಾಳಮ್ಮ. ಗಂಡರಿಗೆ ದ್ರೋಹ ಮಾಡಿ ಮನೆಗೆ ಬೆಕ್ಕಿ ಇಡ್ತಾ ಇದ್ದಾಳೆ. ಅದಕ್ಕೂ ಕಾರಣನೇ ಇವಳು. ಈ ಅಪ್ಪ ನಾನು ಸಹಿಸ್ಕೊಂಡು ಬದುಕಿರೋದಕ್ಕಿಂತ ನಿಮ್ ಕಾಲಡಿ ಬಿಟ್ಟು ಸಾಯೋದು ನನ್ನ ಪಾದ ಮುಟ್ಟೋದಕ್ಕೂ ನಿನಗೆ ಗೊತ್ತಿಲ್ಲ. ಬಿಡಿ ಅತ್ತೆ, ತಾಳಿ ಕಟ್ಟಿದ ಗಂಡನಿಗೆ ನಾನು ಬೇಡ ಆದ್ಮೇಲೆ ಇನ್ಯಾರಿಗೋಸ್ಕರ ನಾನು ಈ ಭೂಮಿ ಮೇಲೆ ಬದುಕಿದ್ದೆ. ಬಿಡಿ ಅತ್ತೆ, ನಿನಗೋಸ್ಕರ ಅಲ್ತಿತ್ತು, ಹೊಟ್ಟೆಲಿರೋ ನಮ್ಮ ವಂಶದ ಕೂಡೆಗೋಸ್ಕರವಾದ್ರೂ ಸ್ವಲ್ಪ ಸುಮ್ಮನಿರತ್ತ. ನಮ್ಮ ವಂಶದ ಕೂಡೆ ಅಲ್ವಮ್ಮ ಅದು. ನಿನ್ನ ಹಾಗೆನೆ ನಾನು ನಂಬಿ ಮೋಸ ಹೋದೆ. ಅವಳ ಪ್ರೀತಿಯ ಗೆಳೆಯ ಇದ್ದಾರಲ್ಲ ವಿಜಯ, ಅವರ ಮಗುನಮ್ಮ, ಅವರ ಮಗು. ಇನ್ನೊಂದ್ಸತಿ ರೀತಿ ಮಾತಾಡಿದ್ರೆ ಮನೆಯಿಂದ ಓದ್ಬೇಕಾಗ್ಬಿಟ್ಟು ನಿಮ್ಮೆಲ್ಲರ ಮನಸ್ಸನ್ನು ಎಷ್ಟೊಂದು ವಶ ಪಡಿಸ್ಕೊಂಡಿದ್ದಾಳ ಈ ಮಾಯಾಂಕಿನಿ. ಹಿಂದೆ ಬಂದ ಕಿವಿಗಿಂತ ಮುಂದೆ ಬರೋ ಕೋಡ್ ಹೆಚ್ಚಾಯ್ತಲ್ಲ ನಿಮಗೆ. ಅಷ್ಟರಿಂದ ಸಾಕ್ಷಿ ಮಗ ಗುರುವನ ನಿನ್ನೆ ಮನೆ ಬಂದಿರೋ ಕೆಲಸವಾದ್ದು ಅಲ್ಲ ವಿಷಯ ಚಿನ್ನ ತಿಳ್ಕೊಳ್ಳೋ ಅಭಿವ್ಯಕ್ತಿ. ನನ್ನ ಅನುಮತಿ ಪಟ್ಟು ಅವರು ವಿಜಯ್ ಕುಮಾರ್ ಮನೆಗೆ ಹೋಗಿದ್ದು. ಅಪ್ಪಾಜಿ, ನೀನಿಂತ ಸಂಶಯ ಪಿಶಾಚಿ ಅಂತ ತಿಳಿದೇನು? ಅವಳು ಅಲ್ಲಿ ಹೋಗೋದಕ್ಕೆ ಅನುಮಾನ ಪಟ್ಕೊಂಡು ನಿಮ್ ತಂದೆನೇ ಅವಳಿಗೆ ಧೈರ್ಯ ಹೇಳಿ ಕಳಿಸಿದ್ರು. ಅಪ್ಪಾಜಿ, ನೀವು ನನ್ನನ್ನು ಹೊತ್ತು ಮನೆಯಿಂದ ಆಚೆ ಹಾಕೋಣ. ನಾಳೆ ನಾಳೆ ಹೊರಟೋಗ್ತೀನಿ. ಅವ್ರು ಯಾಕೆ ಹೋಗುವ ವಿಷಯ ನಾನು ಹೇಳ್ತೀನಿ ಕೇಳೋ. ಯಾರು ಹೇಳೋದು ಬೇಕಾಗಿಲ್ಲ, ಹೇಳೋದು ಬೇಕಾಗಿಲ್ಲ. ತಂದೆ ಹುಟ್ಟಿಗೆ ತಂದೆ ಹೇಗೆ ನಿಮ್ಮ ಮಗನಿಗೆ ದ್ರೋಹ ಮಾಡ್ತಿರೋ ತಂದೆ ತಾಯಿಗೆ ಬಿಟ್ಟು ನಾನೇ ಎಲ್ಲಿಗಾದ್ರು ನನಗೂ ನಿನಗೂ ಯಾವ ಸಂಬಂಧ ಇಲ್ಲ. ಉಸಿರಿಗೆ ಬೇಕೆ ಜೀವದ ಜ್ಞಾಪಕ, ಅಂಗಕ್ಕೆ ಬೇಕೆ ದೇಹದ ಜ್ಞಾಪಕ. ಬನ್ನಿ ದೊರೆ, ದಯಮಾಡಿ ದೊರೆ. ರೇಟಾ, ನಾನು ಒಳಗಡೆ ಬರೋದು ಮಾತ್ರವಲ್ಲ, ಇಲ್ಲೇ ಇದ್ದು ಬಿಡಬೇಕು ಅಂತ ತೀರ್ಮಾನಿಸಿದ್ದೀನಿ. ದೇವರ ಕೃಪೆಯೇ ಅತಿಥಿಯ ರೂಪದಿ. ಬಂದಿರುವಾಗ ಈ ಮನೆಗೆ ಅತಿಥಿಯ ಕಂಡರೆ ಸಂತೋಷ, ಮನೆಯನ್ನು ಕಂಡರೆ ಸಂಕೋಚ. ಬನ್ನಿ ದೊರೆ, ದಯಮಾಡಿ ದೊರೆ. ರೇಖಾ, ನಾನು ತುಂಬಾ ನೊಂದು ಬಂದಿದ್ದೇನೆ. ಜೀವನದಲ್ಲಿ ತುಂಬಾ ಚಿಗುಪ್ಸೆಯಾಗಿದೆ ನನಗೆ. ನೋವನ್ನು ಮರೆಸುವ ಪ್ರೇಮವಿದೆ, ಪ್ರೇಮಿಯ ಯೌವನ ರೂಪವಿದೆ. ಬೇಸರ ಹರಿಸುವ ಸುದೆಯೂ ಜೊತೆಗಿದೆ. ಇಲ್ಲೇ ಎಲ್ಲ ಇಲ್ಲೇನು, ಬೇರೆ ಸ್ವರ್ಗ ಬೇಕೇನು? ಹೀರುದರೆ ನೀ ಹೀರುದರೆ ಸಂಪೂರ್ಣ ವಿಶ್ರಾಂತಿ ಬೇಕು. ನಾನು ಹಿಂದೆನೆ ಹೇಳಿದ್ದೆ, ಈ ಶ್ರಮಜೀವನ ನಿಮ್ಮಿಂದ ಸಾಧ್ಯವಿಲ್ಲ ಅಂತ. ಆ ವಿಶ್ರಾಂತಿ ಅಪೇಕ್ಷೆ ಪಟ್ಟಿದ್ದಕ್ಕೆ ಹೊರಗಡೆ ಎಲ್ಲ ಕ್ರಾಂತಿ ಎದ್ದಿರೋದು ಡಾಕ್ಟರ್. ನನ್ನ ಪಾಡಿಗೆ ನಾನು ದಿನಚರಿ ಕೆಲಸ ಮಾಡ್ಕೊಳಕ್ ಬಿಟ್ಟಿದ್ರೆ ಇದೊಂದಕ್ಕೂ ಕಾರಣವೇ ಇರ್ತಾ ಇರಲಿಲ್ಲ. ಸ್ವಲ್ಪ ಚೇತರಿಸ್ಕೊಳ್ಳೋವರೆಗಾದ್ರೂ ಈ ವ್ಯವಹಾರಗಳನ್ನ ನಿಮ್ಮ ಕೈಗಳಿನವ್ರು ಬಿಟ್ಟು ನೀವು ರೆಸ್ಟ್ ತಗೋಬಾರ್ದು. ಚೇತರಿಸ್ಕೊಳ್ಳೋದು ಡಾಕ್ಟರ್ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಿಮ್ ಮಾತನ್ನ ಕೇಳ್ಕೊಂಡು ಆನಂದನ ಇಲ್ಲೇ ಉಳಿಸ್ಕೊಂಡ್ಬಿಟ್ನಲ್ಲ, ದುಡ್ಡನ್ನ ಏರ್ಪಾಡು ಏನ್ ಮಾಡಿದ್ರಿ? ನೀನ್ ಯಾಕೆ ಯೋಚನೆ ಮಾಡ್ತಿ? ನಾನೆಲ್ಲ ಸರಿಯಾಗಿ ಪ್ಲಾನ್ ಹಾಕಿದೀನಿ. ಇವ್ರ ಅಪ್ಪ ಹುಷಾರಾಗೋಕ್ ಮುಂಚೆ ಇವನಿಗೆ ಚೆನ್ನಾಗಿ ಕುಡಿಸಿ ಉಪಚಾರ ಮಾಡಿ ನಿನ್ ಕೈಗೊಂಬೆ ಮಾಡ್ಕೊಂಡ್ಬಿಡು. ಆಮೇಲೆ ನೋಡ್ತಾ ಇರೋ ಹಣ ಶುರು ಮಳೆಯನ್ನ. ನಮಸ್ಕಾರ ಚಿಕ್ಕ ಯಜಮಾನ್ರಿಗೆ. ನಮಸ್ಕಾರ ಮಾಚ. ಯಾವಾಗ ಬಂದೆ? ನೀವು ಮನೆ ಬಿಟ್ಟು ಹೋದ ವಿಷಯ ತಿಳಿಯಿತು ಸರ್. ನೀವು ಎಲ್ಲಿ ಹೋದ್ರು, ದುಡ್ಡಿಗೆ ಏನ್ ಮಾಡ್ತಿದ್ದೀರೋ ಅಂತ ನನಗೆ ಬಹಳ ಯೋಚನೆ ಆಗಿತ್ತು ಸರ್. ನಮ್ ರೀಟಾಳಿಂದ ಎಲ್ಲ ಸಮಾಚಾರ ತಿಳಿಯಿತು. ಇನ್ಮೇಲೆ ನಿಮ್ಗೆ ಈ ಮನೇಲಿ ನಡೆಯೋ ಉಪಚಾರಕ್ಕೂ ನಿಮ್ ಮನೇಲಿ ನಡೀತಿದ್ದ ಉಪಚಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಸರ್. ಸದ್ಯಕ್ಕೆ ನಿಮ್ ಖರ್ಚಿಗೆ ಅಂತ ಒಂದ್ 10,000 ರೂಪಾಯಿ ತಂದೀನಿ, ತಗೊಳ್ಳಿ ಸರ್. 10,000 ರೂಪಾಯಿ ಯಾವ್ದಕ್ಕೆ ಸಾಕಾಗುತ್ತ ಮತ್ತೆ? ಈಗ ಮೊದಲ ಫ್ಯಾಕ್ಟ್ರಿ ಹಣ ಮುಟ್ಟವಾಗಿಲ್ಲ ಸರ್. ದೊಡ್ಡ ಯಜಮಾನರು ಎಲ್ಲಾ ಕಡೆನೂ ಬಿಗಿ ಮಾಡ್ಬಿಟ್ಟಿದ್ದಾರೆ. ಬಿಗಿ ಮಾಡ್ತಾರೆ ಆಸ್ತಿ ಎಲ್ಲ ಒಂದೇ. ಇವಾಗ ನನಗೆ ಬೇಕೇ ಬೇಕು ಅಲ್ವೇ ಮತ್ತೆ? ಯಾಕೆ ದರ್ಬಾರ್ ನಡೆಸೋರು ಏನ್ ಕಥೆ? ನಾನು ಅದಕ್ಕೊಂದು ಉಪಾಯ ಮಾಡಿದ್ದೀನಿ. ಫ್ಯಾಕ್ಟ್ರಿಗೆ ಅಂತ ಹುಂಡಿಗಳು ತಗೋತಾ ಹೋಗ್ತೀನಿ. ಕ್ಯಾಶ್ ತಾನೇ ನಾವು ಮುಟ್ಟೋ ಹಾಗಿಲ್ಲ. ಅದ್ ಏನ್ ಮಾಡ್ತೀವ ಮಾಡಪ್ಪ, ಹಣದ ಪ್ರವಾಹ ಮಾತ್ರ ಹರಿತಲ್ಲೇ ಇರ್ಬೇಕಂತೆ. ಒಂದು ಹುಂಡಿಗೆ ಸಿಗ್ನೇಚರ್ ಹಾಕ್ಬಿಡಿ ಸರ್. ಆಮೇಲೆ ನೋಡ್ತಾ ಇರಿ, ನಿಮ್ ಒಂದೊಂದು ಸಿಗ್ನೇಚರ್ಗೂ 1,00,000 ರೂಪಾಯಿ ಹಣ ಕಟ್ತೀನಿ. ಅತ್ತೆ, ಸ್ವಲ್ಪ ಹೀಗೆ ಬರ್ತೀರಾ? ಏನಮ್ಮ? ಅತ್ತೆ, ಇಷ್ಟ ಅನಾಹುತಕ್ಕೂ ನಾನೇ ಕಾರಣ. ನನ್ ಮೇಲೆ ಕೋಪಿಸ್ಕೊಂಡೆ ಅವ್ರ ಮನೆ ಬಿಟ್ಟು ಹೋಗಿದ್ದು. ಅವ್ರ ಮನೆಗೆ ಬಂದು ಹೊರತು ಮೌನವ್ರು ಚೇತರಿಸ್ಕೊಳ್ಳೋ ಹಾಗಿಲ್ಲ. ನಾನು ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂಡು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನನಗೆ ಅನುಮತಿ ಕೊಡ್ತೀರಾ ಅತ್ತೆ? ಹೆಣ್ಣಿನ ಬಲೆಗೆ ಬಿದ್ದವ್ರನ್ನ ಅಷ್ಟು ಸುಲಭವಾಗಿ ಕರ್ಕೊಂಡು ಬರೋದಕ್ಕೆ ಸಾಧ್ಯವಿಲ್ಲ ತಾಯಿ. ನಿನಗಿನ್ನು ಪ್ರಪಂಚ ಜ್ಞಾನ ಸಾಲದು. ಅವಳ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಆ ಕೆಲಸ ಮಾಡ್ಬೇಕಾದವಳು ನೀನಲ್ಲ. ನಿನ್ನ ಉಂಗುಷ್ಟಕ್ಕೂ ಸಮವಿಲ್ಲದ ಆ ಹೊಲಸು ಹೆಣ್ಣಿನ ಮನೆಗೆ ಬಸ್ಲು ನಿನ್ನಂಥವ್ರು ತುಳಿಬಾರ್ದಮ್ಮ. ನಾನು ಹೋಗ್ತೀನಿ. ಸೆರಗು ಚಾಚಿ ನನಗೆ ಪುತ್ರ ಭಿಕ್ಷೆ ನೀಡು ತಾಯಿ. ನನ್ನ ಮಾಂಗಲ್ಯ ಉಳಿಸ್ಕೊಡು ಅಂತ ನಾನು ಕೇಳ್ಕೊಳ್ತೀನಿ. ನನ್ನ ಮಗನ ಕರ್ಕೊಂಡು ಬರ್ತೀನಮ್ಮ. ಅತ್ತೆ ಧೈರ್ಯವಾಗಿರು, ನಾನೇ ಹೋಗಿ ಬರ್ತೀನಿ. ಇದನ್ನು ತಗೊಂಡು ನಮ್ಮೊಡವೆ ನಮ್ಗೆ ಕೊಟ್ಬೇಡಮ್ಮ. ತಗೋತಾಯಿ, ಕೊಡಮ್ಮ ಕೊಡು. ಇದೆಲ್ಲ ನಿನಗೆ. ನೀವು ಏನ್ ಮಾತಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗ್ತಾನೆ ಇಲ್ವಲ್ಲ. ನಾನು ನಿಮ್ ಹಾಗೆ ಒಬ್ಬ ಸಾಧಾರಣ ಹೆಂಗಸು. ಹೌದಮ್ಮ, ಅದಕ್ಕೆ ನಿನ್ನ ಹೆಂಗರಳಿಗೆ ನನ್ನ ದುಃಖ ತೋಡ್ಕೊಳ್ತಾ ಇದ್ದೀನಿ. ನನ್ನ ಮಾಂಸ ರಕ್ತಗಳಿಂದ ಬೆಳೆದ ನನ್ನ ಒಬ್ಬನೇ ಒಬ್ಬ ಮಗ ಆನಂದ. ಅವನು ನಿನ್ನ ಮನೆ ಸೇರ್ಕೊಂಡಿದ್ದಾನೆ. ಅವನ ಕೊರಗಿನಲ್ಲಿ ಅವನ ತಂದೆ ಈಗಲೂ ಆಗ್ಲೂ ಸಾಯೋ ಸ್ಥಿತಿಲಿದ್ದಾರೆ. ನಮ್ಮಿಬ್ಬರಿಗೂ ಪುತ್ರ ಭಿಕ್ಷೆ ಕೊಡಮ್ಮ. ಇನ್ನೊಂದು ಹೆಣ್ಣು ಅವನ್ನೇ ತನ್ನ ಸರ್ವಸ್ವ ಅಂತ ತಿಳ್ಕೊಂಡು ಅವನು ಕಟ್ಟಿದ ತಾಲಿನ ತನ್ನ ಕಣ್ಣೀರ್ನಲ್ಲಿ ತೊಳಿತ ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಸೊರಗು ಹೋಗ್ತಾ ಇದ್ದಾಳೆ. ಅವಳಿಗೆ ಪ್ರತಿದಾನ ಮಾಡು. ಇನ್ನೊಂದು ಎಳೆ ಜೀವ ತನ್ನ ತಂದೆ ಅನ್ನೋ ಪ್ರಾಣಿನೇ ಕಣ್ಣು ಬಿಟ್ಟಾಗ್ಲಿಂದ ನೋಡಿದೆ. ಕಂಗಿಡ್ತಾ ಇದೆಯಮ್ಮ, ಕಂಗಿಡ್ತಾ ಇದೆ. ಆ ಕಣ್ಣಿಗೆ ಬೆಳಕುಂಟು ಮಾಡಿ ಅದ್ರ ತಂದೆನ ಕಳಿಸ್ಕೊಡಮ್ಮ ತಾಯಿ. ತಗೊಳಮ್ಮ, ತಗೋ ತಾಯಿ, ತಗೋ. ಇದು ಬೇಕಾದ್ರೂ ಕೊಟ್ಟು ಕಳಿಸ್ತೇನೆ, ತಗೋ. ಎಲ್ಲ ನಿನಗೆ. ನಮ್ಗಿರೋನು ಅವನು ಒಬ್ಬನೇ. ನಿನಗೆ ಬೇಕಾದ್ರೆ ಅವನಂತೂ 1000 ಜನ ಸಿಗ್ತಾರೆ. ನನಗೆ 1000 ಜನ ಅಂತೀಯ? ನಿನ್ನ ಸೊಸೆಗೆ ಇನ್ನೊಬ್ಬ ಇದ್ದಾನಲ್ಲ, ಅವನ್ನೇ ತಂದೆ ಅಂತ ತೋರ್ಸ್ ಹೋಗು. ಹಾಗೆಲ್ಲ ಹೇಳ್ಬೇಡಮ್ಮ, ಹಾಗೆಲ್ಲ ಹೇಳ್ಬೇಡ ತಾಯಿ. ಪತಿವರ್ತಿಗೆ ಹೇಳಿದ್ರೆ ನಿನ್ಗೆ ಒಳ್ಳೇದಾಗೋದಿಲ್ಲ. ಈ ಕೆನ್ನೆಗೆ ಹೊಡೆದಿಲ್ವೇ? ಈ ಕೆನ್ನೆಗೂ ಹೊಡೆದು ಬಿಡಮ್ಮ. ಹೊಟ್ಟೆಲಿ ಹುಟ್ಟಿದ ಮಗನ್ನ ಹತೋಟಿಲಿ ಇಟ್ಕೊಂಡು ಬೆಳೆಸ್ದೆ ನಿನ್ನ ತೊಡೆಗೆ ಒಪ್ಸಿದ್ದೀರಲ್ಲ, ಆ ಅವಿವೇಕಕ್ಕೆ ಈ ಶಿಕ್ಷೆ ಏನೇನೋ ಸಾಲದಮ್ಮ, ಏನೇನೋ. ಇದು ನಿನ್ ಕೈಯಲ್ಲ ಕಾಲು ಅಂತ ತಿಳ್ಕೊಮ್ಮ. ನನ್ನ ಮಗನ ಕೊಟ್ಬಿಡು. ನೀನು ಇನ್ನೂ ಬೇಕಾದ್ರೂ ಹಣ ಕೊಡ್ತೀನಿ, ಬೇಕಾದ್ರೆ ಕೊಡ್ತೀನಿ ತಾಯಿ. ಬಿಡು ಬಿಡು ನನ್ನ ಕೈನ, ಬಿಡು ಬಿಡು ನನ್ನ ಕೈನ. ನಿಮ್ಮನ್ನ ಕೊಂಡ್ಕೊಂಡು ಹೋಗಕ್ಕೆ ನಿಮ್ ತಾಯಿ ಬಂದಿದ್ದಾರೆ ಡಿಯರ್. ಎಷ್ಟು ಬೆಲೆ ಹೇಳಿ ಡಾರ್ಲಿಂಗ್? ಈ ಪ್ರಪಂಚದಲ್ಲಿ ತಂದೆ ತಾಯಿ ಬಂದು ಅವರನ್ನ ಹೋಗಿ ಅನ್ಲೇ ಡಾರ್ಲಿಂಗ್. ಬರೀ ಹೋಗು ತಾಯಿ, ಬೇಡ ಕತ್ತಿರದ ಆಚೆಗೆ ತಬ್ಬಿಡು. ಎಲ್ಲಿ ಹೋಗ್ತಿ? ಹೊರಟೋಗು. ನನ್ನ ಮಗನ ಕರ್ಕೊಂಡು ಹೋಗು. ಬಿಡಲ್ಲ. ಡಾಕ್ಟರ್, ಆಪರೇಷನ್ ಸಕ್ಸಸ್ ಆಯ್ತಮ್ಮ. ಪ್ರಾಣಿಕೇನು ಭಯವಿಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಜ್ಞಾನ ಬರುತ್ತೆ. ಅಷ್ಟರಲ್ಲಿ ಪುನಃ ಬಂದು ನೋಡ್ತೀನಿ. ಅಳತಾ ಇದ್ದಿ ಏನ್ ಹೇಳಿ ಗಡಿ. ನೀವಿಷ್ಟು ವರ್ಷ ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿ ಸಂಸ್ಥೆ ನಮ್ ಚಿಕ್ಕ ಯಜಮಾನರ ಅವ್ಯವಸ್ಥೆಯಿಂದ ಎಲ್ಲ ನಿರ್ನಾಮ ಆಗೋಯ್ತು. ನಿರ್ನಾಮವಾಗೋಯ್ತು. ಇನ್ನೇನಿದೆ ಗಣಿ, ಮನಸ್ವಿ ಸಾಲ ಮಾಡಿ ದುಡ್ಡು ಕೂಡ ಇರ್ತಾ ಇದ್ರೆ ಸಾಲ ಕೊಟ್ಟು ಸುಮ್ಮನೆ ಇರ್ತಾರೆ. ಕೋರ್ಟ್ನಲ್ಲಿ ಕೇಸ್ ಹಾಕಿ ಅಟ್ಯಾಚ್ಮೆಂಟ್ ತಂದಿದ್ದಾರೆ. ಇಷ್ಟೇ ಸಾಲದು ಅಂತ 50,000 ರೂಪಾಯಿ ಬೇರೆ ಅರೆಸ್ಟ್ ವಾರೆಂಟ್ ತಂದಿದ್ದಾರೆ. ಇವತ್ತು ಮಧ್ಯಾಹ್ನದೊಳಗೆ ದುಡ್ಡು ಕಟ್ಟೆ ಹೋದ್ರೆ ಚಿಕ್ಕ ಯಜಮಾನ್ರ ಜೈಲಿಗೆ ಹೋಗೋದು ಖಂಡಿತ. ಯಾಕೆ ಬ್ಯಾಂಕ್ ಅಲ್ಲಿ ಹಣ ಇರ್ಲಿಲ್ಲದೆ ಬ್ಯಾಂಕ್ನವರೇ ಧಣಿ ಅರೆಸ್ಟ್ ವಾರೆಂಟ್ ತಂದಿರೋದು? ಹಣ ಎಲ್ಲ ಮುಗಿಸಿ 50,000 ರೂಪಾಯಿ ಓವರ್ ಡ್ರಾಫ್ಟ್ ತೆಗೆದಾರೆ. ಯಾಕೆ ಮಾಚಯ್ಯ ಈ ಹುಡುಗನಿಗೆ ಇಂತಹ ದುರ್ಬುದ್ಧಿ ಕೊಟ್ಟ? ನಾ ಹೇಳ್ಬಾರ್ದು ಸರ್, ಆದ್ರೂ ಉಪ್ಪಿಟ್ಟು ದಣಿ ಹೀಗಾದ್ರಲ್ಲ ಅನ್ನೋ ಸಂಕಟದಲ್ಲಿ ಹೇಳ್ತೇನೆ. ಆ ಕೆಲ್ಸಕ್ಕೆ ಬಾರದ ಹೆಂಗಸನ್ ಕಟ್ಕೊಂಡು ಹಣನೆಲ್ಲ ಅವಳ ಮೇಲೆ ಸುರಿತಾ ಇದ್ದಾರೆ. ಇವತ್ತು ಜೈಲಿಗೂ ಹೋಗ್ಬಿಡ್ತಾರೆ. ಇವನು ಹೆಂಡತಿ ಮಕ್ಕಳ ಕೈ ಚಿಪ್ಪೆ ಕೊಡೋದು ಬೇಕದೆ ಲಾಯರ್ ಕರ್ಸಿ ಮಿಕ್ಕಿದ ಆಸ್ತಿಗಳಿಗೆಲ್ಲ ಇವನು ಕೈ ಹಾಕ್ತಿರೋ ಹಾಗೆ ವ್ಯವಸ್ಥೆ ಮಾಡಿ. ಈ 50,000 ರೂಪಾಯಿ ವಿಷಯ ಏನ್ ಮಾಡ್ತಾ ಇರ್ತಾನೆ? ಈ ಚೆಕ್ಕಿನ ಜೊತೆಲೆ ನನ್ನ ಅವನ ಸಂಬಂಧ ಮುಗಿದೋದು ಅಂತ ತಿಳ್ಕೊ. ಇನ್ ಮುಂದೆ ಚಿಕ್ಕ ಯಜಮಾನರಿಗೆ ಏನಾದ್ರು ಹಣ ಬೇಕಾದ್ರೆ ಮನ್ಸಿಗೆ ಇದ್ಮೇಲೆ ಅವನ್ ನನ್ನ ಹಣನೂ ಮುಟ್ಕೊಡ್ತು ಹೊರಗಡೆ ಒಂದು ಕಾಸು ಸಾಲನೂ ಹುಟ್ಕೊಂಡು ಹಾಗೆ ಮಾಡ್ತೀನಿ. ಈ ನನ್ನ ಒಂದು ರುಜುವಿಂದ ನನ್ನ ಅವನ ಋಣ ತೀರೋಯ್ತು ಅಂತ ತಿಳ್ಕೊಬೇಕು. ಇಂದ ಮೇಲೆ ನೀನು ಅವನ ಹೆಸರು ಹೇಳಿಕೊಂಡು ನಮ್ಮನೆ ಹೊಸಲು ತುಳಿಬಾರ್ದು. ಚೋಕೆ ಚೋಕೆ ಹೇಳೋದು ಕೇಳೋದು. ಡಾಕ್ಟರ್ ಫೋನ್ ಮಾಡಿ ಬಂದು ಡಾಕ್ಟರ್ ಕೆಲಸ ಮನೆ ಬೇಗ ಬೇಗ ಏನ್ ಬೇಗ ಇದನ್ನೆಲ್ಲ ಮನಸ್ಸಿಗೆ ಏನ್ ಮಾಡಪ್ಪ ದೇವರೇ. ಅಬ್ಬಾ, ಒಂದು ಗಳಿಗೆ ಈ ಕಡೆ ಆ ಕಡೆಗೆ ಹೋಗಕ್ಕೆ ಬಿಡಲ್ಲ. ಇವನ್ ಹಣನೂ ಸಾಕು, ಈ ಹಿಂಸೆನೂ ಸಾಕು. ಸಾಕು ಅನ್ನೋ ಗಳಿಗೇನು ಬಂದಿದೆ. ಇನ್ ಮುಂದೆ ನಮ್ಮ ನಾಟಕ ನಾವು ಮಂಗಳ ಹಾಡಬೇಕಾದ್ದೆ. ರಿಯಲಿ ಐ ಆಮ್ ಸೋ ಹ್ಯಾಪಿ. ಅಪ್ಪ ಇವನ ಆಸ್ತಿನಲ್ಲಿ ಇವನ್ಗೆ ಒಂದು ತುಳ ಕೂಡ ಸೀದಾ ಬಂದೋಬಸ್ತ್ ಮಾಡ್ಬಿಟ್ಟ. ಇನ್ನೇನು ಈಗಲೂ ಆಗ್ಲೋ ಗೊತ್ತಕ್ಕನ್ನು ಆಗಿದಾನ ಮುದುಕ. ಅಗೋ ಬಡ್ಕೊಳಕ್ ಶುರು ಮಾಡ್ಬಿಟ್ಟ. ನನ್ನೊಬ್ಬನೇ ಬಿಟ್ಟು ಎಲ್ಗ್ ಹೋಗ್ಬಿಡ್ತೀಯ ರೈತ? ನೀನೇ ಹೇಳ್ಬಿಡು ರೈತ. ನನ್ ಕೈಯಲ್ಲ ಆಗಲ್ಲ, ನೀವೇ ಹೇಳ್ಬಿಡಿ. ಈ ಏನು ಮಾಚೆ ಅದು ಏನ್ ಸಮಾಚಾರ ಹೇಳೋ? ಹೋಗ್ತೀನಿ ಕಣಿ, ಕಡೆವರೆಗೂ ಮಾಡ್ಬೇಕದ್ ನನ್ ಕರ್ತವ್ಯ. ನಾನೇ ಹೇಳ್ತೀನಿ ಚಿಕ್ಕ ಯಜಮಾನ್ರೆ ಏನೋ ಅದು ಮಜಾ ದುಡ್ಡುಗಿರ್ಬೇಕಾಗಿತ್ತ? ಹಾಳು ದುಡ್ಡು 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 ಯಾರಿಗ್ ಬೇಕಾಗಿತ್ತು? ನಿಮ್ಮ ತಂದೆ, ನನ್ನ ಅನ್ನದಾತ, ನನ್ನ ದಣಿ ಈಗ್ಲೋ ಆಗ್ಲೋ ಅನ್ನೋ ಹಾಗಿದ್ದಾರೆ. ನಿಮ್ಮನ್ನೇ ಜ್ಞಾಪಿಸ್ಕೊಂಡು ಕಣ್ಣೀರ್ ಸುರಿಸ್ತಾ ಆನಂದ್ ಆನಂದ್ ಒಂದೇ ಒಂದ್ಸಲ ಬಂದು ನೋಡೋಳಪ್ಪ, ನಾನ್ ಸಾಯೋಕ್ ಮುಂಚೆ ನಿನ್ ತೊಡೆ ಮೇಲೆ ಸಂತೋಷವಾಗಿ ಪ್ರಾಣ ಬಿಡ್ತೀನಿ ಅಂತ ಹಂಬಲಿಸ್ತಾ ಮೇಲ್ಗಂಡ್ ಬಿಡ್ತಾ ಇದ್ದಾರೆ. ಇನ್ನೆಲ್ಲಿ ಅಪ್ಪ, ಎಂಥ ಅಪ್ಪ? ಯಾಕೆ ಸಾಕಿದ್ರು ನಿಮ್ಮನ್ನ? ನಿಮ್ ತಾಯಿಯವರಾದ್ರೂ ನಿಮ್ಮನ್ ಒಂದ್ ಮಾತನ್ನೋರು, ಆದ್ರೆ ನಿಮ್ ತಂದೆಯವ್ರು ಯಾವತ್ತೂ ನಿಮ್ಮನ್ ಬೈದಿದ್ದೇ ಇಲ್ಲ. ಹೌದು ಮಜಯ, ನಮ್ಮ ತಾಯಿಗಿಂತ ನಮ್ಮಪ್ಪರಿಗೆ ನಾನು ಕಂಡ್ರೆ ತುಂಬಾ ಇಷ್ಟ. ಮಜಯ, ಅಪ್ಪಾಜಿ ತುಂಬಾ ಸುಸ್ತಾಗಿದ್ದಾರ? ನೀವು ಹೋಗೋದ್ರೊಳಗೆ ಅವ್ರ ಪ್ರಾಣ ಇದ್ರೆ ಅದೇ ನಿಮ್ ಪುಣ್ಯ ಸರ್. ಹಾಗಾದ್ರೆ ಎಲ್ಲರಿಗೂ ಹೋಗೋಣ. ನಾನು ಕರಿಬೇಡಿ ಸರ್, ना इदूर्गू अल्ले बंदे आ कष्ट नहीं हाल कण्णल नोडलारे तगोळ्ळि सर नन्न कार की इल्लिदे अब्बा ಏನ್ ಆಕ್ಟಿಂಗ್ ಮಾಡ್ಬಿಟ್ರಿ ಮಾಚಿಯಾ ಇಲ್ಲಿ ತುಂಬಾ ತಂದಿ ಒಳಗೆ ಮಲ್ಕೊಳ್ಳಿ ಅಂತ ಕೇಳೋಲ್ವಲ್ಲ ನೀವು ಸಾಮಿ ಕೊನೆ ಗಳಿಗೆಯಲ್ಲಿ ಕಣ್ ತುಂಬಾ ಮನೆ ನೋಡಬೇಕು ಅಂತ ಆಸೆ ಕಣೆ ಅಮ್ಮ ಚಿಕ್ಕಜ್ಮನ್ ಬರ್ತಿದ್ದಾರೆ ನಿಲ್ಲು ಬಿಂಬಲ ಅವನು ಮುಂಚೆ ಬಾಗ್ಲಾ सायो तनक ये मने नाने यजमान अन्नो समाधान मात्र इरली ननगे हक्कु भागलु विमला ए विमला बागल तगी विमला बागल तगी विमला बागल तगी नम्मप्पन नन्निंद दूर ಮಾಡೋದಕ್ಕೆ ಯಾಕೆ ಇಂದು ಸಾಧ್ಯವಿಲ್ಲ ವಿಮಲಾ ಬಾಗಲ ತಗಿ ವಿಮಲಾ ಬಾಗಲ ತಗಿ ವಿಮಲಾ ಬಾಗಲ ತಗಿ ವಿಮಲಾ ವಿಮಲಾ ಅಮ್ಮ ನೀನಾದ್ರೂ ಬಂದು ಬಾಗಿಲು ತೆಗಿಯಮ್ಮ ನೀನಾದ್ರೂ ಬಂದು ಬಾಗಿಲು ತೆಗಿಯಮ್ಮ ಅಮ್ಮ ಬಾಗಿಲು ತೆಗಿಯಮ್ಮ ವಿಮಲಾ ಬಾಮ್ಮ ಬಾಮ್ಮ ಇದ್ರಿ ನನಗೂ ನಿಮ್ಮಂತ ಹೃದಯ ಇದೆ ಅಮ್ಮ ನಿಮ್ಮೆಲ್ಲರಿಗಿಂತಲೂ ಅವನ ಮೇಲೆ ಹೆಚ್ಚು ವಿಶ್ವಾಸ ಪ್ರೀತಿ ಇದೆ ಅಮ್ಮ ಆದರೆ ಕೂಡಿತು ಸಾಯೋದಕ್ಕೆ ಮುನ್ನ ನಿಮ್ಮಂತ ಪುಣ್ಯವತಿಯರ ಮುಖ ದರ್ಶನ ಮಾಡಿ ಸಾಯೋದೇ ಮೇಲಮ್ಮ ಆದ್ರೆ ಆ ಚಂಡಾಲನ ಮುಖ ದರ್ಶನ ಮಾತ್ರ ಬೇಡಮ್ಮ ನನಗೆ ಎಷ್ಟಾದ್ರೂ ನಮ್ಮ ಹೊಟ್ಟೆಲಿ ಹುಟ್ಟಿದ ಮಗ ಅಲ್ವೇ ಅವನು ಯೋಗ್ಯನಾಗಿದ್ರೆ ನನ್ನ ಪಕ್ಕದಲ್ಲೇ ಕೂರಿಸ್ಕೊತಾ ಇದ್ದೆ ಅವನು ನಾನು ಬಿಲ್ಲು ಬರೆದ ವಿಷಯ ಹೇಗೆ ಓದ್ತಿರೋದು ಅವನ ಹಕ್ಕನ್ನು ಭದ್ರತೆ ಪಡಿಸ್ಕೊಳ್ಳೋಕ್ಕೋಸ್ಕರವಾಗಿ ನಾ ಸಾಯೋದಕ್ಕೆ ಜೈಲು ಬಂದಿದ್ದಾನಮ್ಮ ಸಾವಿತ್ರಿ ನೀನು ಪುಣ್ಯವಂತಮ್ಮ ನಿನ್ನ ಹಾಗೆ ನಿನ್ನ ಸೊಸೆನೂ ಅವಳು ಮಹಾ ಸಾಧ್ವಿ ನಿನ್ನಿಬ್ಬರ ಕೈಗೂ ತೀರ್ಥ ಪುನೀತನಾಗ್ತೇನೆ हरुषदो हरुषदो ನಮ್ಮ ಮನೆ ಆನಂದ್ ಎಲ್ಲಿದೆ ನಿಮ್ಮ ಮನೆ? ನಿಮ್ಮ ಹೆಂಡತಿ ಹೋಟೆಲ್ ಹುಟ್ಟಿದ ಕಂಡೋರ್ ಮಗಂದು ಆ ಮನೆ. ನಿಮ್ಮಪ್ಪ ಅವನ ಹೆಸರಿಗೆ ಬರ್ದಿಟ್ಟು ಸತ್ತಿದ್ದಾರೆ. ಸುಳ್ಳು ಬಾಯ್. ನಾನು ಮುಚ್ಚಿದ್ರೆ ಒಂದು ಬಾಯಿ ಮುಚ್ಚುತ್ತೆ, ಬೇರೆ ಸಾವಿರಾರು ಬಾಯಿಗಳನ್ನ ಹೇಗೆ ಮುಚ್ಚಿಸ್ತೀನಿ? ಯಾಕೆ ಮಾನ ಕಳ್ಕೋತೆ ಆನಂದ್? ತಾಯಿ ತಂದೆ ಮಗನಲ್ಲ, ಕಟ್ಕೊಂಡು ಹೆಂಡತಿ ಗಣ್ಣಲ್ಲ, ಹೆಂಡತಿ ಮಗನಿಗೆ ತಂದೆ ಅಲ್ಲ. ನಮ್ಮ ವಂಶವೇ ಅಲ್ಲದೆ ಯಾವನೋ ಒಬ್ಬ ಹಲಾಕೋರ್ನ ಪುತ್ರಿ ಮಗು, ಅವನ ಹೆಸರ ಮೇಲೆ ನಮ್ಮ ವಂಶದ ಆಸ್ತಿ ಬರದೆ ಇವಳೊಬ್ಬ ಜಾಣಿ, ಇವಳ ಅಪ್ಪ ನೀನು, ಇವರು ಮಾವ ನಮ್ಮಪ್ಪ. ನಾನು ಮನೆಯಿಂದ ಹೋಗೋದಕ್ಕೂ ಬೀದಿ ಬಾಳಾಗೋದಕ್ಕೂ ಈ ಅನಿಶ್ಚಿತ ಇಲ್ಲಿ ನೋಡ್ತೇನಮ್ಮ. ಈ ಸುದ್ದಿ ಗಂಡನ್ ಕೊಂದ್ಲು ಅಂತ ವಿಮಲಾನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿದ್ದಾರೆ. ಹಾಗಂದ್ರೇನು? ಬಂಗಾರದಂತ ಹುಡುಗಿ ಯಾವತ್ತಾದ್ರೂ ಈ ಕೆಲಸ ಮಾಡ್ತಾಳೆ. ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೋ ಇಲ್ಲ ಗುಮಾನಿ ಮೇಲೋ ಅರೆಸ್ಟ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಏನೋ ಅಪ್ಪ, ನಿಜಾಂಶ ಏನು ಅಂತ ತಿಳ್ಕೊಂಡು ಕೋರ್ಟ್ ನಲ್ಲಿ ವಾದಾಡಿ ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡು. ಸರಿಮಾ, ಹೋಗ್ಬಿಟ್ಪ. ವಿಮಲಾ, ನೀರಪರಾಧಿ ಎಂದೂ ತಲೆ ಬಗ್ಗಿಸ್ಬೇಕಾಗಿಲ್ಲ. ಅಪರಾಧಿ ಆಗಿರೋದ್ರಿಂದ ತಲೆ ತಗ್ಗಿಸ್ಬೇಕಾಗಿರೋದು ಸುಳ್ಳು. ನೀನ್ ಕೊಲೆ ಮಾಡಿದೆ ಅಂತ ದೇವರೇ ಬಂದು ಹೇಳಿದ್ರು ನಾನ್ ನಂಬಲ್ಲ. ವಿಮಲಾ, ಸತ್ಯದಿಂದ ಏನು ಬೇಕಾದರೂ ಸಾಧಿಸಬಹುದು, ಸುಳ್ಳಿಂದ ಏನು ಸಾಧ್ಯ ಇಲ್ಲ. ಈಗಲಾದರೂ ನಡು ಸಂಗತಿ ಹೇಳ್ತೀಯ, ಆನಂದನ್ ಕೊಲೆ ಮಾಡಿದ್ಯಾ? ನಾನೇ. ಯಾಕೆ ಕೊಲೆ ಮಾಡಿದೆ? ಅವ್ರು ಬದುಕಿರೋದು ನನ್ಗೆ ಇಷ್ಟ ಇರ್ಲಿಲ್ಲ. ಬೇಡ ವಿಮಲಾ, ಈ ರೀತಿ ಹಠ ಮಾಡಬೇಡ. ನಿನ್ನ ನಾನು ಈ ಆಪಾದನೆಯಿಂದ ಬಿಡಿಸಲೇಬೇಕು. ವೃದ್ಧಾಶ್ರಮ, ಸಮಯ ನಷ್ಟ. ನೀ ಮಾಡ್ಕೋತಿರೋ ಆತ್ಮಹತ್ಯೆ ಮಹಾಪಾಪ. ಜೀವ ಹತ್ಯೆಗೆ ಆತ್ಮಹತ್ಯೆನೇ ಪ್ರಾಯಶ್ಚಿತ್ತ. ವಿಮಲಾ, ನಿನ್ನ ಮಗುನ ತಾಯಿ ಇಲ್ಲ ತಬ್ಲಿ ಹಾಗೆ ಮಾಡಿ ಹೋಗ್ತಾ ಇದ್ದ. ತಾಯಿಗಿಂತ ಹೆಚ್ಚಾಗಿ 1000 ಪಾಲ್ ನನ್ನ ಮಗು ಮೇಲೆ ಜೀವ ಇಟ್ಕೊಂಡಿರೋ ಅಜ್ಜಿನ ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗಾದ್ರೆ ನೀನ್ ನನಗೇನು ಹೇಳೋದಿಲ್ಲ? ಏನಾದ್ರೂ ಇದ್ರೆ ತಾನೇ ಹೇಳೋಕೆ. ಸರಿ, ನಿನ್ನ ಸಹಾಯ ಇಲ್ಲದೆ ನಾನೇ ಸತ್ಯ ಅಂತ ಸ್ಥಿರಪಡಿಸ್ತೀನಿ. ಈ ಆಪಾದನೆಯಿಂದ ನಾನು ನಿನ್ನ ಬಿಡಿಸೇ ಬಿಡಿಸ್ತೇನೆ. ಬರ್ತೀನಿ ವಿಮಲಾ. ನಮಸ್ಕಾರ ತಾಯಿ. ನಾನು ನಿಮ್ಮ ಹತ್ರ ಕೆಲವು ವಿಚಾರ ಕೇಳೋಣ ಅಂತ ಬಂದೆ. ನಾ ಹೇಳ್ತಾ ಇರೋದು ನಿಮಗೆ ಕೇಳಿಸ್ತಾ ಇಲ್ವೇ? ನಿಮ್ಮ ಮಗನ್ನ ಯಾರು ಕೊಂದಿತ್ತು? ಅಮ್ಮ, ನೀವು ಹೇಳಿದಾದ್ರೆ ನಿಮ್ ಸೊಸೆನ ಕಲ್ಲಿಗೆ ಹಾಕ್ತಾರೆ. ಆ ದುರ್ಘಟನೆ ಯಾವತ್ತು ನಡೆಯಿತೋ ಆವತ್ತಿಂದ ಅವ್ರಿಗೆ ಜ್ಞಾನನೇ ಸರಿಯಾಗಿರುತ್ತೆ. ಯಾವ ಮಾತು ಅರ್ಥವಾಗಲ್ಲ. ಮಗು ತಂಟೆ ಬರಬೇಡಿ ಸರ್, ಯಾರಿಗೂ ಮುಟ್ಟಕ್ಕೆ ಬಿಡಲ್ಲ. ಯಾರು ಮುಟ್ಟಿದ್ರೆ ಮಾತ್ರ ಹುಲಿಯಾಗಿ ಮೇಲೆ ಬಿಡ್ತಾರೆ. ಈ ದುರ್ಘಟನೆ ನಡೆದಾಗ ಕಣ್ಣಾರೆ ಕಂಡವ್ರು ಬೇರೆ ಯಾರು ಇಲ್ವೇ? ಮಗು ಮಾತ್ರ ಇತ್ತು, ಆದ್ರೆ ವಿಪರೀತ ಅಳ್ತಾ ಇತ್ತು. ಬರ್ತೀನಿ ತಾಯಿ. I close my case, Your Honor. I see. ನಿಮ್ಮ ವಿರುದ್ಧವಾಗಿ ಕೊಟ್ಟ ಸಾಕ್ಷ್ಯದ ಸಂಬಂಧದಲ್ಲಿ ನೀವು ವಿವರಿಸಬೇಕಾದ ವಿಷಯಗಳೇನಾದರೂ ಇದ್ರೆ ಅವುಗಳಿಗೆ ಅವಕಾಶವನ್ನು ಕಲ್ಪಿಸುವುದಕ್ಕೋಸ್ಕರ ಈ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ನಿಮ್ಮ ಪತಿಯ ವಾರಸನ್ನು ರದ್ದುಪಡಿಸಿದ್ದರಿಂದಲೂ ನಿಮ್ಮ ನಡತೆಯ ಬಗ್ಗೆ ನಿಮ್ಮ ಪತಿಗೆ ಸಂಶಯವಿದ್ದುದರಿಂದಲೂ ನಿಮ್ಮಲ್ಲಿ ಪರಸ್ಪರ ವೈಮನಸ್ಯವಿತ್ತೆಂದು ತಿಳಿಸಲಾಗಿದೆ. ಈ ಕಾರಣದಿಂದಲೇ ಹತ್ಯೆ ನಡೆದ ರಾತ್ರಿ ನಿಮ್ಮ ಮನೆಯಲ್ಲಿ ವಿಪರೀತ ಗಲಾಟೆ ನಡೀತು ಅಂತಲೂ, ಅದಾದ ಮೇಲೆ ನಿಮ್ಮ ಪತಿಯ ಶವ ನೋಡಿದ್ವು ಅಂತಲೂ ನಿಮ್ಮ ಅಕ್ಕಪಕ್ಕದ ವಾಸಿಗಳಾದ 1, 2, 3ನೇ ಸಾಕ್ಷಿಗಳು ತಿಳಿಸಿದ್ದಾರೆ. ಈ ಸಂಬಂಧದಲ್ಲಿ ನೀವು ಹೇಳಬೇಕಾದ್ದು ಇನ್ನೇನಾದ್ರೂ ವಿವರಣೆ ಇದೆಯೇ? ಇದೆ. ಆದಷ್ಟು ಬೇಗ ನನ್ನ ಪತಿಯ ಬಳಿಗೆ ನನ್ನನ್ನು ಕಳಿಸ್ಬಿಡಿ. ಯಾವ ವಿಧವಾದ ಸಂಶಯಕ್ಕೂ ಅವಕಾಶವಿಲ್ಲದಷ್ಟು ಬಲವಾಗಿ ಅಪರಾಧಗಳಿಗೆ ಗಂಡನನ್ನು ಕೊಲ್ಲುವ ಉದ್ದೇಶವಿತ್ತೆಂದು ಪ್ರತಿಪಾದಿಸಲಾಗಿದೆ. ಹಾಗೆಯೂ ಅಪವಾದವನ್ನು ಒಪ್ಪಿಕೊಂಡಿದ್ದಾರೆ. ತಾವು ಬಯಸಿದ ಮಾತ್ರಕ್ಕೆ ಅಪರಾಧ ಒಪ್ಕೊಂಡ ಹಾಗಾಗಿಲ್ಲ. ಈಕೆ ಗಂಡನ್ ಕರ್ಕೊಂಡು ದುಃಖದಿಂದ ಆ ತರ ಮಾತಾಡ್ತಿದ್ದಾರೆ. ಅದು ಅಲ್ಲದೆ ಸಂದರ್ಭ ಸಾಕ್ಷ್ಯಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಪ್ರತ್ಯಕ್ಷ ಸಾಕ್ಷಿನ ಕೋರ್ಟ್ ಹಾಜರುಪಡಿಸದೆ ಪ್ರಾಸಿಕ್ಯೂಷನ್ ಅವರು ಮರೆ ಮಾಡ್ತಾ ಇದ್ದಾರೆ. ಮರೆಮಾಚುವನ್ನು ಶಬ್ದವನ್ನು ಉಪಯೋಗಿಸಿ ನಮ್ಮ ಸ್ನೇಹಿತರು ನಿಷ್ಕಾರಣ ಮಾಡಿ ದುರ್ದೈವವನ್ನು ಆರೋಪಿಸುತ್ತಿದ್ದಾರೆ. ಇತ್ತ ವಿಚಾರ ಅರ್ಥ ಮಾಡ್ಕೊಂಡಿದ್ದೀನಿ ಇವರ. ಹಾಗಾದ್ರೆ ಪ್ರತ್ಯಕ್ಷ ಸಾಕ್ಷಿ ಯಾರು? ಕೊಲೆಯಾದ ಆನಂದನ್ ತಾಯಿ. ಹಾಗೆಗೆ ಮಾತನಾಡಲು ಸಾಧ್ಯವಿಲ್ಲ ಇವರ. ಈ ಹತ್ಯೆಯಿಂದ ಆಕೆಗೆ ಮಂಕು ಹಿಡಿದಾಗಿಬಿಟ್ಟಿದೆ. ಆದ್ರೆ ನ್ಯಾಯದ ಹಿತದೃಷ್ಟಿಯಿಂದ ಆಕೆನ ಕೋರ್ಟಲ್ ಹಾಜರುಪಡಿಸಿ ಸತ್ಯವನ್ನು ಹೊರಪಡಿಸೋದಕ್ಕೆ ಯಾಕೆ ಪ್ರಯತ್ನ ಮಾಡಬಾರದು? ಆಲ್ ರೈಟ್, ಹತ್ಯೆ ಆದವನ ತಾಯಿಯನ್ನು ನಾಳೆ ಹಾಜರುಪಡಿಸಿ. ಅದಕ್ಕೋಸ್ಕರ ವಿಚಾರಣೆಯನ್ನು ನಾಳೆಗೆ ಅಡ್ಜರ್ನ್ ಮಾಡಲಾಗಿದೆ. ಅಮ್ಮ, ರೀಟಾ ಮನೇಲಿದ್ದಾಗ ನೀವು ನಿಮ್ಮ ಮಗನ್ ಕರೆಗೆ ಹೋಗಿ ಕಾಲ್ ಮಾಡ್ಕೊಂಡ್ರಿ ಅಲ್ವೇ? ಸಲಹೆ ರೂಪದಲ್ಲಿ ಉತ್ತರವನ್ನು ಸೂಚಿಸಿ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಅವ್ರಿಗೆ ಮಾತಾಡಕ್ಕೆ ಸಾಧ್ಯ ಇಲ್ಲ ಅಂದ್ರಲ್ಲ, ಹೇಗೆ ಕೇಳಿದ್ರಿ? ಅಫ್ಕೋರ್ಸ್ ಕೋರ್ಟಿನ ಸಮಯ ಅಮೂಲ್ಯವಾದದ್ದು ಮಿಸ್ಟರ್ ವಿಜಯಕುಮಾರ್. ಈ ಮಗು ಇವರ ಮಗು ಸುದ್ದಿ ಎದ್ದ ತಕ್ಷಣ ಅಜ್ಜಿ ತೋರಿಸಿದ ಪ್ರತಿಕ್ರಿಯೆ ನಾವು ನೋಟ್ ಮಾಡ್ಕೋಬೇಕು. ಅದಕ್ಕೂ ಕೇಸ್ಗೂ ಏನು ಸಂಬಂಧ ಇಲ್ಲವ? ಇವಾಗ ನೀನೊಬ್ಬನೇ ನನಗೆ ಸಾಕ್ಷಿ ಉಳಿದಿರೋದು. ನಿಮ್ಮಪ್ಪ ಹೇಗ್ ಸತ್ತ ಅಂತ ನೀನಾದ್ರೂ ಹೇಳು 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 ಹೇಗ್ ಸತ್ತ ಅಂತ ಹೇಳು ಹೇಳು ನಿಮ್ಮಪ್ಪ ಹೇಗ್ ಸತ್ತ ಅಂತ ಹೇಳು 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 ಹೇಗ್ ಸತ್ತ ಅಂತ ಹೇಳು ಹೇಳು ಹೇಗ್ ಸತ್ತ ಅಂತ ಹೇಳು ಹೇಳು ಏನಾಯ್ತಮ್ಮ ನಿಮ್ಮ ಮಗನಿಗೆ? ಯಾರು ನಾನು ಹೊಟ್ಟೆ ಉತ್ತ ಪ್ರಶ್ನೆ ಕೇಳ್ತೀರಪ್ಪ? ಆವತ್ತು ಅವನಿಗೆ ಏನು ಆವೇಶ ಬಂದಿತ್ತು ಏನು, ಎಲ್ಲ ರಕ್ತ ಆಗಿತ್ತು, ಕಣ್ಣಲ್ಲಿ ಬೆಂಕಿ ಕಾಟ ಬಂದ ಬಂದವನೇ ಮಗು ತಗೊಂಡು ಕುದಿಗೆ ಹೋಗೋದ, ಈ ನೆಲಕ್ಕೊಂದು ಸಾಯಿಸಿ ಬಿಡ್ತಾನೋ ಅಂತ ಹತ್ರ ಇದ್ದು ಊರ್ಗೋಲಿಂದ ಹೊಡೆದು ಬಿಟ್ಟೆ. ಮಗನಿಗೆ ಏನ್ ಬಿತ್ತೋ ಏನೋ ಹಾಗೆ ಪ್ರಾಣ ಬಿಟ್ಟು ಬಿಟ್ಟ ನೋಡಿ. ಈಗ ನನ್ ಗುಡದಿರೋ ಈಶ್ವರಿ ಅಂದ್ರೆ ಇದು ಒಂದೇನಪ್ಪ, ಅದನ್ನ ಮಾತ್ರ ಏನು ಮಾಡ್ಬೇಡಿ, ನನ್ನ ಹತ್ರ ಕೊಟ್ಬಿಡಿ. ಇಂಥ ಪ್ರಬಲವಾದ ಸಾಕ್ಷಿನೇ ಪ್ರಾಸಿಕ್ಯೂಷನ್ ಅವ್ರು ನಿರ್ಲಕ್ಷ್ಯ ಮಾಡಿದ್ದು. ಅಮ್ಮ, ಆ ಜಾಗದಲ್ಲಿ ನಿಮ್ ಸೊಸೆ ನಿಂತು ನಾನೇ ಕೊಲೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಎಲ್ಲಾದ್ರೂ ಉಂಟೇನಪ್ಪ, ಧರ್ಮ ದೇವತೆ ಅವಳು, ಮಹಾ ಸಾಧ್ವಿ, ಮಗಂದೇ ಕೊಂದು ನುಂಗಿ ನೀರು ಕುಡ್ದ ನಿರ್ಭಾಗ್ಯ ನಾನು. ನನ್ನ ಬೇಕಾದ್ರೆ ಗಲ್ಲಿಗೆ ಅರ್ತಿ ತಾಯಿ ಮಗನ್ನ ಒಂದುಗೂಡಿಸಿ ನನ್ನ ಮಗ ಹೋದ ದಾರಿಗೆ ನಾನು. ಅತ್ತೆ, ಏನ್ ಮಾಡ್ಬಿಟ್ರಿ ಅತ್ತೆ? ಈ ಲೋಕದಲ್ಲಿ ದೊರಕದೆ ಹೋದವರ ಸೇವೆನ ಅಲ್ಲಾದ್ರೂ ಪಡೆಯೋಣ ಅಂತಿದ್ದೆ, ನನಗೆಲ್ಲೂ ಶಾಂತಿ ಇಲ್ದಾಗ ಮಾಡ್ಬಿಟ್ರಲ್ಲ. ಗಂಡನ ಕಳ್ಕೊಂಡು ಕೋರ್ಟಿಗೆ ಬಂದು ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ನಾನಿನ್ನು ಬದುಕಿರ್ಬೇಕೆ? ಯಾರಿಗೋಸ್ಕರ ಬದುಕಿರ್ಬೇಕಂತೆ? ಯಾರಿಗೋಸ್ಕರ? ನಿನಗೋಸ್ಕರ ಅಲ್ಲಮ್ಮ, ಈ ಗುಡಿ ಮರವಾಗೋಕೆ ನೀನು ಆಶ್ರಯವಾಗಿರ್ಲೇಬೇಕು. ಸಂಬಂಧಪಟ್ಟ ಸಾಕ್ಷ್ಯವನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಜಾಗರೂಕತೆಯನ್ನು ವಿವೇಚಿಸಿದ ಮೇಲೆ ಆಪಾದಿತಳು ನಿರಪರಾಧಿ ಎಂದು ತೀರ್ಪು ನೀಡಿದ್ದೇನೆ. ಆಕೆಯನ್ನು ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಸಾವಿತ್ರಿ ದೇವಿಯರ ಹೇಳಿಕೆಯ ಪ್ರಕಾರ ಆಕೆಯೇ ತನ್ನ ಮೊಮ್ಮಗನ ಕೊಲೆಯನ್ನು ತಪ್ಪಿಸಲು ತನ್ನ ಊರುಗೋಲಿನಿಂದ ಹತ್ಯೆಯಾದವನನ್ನು ಹೊಡೆದಳೆಂದು, ಅದೇ ಆತನ ಸಾವಿಗೆ ಕಾರಣವಾಯಿತೆಂದು ರುಜುವಾತಾಗಿದೆ. ತಾಯಿ ಸಾವಿತ್ರಿ ಮಗನನ್ನು ಕೊಲ್ಲುವ ಉದ್ದೇಶದಿಂದ ಹೊಡೆಯಲಿಲ್ಲವೆಂಬುದು ನಿರ್ವಿವಾದ. ಹತ್ಯೆಯಾದವನ ಸ್ಥಿತಿ ಹಾಗಿತ್ತು. ಈ ದೃಷ್ಟಿಯಿಂದ ಇಂಡಿಯನ್ ಪೆನಲ್ ಕೋಡ್ 323 ಅಥವಾ 326ನೇ ವಿಧಿಯ ಪ್ರಕಾರ ಶಿಕ್ಷಿಸಬಹುದಾದ ಅಪರಾಧವೆಸಗಿದ್ದಾಳೆ. ಮುಂದಿನ ವಿಚಾರಣೆಯನ್ನು ಆಕೆ ಎದುರಿಸತಕ್ಕದ್ದು. ಬೇಡಪ್ಪ, ನಾನು ಉಳಿಸಿ ನಿಧಾನವಾಗಿ ಕೊಲ್ಲಬೇಡಿ. ಅಂತೆ ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ನೋಡಿ, ಹೋದವ್ರಿಗಿಂತಲೂ ಬದುಕಿರೋರ್ನ ಹೆಚ್ಚಿಗೆ ನೋಡ್ಕೋಬೇಕಾದ ಈಗ ಅನ್ನಿಸ್ತದೆ. ಹೌದು, ನೀನ್ ಹೇಳೋದು ನಿಜಮ್ಮ. ನನ್ ಕಂದ ಹೌದಮ್ಮ, ನಾನು ಬರೋವರೆಗೂ ಮಗುನ ಜಾಗೃತಿಯಾಗಿ ನೋಡ್ಕೊ. ಅತ್ತೆ, ನಿಮ್ಮನ್ನು ಬಿಟ್ಟು ನಾನು ಹೇಗಿರ್ಲಿ? ನನಗೆ ಯಾರತ್ತೆ ದಿಕ್ಕು? ನನಗೆ ಎಂಥ ಗತಿ ಬಂತು ಅತ್ತೆ? ಇದೆಲ್ಲ ಸಂಶಯ ಫಲ ನಮ್ಮ ಸಂಶಯ ಫಲ. ಸಂಶಯಕ್ಕಿಂತ ದೊಡ್ಡ ಶತ್ರು ಬೇರೆ ಯಾವುದೂ ಇಲ್ಲ. ಅದನ್ನು ಅನುಭವಿಸೋದು ನಿನ್ನ ಹಣೆಯಲ್ಲಿ ಬಂದಿತ್ತು. ಯಾರು ಏನ್ ಮಾಡೋದಕ್ಕಾಗತ್ತೆ? ನನ್ ಕಂದ அழுவேடமா